चिंतयन्तो मां ये जनः परुपासते तेषां नित्याभियुक्तानां योगक्षेमं वहाम्यहम्। मुत्तिरुदिन्दु भूमि अनंदु दुर्दैव मृत्यु कुणियुतलिहनु केके हाकुतलि सुत्तिपुदु तलयन अनुदिनद लोकद वार्ते ಎತ್ತಲದಿಕ್ಕೆಲ್ಲ ಕಡೆ ಮಂಕುತಿಮ್ಮ। ಹೌದು ಫ್ರೆಂಡ್ಸು, ಮಂಗಳಕ್ಕೆ ಕಾಲಿಡುವ ಪ್ರಯತ್ನದಲ್ಲಿದ್ದ ನಾವು 2020ರಲ್ಲಿ ಅಂಗಳಕ್ಕೆ ಕಾಲಿಡಲು ಹಿಂದೆ ಮುಂದೆ ನೋಡ್ತಾ ಇದ್ದೇವೆ। ಪರಿಸ್ಥಿತಿ ಬಂದಿದೆ, ಪ್ರಕೃತಿ ಮಾನವರಿಗೆ ತಿಳಿಸಿದ ಅತಿ ಸುಂದರವಾದ ಸಂದೇಶ, ನೀವು ಮಾಲೀಕರಲ್ಲ, ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ। ಈ ಕೋವಿಡ್ 19ರ ರಣಕೇಕೆಯಲ್ಲಿ ಇಂದು ಎಷ್ಟೋ ಕಡೆ ಕೆಲಸಗಳಿಂದ ವಜಾ, ಅರ್ಧ ಸಂಬಳದ ಮಾತು, ರಜೆಗಳ ವಜಾ ಹೆಚ್ಚೇಕೆ, ನಮ್ಮ ಕೇಂದ್ರ ಸರ್ಕಾರವು ತಮ್ಮ ಉದ್ಯೋಗಿಗಳಿಗೆ ಇಂಟ್ರಿಮ್ ಗ್ರಾಚ್ಯುಟಿ, ಇಂಟ್ರಿಮ್ ಪೆನ್ಷನ್ ಅಂತ ಹೇಳ್ತಿರುವ ಸಮಯದಲ್ಲಿ ನಮ್ಮ LIC ಮಾತ್ರ ಉದ್ಯೋಗಿಗಳಿಗೆ ಕಾಲಕಾಲಕ್ಕೆ ಸಂಬಳ, ಪೆನ್ಷನ್ ಬೆನಿಫಿಟ್ಸ್, ಏಜೆಂಟ್ಸ್ಗಳಿಗೆ ಅವರವರ ಕಮಿಷನ್, ಪಾಲಿಸಿದಾರರಿಗಂತೂ 3 ತಿಂಗಳ ಮೊದಲೇ ಅವರವರ ಕ್ಲೈಮ್ ಪೇಮೆಂಟ್ಸ್ ಮಾಡ್ತಾ ಬಂದಿದೆ। ನಮ್ಮನ್ನೆಲ್ಲ ನಮ್ಮ LIC ತನ್ನ ಅಭೇದ್ಯ ಕೋಟೆಯೊಳಗೆ ಸಲಹುತ್ತಿದೆ। LIC ಈಸ್ LIC, ಆಲ್ವೇಸ್ ದ ಬೆಸ್ಟ್ ಇನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್। ಈ ನಮ್ಮ ಸಂಸ್ಥೆಗೆ ನಮ್ಮೆಲ್ಲ ಒಂದು ದೊಡ್ಡ ಸಲಾಂ, ಎಲ್ಲರಿಂದ ಒಂದು ದೊಡ್ಡ ಚಪ್ಪಾಳೆ। ಈ ನಮ್ಮ LIC-ಯನ್ನು ತಮ್ಮ ಅವಿರತ ಸೇವೆಯಿಂದ ಸದೃಢಗೊಳಿಸಿದ ನಮ್ಮ ಮಾರ್ಕೆಟಿಂಗ್ ವಿಂಗ್ನಿಂದ ಶ್ರೀ ಎಂ ವಿನೋದ್ ಕುಮಾರ್, ಹಾಗೆ ಅಡ್ಮಿನಿಸ್ಟ್ರೇಷನಿಂದ ಶ್ರೀಮತಿ ವಿದ್ಯಾಪೈ ಇವತ್ತು ನಿವೃತ್ತರಾಗುತ್ತಿದ್ದಾರೆ, ಅವರಿಗೆ ಶುಭ ವಿದಾಯ ಹೇಳಲು ಈ ಸಣ್ಣ ಸಮಾರಂಭವನ್ನು ಆಯೋಜಿಸಿದ್ದು। ಎಲ್ಲರಿಗೂ ನಮಸ್ಕಾರಗಳು। ಶ್ರಾವಣ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ಈ ಸುಂದರ ಸಂಜೆಯ ಸರಳ ಶುಭ ಸಮಾರಂಭಕ್ಕೆ ತಮಗೆಲ್ಲರಿಗೂ ಶುಭ ಸ್ವಾಗತ। ಮೊದಲನೆಯದಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ನಮ್ಮ ಶಾಖಾಧಿಕಾರಿಗಳಾದ ಶ್ರೀ ರಾಧಾಕೃಷ್ಣ ಹೆಗಡೆ ಸರ್ಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ। ನಮ್ಮ ಶಾಖೆಯ ಆಡಳಿತಾಧಿಕಾರಿ ಶ್ರೀ ಗುರುದತ್ ನಾಯಕ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ। ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಹಾಗೂ ಇಂದು ನಿವೃತ್ತರಾಗುತ್ತಿರುವ ನಮ್ಮ ಹಿರಿಯ ಸಹೋದ್ಯೋಗಿ ಶ್ರೀಮತಿ ವಿದ್ಯಾ ಏಪೈ ಇವರನ್ನು ಶಾಖೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ। ಹಾಗೂ ಅವರಿಗೆ ನಮ್ಮ ಸಹೋದ್ಯೋಗಿಯಾದ ಶ್ರೀಮತಿ ಮೇಬಲ್ ಸಿಕ್ವೇರಾ ಅವರು ನಮ್ಮೆಲ್ಲರ ಪರವಾಗಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಂಡು, ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿ ಹಾಗೂ ಇಂದು ನಿವೃತ್ತಿ ಹೊಂದುತ್ತಿರುವ ನಮ್ಮ ಹಿರಿಯ ಸಹೋದ್ಯೋಗಿ ಹಾಗೂ ಹಿರಿಯ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿನೋದ್ ಕುಮಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ। ಅವರಿಗೆ ನಮ್ಮ ಸಹೋದ್ಯೋಗಿ ಶ್ರೀ ವಸಂತ್ ಕಾಮತ್ ಅಭಿವೃದ್ಧಿ ಅಧಿಕಾರಿಗಳು ಇವರು ನಮ್ಮೆಲ್ಲರ ಪರವಾಗಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ। ಇಲ್ಲಿ ಆಗಮಿಸಿರುವ ಅತಿಥಿ ಶ್ರೀಮತಿ ಸುಜಯ ವಿನೋದ್ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಹಾಗೂ ಅವರಿಗೆ ನಮ್ಮ ಶಾಖೆಯ ಪರವಾಗಿ ನಮ್ಮ ಸಹೋದ್ಯೋಗಿ ಶ್ರೀಮತಿ ಸುಜಾತಾ ಪ್ರಕಾಶ್ ಅಭಿವೃದ್ಧಿ ಅಧಿಕಾರಿಗಳು ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ। ಶ್ರೀ ವಿನೋದ್ ಕುಮಾರ್ ಅವರ ಮಾತೃಶ್ರೀ ಶ್ರೀಮತಿ ಭವಾನಿ ಟೀಚರ್ ಅವರು ಇಲ್ಲಿ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಸಹೋದ್ಯೋಗಿ ಜಯ
श्रीमती जयलक्ष्मी इवरु गुलाबी हूवन्नु नीडुवुदर मूलक स्वागतिसबेकागि केळिकोळ्ळुत्तेने। इंदिन ई बीळ्कोडुगे कार्यक्रमदल्लि पाल्गोळ्ळलु इल्लि सेरिरुव नम्मेल्ल सहोद्योगि मित्ररिगे प्रतिनिधि बांधवरिगे ಎಲ್ಲ ಹಿತೈಷಿಗಳಿಗೂ ಇತರ ಶಾಖೆಗಳಿಂದ ಆಗಮಿಸಿರುವ ಸಹೋದ್ಯೋಗಿಗಳಿಗೂ ಹಾಗೂ ನಮ್ಮ ನಿವೃತ್ತ ಹಿರಿಯ ಸಹೋದ್ಯೋಗಿಗಳಿಗೂ ಹಾಗೂ ಇಂದು ನಿವೃತ್ತಿ ಹೊಂದುತ್ತಿರುವ ನಮ್ಮ ಈ ಇಬ್ಬರು ಹಿರಿಯ ಸಹೋದ್ಯೋಗಿಗಳ ಬಂಧು ಮಿತ್ರರು ಹಿತೈಷಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ। ಇಂದು ನಿವೃತ್ತರಾಗುತ್ತಿರುವ ನಮ್ಮ ಹಿರಿಯ ಸಹೋದ್ಯೋಗಿಗಳಾದ ಶ್ರೀಮತಿ ವಿದ್ಯಾಪೈ ಹಾಗೂ ಶ್ರೀ ವಿನೋದ್ ಕುಮಾರ್ ಇವರಿಗೆ ಶುಭವನ್ನು ಹಾರೈಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾ 12 ಮಾತುಗಳನ್ನು ಮುಗಿಸುತ್ತೇನೆ। ಈ ದಿನ ನಿವೃತ್ತಿಯ ಹೊಸ್ತಿಲಲ್ಲಿ ನಿಂತಿರುವ ಇಬ್ಬರು ಅವರವರ ಗುಣಗಳಿಗೆ ತಕ್ಕಂತೆ ವಿದ್ಯೆಯನ್ನು ಪಸರಿಸಿದರೆ ವಿನೋದ್ ಎಲ್ಲೆಡೆ ವಿನೋದದಿಂದ ಗಲಾಟೆ ಆನಂದ ನೀಡುವ ಜನ ವಿ ಅಕ್ಷರದಿಂದ ಆರಂಭ ಆಗುವ ಸಾಮ್ಯತೆ ಬಿಟ್ಟರೆ ಇಬ್ಬರ ವ್ಯಕ್ತಿತ್ವ ಗುಣಗಳು ಬೇರೆ। ವಿನೋದ್ರವರದು ಬೋರ್ಗರಿಯುವ ಕಡಲಂತಿರುವ ಸ್ವಭಾವ, ವಿದ್ಯಾರವರದ್ದು ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿಯಂತೆ। ಒನ್ ಇಸ್ ರೂಲ್ ಬ್ರೇಕರ್ ಅಂಡ್ ಒನ್ ಇಸ್ ರೂಲ್ ಫಾಲೋವರ್। ಶಿಸ್ತು, ಸಮಯ, ಪರಿಪಾಲನೆ, ಮುಂಜಾಗರತೆ ಇವೆಲ್ಲ ನಮ್ಮ ವಿದ್ಯಾಳ ಗುಣಗಳಾದರೆ ಇದೆಲ್ಲದಕ್ಕೂ ಅತೀತರಾಗಿ ನಿಲ್ಲುವ ವಿನೋದ್ ಎಲ್ಲರ ಆಪದ ಬಾಂಧವ। ಅವರ ಸಹಾಯ ಗುಣವೇ ಅವರ ಶ್ರೀರಕ್ಷೆ। ಸ್ಟ್ರಾಂಗ್ ವುಮನ್ ವಿದ್ಯಾ ಹೇಳ್ತಾರೆ, ಐ ಆಮ್ ಸ್ಟ್ರಾಂಗರ್ ಬಿಕಾಸ್ ಐ ಹ್ಯಾಡ್ ಟು ಬಿ, ಐ ಆಮ್ ಸ್ಮಾರ್ಟರ್ ಬಿಕಾಸ್ ಆಫ್ ಮೈ ಮಿಸ್ಟೇಕ್, ಐ ಆಮ್ ಹ್ಯಾಪಿಯರ್ ಬಿಕಾಸ್ ಐ ಹ್ಯಾವ್ ಓವರ್ಕಮ್ ಸ್ಯಾಡ್ನೆಸ್, I have known and I am wiser because I have learned from my life. I get stronger by the day and I have God to thank for it. The things you do for your life are gone when you are gone. But the things you do for others remain as your legacy, Vinod sir. Thank you. Retire. R stands for relax. E stands for eat, T for stands for travel, I stands for indulge, R stands for read and E stands for enjoy. Iga namminda nivrutti hondutiruva vidya hagu vinodravarige haareke salahe shubhavidayada maatugalu nimmellarindru barli। When you wish good for others, good things come back to you ಅಂತ ಹೇಳ್ತಾರೆ। ಕುಡ್ಲ ಜೀವ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿಯಾದ 33 ವರ್ಷದ ಸೇವೆ ಸಂದಾಯನ ಶ್ರೀ ವಿನೋದ್ ಕುಮಾರ್ ಮಣ್ಣಗುಡ್ಡೆ ಬಕ 35 ವರ್ಷ ಸೇವೆ ಸಂದಾಯನ ಹಿರಿಯ ಸಹಾಯಕಿ ಶ್ರೀಮತಿ ವಿದ್ಯಾಪೈ ಇಂಚ ಸೇವಾ ನಿವೃತ್ತಿ ಪಡೆಯಿನ ರಡ್ಡಿ ಜನಕ ಅಭಿಮಾನದ ವಿದಾಯ ಮಾನಾದಿಗೆ ಲೇಸನು ಕುಡ್ಲ ಇಬ್ರೋಸ್ ಕಾಂಪ್ಲೆಕ್ಸ್ ದ ಕಚೇರಿಡ್ ಶುಕ್ರವಾರ ಬೈಯಗೆ ನಡಪಾಯರು। ಕುಡ್ಲ ಜೀವ ವಿಮಾ ನಿಗಮದ ಜೀವ ವಿಮಾ ಅಭಿವೃದ್ಧಿ ಅಧಿಕಾರಿಯಾದ ಕರಿ 33 ವರ್ಷದ ಸೇವೆ ಸಂದಾದ ಮಾತೆರ್ನಲ ಪ್ರೀತಿ ವಿಶ್ವಾಸನ ಪಡೆಯಿನ ಶ್ರೀ ವಿನೋದ್ ಕುಮಾರ್ರಿಗೆ ಬೊಕ್ಕ ಕಚೇರಿಡಿ ಹಿರಿಯ ಸಹಾಯಕಿಯಾದ 35 ವರ್ಷದ ಸೇವೆ ಸಂದಾದ ಅಭಿಮಾನ ಪಡೆಯಿನ ಶ್ರೀಮತಿ ವಿದ್ಯಾಪೈ ಮೊಕ್ಕಳಿಗೆ ರಡ್ಡು ಜನಕ್ಕೆ ಜೀವ ವಿಮಾ ಕಚೇರಿದ ಸಿಬ್ಬಂದಿ ಬಳಗ ಬೊಕ್ಕ ಪ್ರತಿನಿಧಿ ಬಳಗದಕ್ಕೂ ಒಟ್ಟು ಸೇರಂದು ತಂಕಲ್ನ ಅಭಿಮಾನ ಪ್ರೀತಿ ವಿಶ್ವಾಸದ ಮಾನಾದಿಗೆ ಮಲ್ತದ ಸೇವಾ ವಿದಾಯದ ಅಭಿನಂದನೆ ಸಂದಾಯ।
ಶಾಖಾಧಿಕಾರಿ ಶ್ರೀ ರಾಧಾಕೃಷ್ಣ ಹೆಗಡೆ ಲೇಸದ ಗುರುಕಾರ್ಮೇನ ವಹಿಸಂದು ನಿವೃತ್ತಿ ಪಡೆಯೊಂದು ಪುನ ರಡ್ಡಿ ಚನಲ ಕಚೇರಿಗೆ ದಿಂಜ ಅಗತ್ಯದ ಸೇವೆ ಸಂದಾಯನಕಲು ವಿನೋದ್ ಕುಮಾರ್ ತನ್ನ ಪಾತೆರ ಬಕ ಸೇವೆಡು ಮಾತೆರ್ನಲ ಉಡಲ್ ಗೆಂದಿನಾರು ಶ್ರೀಮತಿ ವಿದ್ಯಾಪೈ ತನ್ನ ಮೌನದ ಸೇವೆಡು ಸೇವಾನಿಷ್ಠೆ ತೋಜಾಯಿನಾರು ಪಂಡದು ವಿದಾಯದ ಅಭಿನಂದನೆ ಸಂದಾದು ಅಕಲ್ನ ದುಂಬುದ ನಿವೃತ್ತಿ ಬದುಕಿಗೆ ಶುಭ ಹಾರೈಸಿಯರು. ಮೊದಲಿಗೆ ನನಗೆ ಈ ಸಂದರ್ಭದಲ್ಲಿ ಮೆಚ್ಚುಗೆಯಾದದ್ದು ಅದ್ಭುತ ಮಾತುಗಾರ್ತಿ ನಮ್ಮ ವಿಜಯ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಓಕೆ, ಮುಂದೆ ನಿವೃತ್ತಿ ಅಂತ ಹೇಳೋದು ಪ್ರತಿಯೊಬ್ಬನಿಗೂ ಬರ್ತದೆ, ಪ್ರತಿಯೊಬ್ಬನಿಗೂ. ನನಗೂ ಸಹ ಅಷ್ಟೇ, ಇನ್ನೊಂದು 6 ವರ್ಷ ಆದಮೇಲೆ ನಾನು ಕೂಡ ಇದೇ ಜಾಗದಲ್ಲಿ ಕೂರ್ತೇನೆ, ನಾವೆಲ್ಲರೂ ಕೂರ್ತೇವೆ. ಆದರೆ ನನ್ನ ತಂದೆ ಹೇಳೋ ಒಂದು ಮಾತಿತ್ತು, ಅವರು ಕೂಡ ಹಾಗೆಯೇ ಸಿಂಡಿಕೇಟ್ ಬ್ಯಾಂಕಲ್ಲಿ ಸುಮಾರು ಒಂದು 40 ವರ್ಷಗಳ ಕಾಲ ಕೆಲಸ ಮಾಡಿ ರಿಟೈರ್ ಆಗುವ ದಿನ ಅವರ ಅನುಭವವನ್ನು ಅವರು ಹಂಚಿಕೊಳ್ತಾ ಇದ್ದರು. ಅವರು ಹೇಳ್ತಾರೆ, ಮನುಷ್ಯ ಎಷ್ಟು ವರ್ಷ ಬದುಕಿದ ಅಂತ ಹೇಳೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ ಅಂತ ಹೇಳೋದು ಮುಖ್ಯ ಅಂತೇಳಿ. ಇಲ್ಲಿ ಒಂದು ಮೌನ, ಒಂದು ಮಾತು, ಮಾತಿನ ಮಲ್ಲ ಮೌನ ಸುಂದರಿ. ಒಬ್ಬರು ಮಾತಿಂದ ಸದ್ದಿನಿಂದ ನಿಮ್ಮೆಲ್ಲರ ಮುಖದಲ್ಲಿ ನಗುವನ್ನು ತರಿಸುವವರು, ಮತ್ತೊಬ್ಬರು ತನ್ನ ಕೆಲಸದಿಂದ ಮೌನದಿಂದ ಮೌನ ಕ್ರಾಂತಿಯನ್ನು ಮಾಡುವರು. ಸೊ ಆ ಸದ್ದು ಮತ್ತು ಮೌನದ ಸಮ್ಮಿಳಿತ ಇವತ್ತು ಇಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ವಿನೋದ, ಆ ಒಂದು ಹೆಸರಲ್ಲೇ ಒಂದು ಲಾಸ್ಯ ಇದೆ, ಆ ಹೆಸರಲ್ಲೇ ಒಂದು ವಿಶೇಷತೆ ಇದೆ. ಸೊ ಆ ಅರ್ಥಗರ್ಭಿತವಾಗಿ ಅವರು ಬರಬೇಕಾದ್ರೆ ಒಂದು ಲವಲವಿಕೆ ಈ ಒಂದು ಬ್ರ್ಯಾಂಚಲ್ಲಿ ಅದು ತಾಂಡವ ಆಡ್ತಾ ಇರ್ತದೆ. ಸೊ ಹಾಗಾಗಿ ನನಗೆ ಇಲ್ಲಿ ಬರುವುದಕ್ಕಿಂತ ಮೊದಲು ವಿನೋದ್ ಅಂತ ಹೇಳುವವರು ಒಬ್ಬರು ಇದ್ದಾರೆ ಅಂತ ಹೇಳಿ ಕಳಿಸಿದರು ನನಗೆ ಉಡುಪಿಯಲ್ಲಿ. ಸೊ ನನ್ನ ದುರದೃಷ್ಟ ನೋಡಿ, ನಾನು ಬಂದು ಒಂದೇ ತಿಂಗಳಲ್ಲಿ ನನ್ನ ಕೈಯಾರೆ ಅವರನ್ನು ನಿವೃತ್ತಿ ಮಾಡುವಂಥ ಒಂದು ದೌರ್ಭಾಗ್ಯ ನನ್ನದು. ಯಾಕಂತೇಳಿದರೆ ನನಗೆ, ನಾನು ಮೊನ್ನೆಷ್ಟೇ ಹೇಳ್ತಾ ಇದ್ದೆ, ಪ್ರಾಯಶಃ ಇನ್ನೊಂದು 2 ವರ್ಷ ನಾನು ಈ ವಿನೋದ್ನೊಟ್ಟಿಗೆ ಇರಬೇಕಿತ್ತು ಅಂತೇಳಿ. ಯಾಕಂತೇಳಿದರೆ ನಾವು ಎಷ್ಟು ಹಣ ಮಾಡ್ತೇವೆ, ಎಷ್ಟು ಆಸ್ತಿ ಮಾಡ್ತೇವೆ, ಎಷ್ಟು ಇದು ಬಿಟ್ಟು ಹೋಗ್ತೇವೆ ಅದು ಮುಖ್ಯ ಅಲ್ಲ. ನಾವು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದ್ದೇವೆ, ಎಷ್ಟು ಜನರ ದುಃಖದಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ತನ್ನ ನೆರವು ಬೇಕೆಂದಾಗ ನಾನು ಅಲ್ಲಿ ಇದ್ದೇನೆ, ಅದು ಮನುಷ್ಯನ ಒಂದು ಜೀವನಕ್ಕೆ ಸಾರ್ಥಕತೆಯನ್ನು ನೀಡುತ್ತದೆ. ಸೊ ಅಂಥ ಒಂದು ಸಾರ್ಥಕ ಜೀವನವನ್ನು ವಿನೋದ್ರವರು ಖಂಡಿತವಾಗಲೂ ಈ ಒಂದು 33 ವರ್ಷಗಳಲ್ಲಿ ಮಾಡಿದ್ದಾರೆ. ಸೊ ಹಾಗಿರಬೇಕಾದ್ರೆ ನಿಮ್ಮೆಲ್ಲರ ಇಷ್ಟು ಜನರ ಇಷ್ಟು ಹೊತ್ತು, ಇವತ್ತು 7:00 ಕಳೆದಿದೆ, ಇಷ್ಟು ಹೊತ್ತಾದರೂ ನೀವೆಲ್ಲ ಕಾದಿದ್ದೀರಲ್ಲ, ಇದು ಆ ಪ್ರೀತಿ ಮತ್ತು ಅಭಿಮಾನ. ಅವರು ಏನು ಗಳಿಸಿದ್ದಾರೆ, ಅವರು ಪ್ರಾಯಶಃ ಎಷ್ಟು ದುಡ್ಡು ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ ಅದು ನಾನು ಕೇಳೋದಿಲ್ಲ. ಆದರೆ ಇಷ್ಟೆಲ್ಲ ಜನರ ಒಂದು ಪ್ರೀತಿ ಅಭಿಮಾನವನ್ನು ಗಳಿಸಿದಾರಲ್ಲ, ಅವರು ಬಹಳ ದೊಡ್ಡ ಆಸ್ತಿವಂತರು ಅಂತೇಳಿ ನಾನು ಖಂಡಿತವಾಗ್ಲೂ ನೆನೆಸ್ಕೊಳ್ತಾ ಇದ್ದೆ. ಅವರಿಗೆ ಖಂಡಿತವಾಗ್ಲೂ ದೇವರು ಮೇಲೆ ನೋಡ್ತಾನಂತೆ, ನಾನು ಎಲ್ಲ ಕೊಟ್ಟಿರ್ತೇನೆ ಅವನಿಗೆ, ಅವನು ಏನು ಮಾಡ್ತಾನೆ ಅಂತ. ನಮಗೆ ಒಳ್ಳೆಯ ಉದ್ಯೋಗ ಕೊಟ್ಟಿದ್ದಾರೆ, ಒಳ್ಳೆಯ ನಮಗೆ ಸಂಬಳ ಬರ್ತಾ ಇದೆ, ಒಳ್ಳೆಯ ಒಂದು ಜೀವನ ಕೊಟ್ಟಿದ್ದಾರೆ, ವಿದ್ಯೆ ಇದೆ, ತಂದೆ ತಾಯಿ ಇದ್ದಾರೆ, ಇಷ್ಟೆಲ್ಲ ಕೊಟ್ಟು ಕೂಡ ಎಷ್ಟೋ ದೌರ್ಭಾಗ್ಯವಂತರು ಬೇರೆ ಕಡೆ ಇರ್ತಾರೆ, ಇಷ್ಟೆಲ್ಲ ಕೊಟ್ಟರು ನಾವು ಏನು ಮಾಡ್ತಾ ಇದ್ದೇವೆ. ಆಗಲೇ ಒಂದು ಹೇಳಿದರು, 2 ತಾಯಿ ಅಂತ, ಒಂದು ಜನ್ಮ ಕೊಟ್ಟ ತಾಯಿ, ಒಂದು ಅನ್ನ ಕೊಟ್ಟ ತಾಯಿ. ಸೊ ಜನ್ಮ ಕೊಟ್ಟ ತಾಯಿ ಹೇಗೇನೋ ಹಾಗೆ ಅನ್ನ ಕೊಟ್ಟ ತಾಯಿ ಎಲ್ ಐ ಸಿ ಕೂಡ ಅಷ್ಟೇ ಮುಖ್ಯ. ಈ 2ರಲ್ಲಿ ಯಾರಿಗೂ ಮೋಸ ಮಾಡಿದರೂ ದೇವರು ಕ್ಷಮಿಸುವುದಿಲ್ಲ, ಇದು ಅಂತೂ ಖಂಡಿತ ನಾನು ಕಂಡುಕೊಂಡಂಥ ಸತ್ಯ. ನನ್ನ ತಂದೆ ಕೂಡ ನನಗೆ, ನಾನು ಊರಿಗೆ ಹೋದಾಗ ಹೇಳಿಕೊಂಡು, ನಿನ್ನಿಂದಾಗಿ 4 ಜನರಿಗೆ ಒಳ್ಳೇದಾಗಬೇಕು ಮಗ ಅಂತ. ಅಂದರೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಒಂದು ಹುದ್ದೆ ಕೊಟ್ಟಿದ್ದಾರೆ, ಇಲ್ಲಿ ಇದ್ದುಕೊಂಡು ನಾನು ಎಷ್ಟು ಬೇರೆಯವರಿಗೆ ಪರರಿಗೆ ನಾನು ಉಪಕಾರವನ್ನು ಮಾಡಬಲ್ಲೆ, ಆ ಒಂದು ಹುದ್ದೆಯಿಂದ ಬೇರೆಯವರ ಒಂದು ಮುಖದಲ್ಲಿ ನಾನು ನಗುವನ್ನು ತರಿಸಬಲ್ಲೆ, ಆ ದಿನ ನಾನು ಪಡ್ಕೊಂಡ ಸಂಬಳಕ್ಕೆ ಅದು ಸಾರ್ಥಕ ಅಂತ. ಸೊ ಅಂಥ ಕೆಲಸ ವಿನೋದರಿಂದ ಆಗಿದೆ. ಎಷ್ಟೋ ಜನರಿಗೆ, ಸುಮಾರು ಈಗ ಉಳ್ಕೊಂಡದ್ದು 67-70 ಜನ, ಎಷ್ಟೋ 1000 ಜನರಿಗೆ ಅವರಿಂದಾಗಿ ಒಂದು ಜೀವನದ ದಾರಿಯನ್ನು ತೋರಿಸಿದ್ದಾರೆ, ಎಲ್ ಐ ಸಿಯ ಒಂದು ಏಜೆನ್ಸಿಯನ್ನು ಕೊಡೋದ್ರ ಮೂಲಕ. ಸೊ ಎಷ್ಟೋ ಜನ ಎಂಪ್ಲಾಯೀಸಿಗೆ ಅವರು ನೆರವಾಗಿದ್ದಾರೆ. ಅವರ ಒಬ್ಬರು ಹಿರಿಯ ಪ್ರತಿನಿಧಿಗಳು ಒಂದು ಸಲ ಬರ್ತಾರೆ, ಮಾಸ್ಟರ್ ಅವರು,
ಅವರು ಬಂದು ಹೇಳ್ತಾರೆ ಒಂದು ದಿನ ಮಧ್ಯರಾತ್ರಿ 1 ಗಂಟೆಗೆ ನನಗೆ ಎದೆನೋ ಆದಾಗ ಹೊಟ್ಟೆ ಇದಾದಾಗ ನನಗೆ ಒಂದು ಫೋನ್ ಮಾಡಿದದ್ದು ವಿನೋದಿಗೆ ಆ ರಾತ್ರಿ 1 ಗಂಟೆ ರಾತ್ರಿಗೆ ಅಲ್ಲಿವರೆಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಇದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಎಂತ ಪುಣ್ಯದ ಕೆಲಸ ಇದು ಇದಕ್ಕೆ ಅಲ್ವಾ ಇದು ಜೀವನ ಅಂತ ಹೇಳೋದು ನಮ್ಮ ಜೀವನವನ್ನ ಸಾರ್ಥಕ ಆಗೋದು ಇಂತ ಒಂದು ಸಣ್ಣ ಸಣ್ಣ ಕೆಲಸಗಳಿಂದ ಸೋ ಹಾಗಾಗಿ ಎಲ್ಲರ ಒಂದು ಪುಣ್ಯದ ಪಾಲು ನಿಮಗೆ ಇದೆ ವಿನೋದ್ ಸೋ ಹಾಗಾಗಿ ಈ ನೀವು ನಗಿಸ್ತಾ ಇದ್ದೀರಲ್ಲ ಸೋ ಆ ನಗು ಖಂಡಿತವಾಗ್ಲೂ ಅದು ಬಹಳ ಶ್ರೇಷ್ಠ ಎಲ್ಲರಿಗೂ ಅದು ಆ ಒಂದು ಬುದ್ಧಿ ಬರುವುದಿಲ್ಲ ಆದಷ್ಟು ಬಿಗುಮಾನದಿಂದ ಮುಖ ಗಂಟಿಕ್ಕಿ ಇರುವವರೇ ಜಾಸ್ತಿ ಎಲ್ಲಿ ನಾನು ನಗಾಡಿದರೆ ನನ್ನ ಮುತ್ತು ಉದುರುತ್ತದೆ ಅಂತೇಳು ಅಂಥದ್ರಲ್ಲಿ ಬೇರೆಯವರ ಮುಖದಲ್ಲಿ ನಗುವನ್ನು ತರಿಸುವಂಥ ಕೆಲಸ ಉಂಟಲ್ಲ ಅದು ಬಹಳ ಒಂದು ಪಾವಿತ್ರ್ಯದ ಕೆಲಸ ಸೋ ಹಾಗಿರಬೇಕಾದ್ರೆ ಖಂಡಿತವಾಗ್ಲೂ ನಿಮಗೆ ಚಿರಯೌವನ ಇದೇ ಇದೆ ನೀವು ವಯಸ್ಸಾಗ್ಲಿಕ್ಕೆ ವೃದ್ಧಾಪ್ಯ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಹತ್ರ ಸೋ ಹಾಗಾಗಿ ನಾನು ವಿನೋದ್ಗೆ ನನಗೆ ಭಾಳ ಆ್ಯಕ್ಚುಲಿ ನಾನು ಹೇಳ್ತೀನಿ ಇನ್ನೊಂದು ಸ್ವಲ್ಪ ಸಮಯ ಇರಬೇಕಿತ್ತು ನಾನು ಈ ಬ್ರ್ಯಾಂಚಲ್ಲಿ ಇನ್ನೊಂದು 3 ವರ್ಷ ಇದ್ದೇನೆ ಇನ್ನೊಂದು 3 ವರ್ಷ ಇದ್ದಿದ್ದರೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು ಅಂತ ಏನೇ ಆಗಲಿ ಇವತ್ತು ವಿನೋದ್ ಇವರಿಬ್ಬರು ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ ಬಟ್ ಇಬ್ಬರನ್ನು ನೋಡಿದರೆ ಅವರು ಟೈರ್ಡ್ ಆಗಲಿಲ್ಲ ಇನ್ನು ಕೂಡ ಸೊ ಅವರ ಒಂದು ಜೀವನದ ಉತ್ಸಾಹ ಅಂತ ಹೇಳ್ತೀವಿ ಜೀವನೋಲ್ಲಾಸ ಅಂತೇಳಿ ಅದು ಇನ್ನೂ ಕೂಡ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಒಬ್ಬರು ಅಭಿವೃದ್ಧಿ ಅಧಿಕಾರಿಯಾಗಿ ಒಬ್ಬರು ಆಡಳಿತ ವಿಭಾಗದಲ್ಲಿ ತನ್ನ ಒಂದು ಏನು ಕರ್ತವ್ಯ ಇದನ್ನು ಅದನ್ನು 100% ಅದನ್ನು ನಿಭಾಯಿಸಿದ್ದಾರೆ ಇದುವೇ ನಮ್ಮ ಋಣ ತೀರಿಸುವುದು ಅಂತೇಳಿದರೆ ಇದನ್ನೇ ಸೊ ಹಾಗಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ ನಿಮಗಿಬ್ಬರಿಗೂ ಕೂಡ ಇವತ್ತು ನಾನು ಅದನ್ನು ನೋಡ್ತಿದ್ದೆ ನಾನು ಕೊಟ್ಟ ಆ ಒಂದು ಬೆಳ್ಳಿಯ ಇದು ಕೂಡ ಕೃಷ್ಣಂದೇ ಇಲ್ಲಿ ಇದು ಕೂಡ ಇರೋದು ಕೃಷ್ಣನೇ ಸೊ ಹಾಗಾಗಿ ನಾನು ಕೂಡ ನಿಮ್ಮ ಇಬ್ಬರ ಮನೆಯಲ್ಲಿ ಕೃಷ್ಣ ಆಗಿ ಕೊಡ್ತಾ ಇದ್ದೇನೆ ನಾನು ರಾಧಾಕೃಷ್ಣ ಕೃಷ್ಣನನ್ನು ನಿಮಗೆ ಕೊಟ್ಟಿದ್ದೇನೆ ಹಾಗಾಗಿ ನಿಮ್ಮಿಬ್ಬರಿಗೂ ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ದೇವರು ಎಲ್ಲ ಆಶೀರ್ವಾದವನ್ನು ನಿಮ್ಮ ಇಬ್ಬರ ಮೇಲೆ ಕೂಡ ಸುರಿಸಲಿ ನಿಮಗೆ ಯಾವುದೇ ಕಷ್ಟಗಳು ಬಂದಾಗ ಎಲ್ ಐ ಸಿ ಅಂತೂ ನಿಮ್ಮ ಜೊತೆ ಇರ್ತದೆ ದಯವಿಟ್ಟು ಆಗಾಗ ಎಲ್ ಐ ಸಿಗೆ ಬಂದು ಹೋಗುವಂಥ ಪರಿಪಾಠವನ್ನು ಇಟ್ಕೊಳ್ಳಿ ಈ ಬಾಗಿಲು ನಿಮಗೆ ಯಾವಾಗಲೂ ತೆರೆದಿರ್ತದೆ ನಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್ ಹಾಗೂ ಪ್ರತಿನಿಧಿಗಳು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ನಿಮ್ಮ ಆ ನಗುವಿಗೋಸ್ಕರ ಖಂಡಿತವಾಗ್ಲೂ ನಾವು ಕಾತರಿಸ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಅಧಿಕೃತವಾಗಿ 7 ಗಂಟೆ ಇವತ್ತು 7:15 ಅಧಿಕೃತವಾಗಿ ನಿಮ್ಮಿಬ್ಬರನ್ನು ನಾನು ಎಲ್ ಐ ಸಿಯಿಂದ ನಿವೃತ್ತಿಗೊಳಿಸ್ತಾ ಇದ್ದೇನೆ ಸೊ ಯಾಕೆಂದರೆ ಈ ನಿವೃತ್ತಿ ನಾನು ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ಎಷ್ಟೋ ಜನರಿಗೆ ನಾನು ಈ ಒಂದು ಸೆಂಡ್ ಆಫ್ ಪಾರ್ಟಿಯಲ್ಲಿ ಆ ಒಂದು ನಿವೃತ್ತಿಗೊಳಿಸುವಂಟಲ್ಲ ಭಾಳ ಕಷ್ಟದ ಕೆಲಸ ಅದು ಅದಷ್ಟು ಸಂತೋಷದ ಇದು ಅಂತೇಳಿ ನೆನೆಸ್ಕೊಳ್ಬೇಡಿ ಪ್ರಾಯಶಃ ನೀವು ಆ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ನಿಮ್ಮ ಸಂತೋಷದ ದಿನ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಿರಬೇಕಾದ್ರೆ ಒಬ್ಬ ಮ್ಯಾನೇಜರ್ ಒಬ್ಬರನ್ನು ನಾಳೆಯಿಂದ ನೀನು ಬರಬೇಡ ಅಂತ ಹೇಳೋದುಂಟಲ್ಲ ಅದು ಭಾಳ ಕಷ್ಟದ ಕೆಲಸ ಅದು ಆದರೂ ಕೂಡ ಅನಿವಾರ್ಯವಾಗಿ ಶಾಖಾಧಿಕಾರಿಯಾಗಿ ಆ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಪರಮಾತ್ಮನು ನಿಮಗೆ ಎಲ್ಲ ರೀತಿಯ ನಿಮಗೆ ಆಯಸ್ಸು ಇದು ಸಂತೋಷ ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಸಂತೋಷ ಮಾನಸಿಕ ನೆಮ್ಮದಿ ಬಹಳ ಮುಖ್ಯ ಅದು ನಿಮಗೆ ಖಂಡಿತವಾಗಲಿ ಮತ್ತು ನಿಮ್ಮ ಬಾಕಿ ಇದನ್ನು ಎಲ್ ಐ ಸಿ ನೋಡಿಕೊಳ್ತದೆ ಕ್ಲುಪ್ತವಾಗಿ ನಿಮಗೆ ಇದು ಪೆನ್ಷನ್ ಆಗಲಿ ಬೇರೆ ಎಲ್ಲ ಸೌಲಭ್ಯಗಳು ನಿಮ್ಮನ್ನು ಎಲ್ ಐ ಸಿ ಕಾಪಾಡ್ತದೆ ಅಂತ ಹೇಳ್ತಾ ನಿಮಗೆ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀಮತಿ ಜೂಲಿಯೆಟ್ ಬಕ ವೈಲೆಟ್ ಡಿಸಿಲ್ವಾ ನಿವೃತ್ತಿಯನ್ನ ವ್ಯಕ್ತಿತ್ವ ಪರಿಚಯ ಪಂಡದು ಅಭಿನಂದನದ ಪಾತ್ರ ಪಂಡೇರು ಇಂಗ್ ಫ್ರೆಂಡ್ಸ್ ಟುಡೇಸ್ ಅವರ್ ರಿಟೈರಿಂಗ್ ಸ್ಟಾರ್ಸ್ ಐ ವಿಶ್ ಬೋತ್ ವಿನೋದ್ ಆ್ಯಂಡ್ ವಿದ್ಯಾ ಹ್ಯಾಪಿ ರಿಟೈರ್ಡ್ ಲೈಫ್ ಟುಡೇ ಇಟ್ ಇಸ್ ಮೈ ಪ್ಲೆಷರ್ ಟು ಸ್ಟ್ಯಾಂಡ್ ಬಿಫೋರ್ ಆ್ಯಂಡ್ ಸೇ ಅ ಫ್ಯೂ ವರ್ಡ್ಸ್ ಅಬೌಟ್ ವಿದ್ಯಾ ಪೈ ವಿದ್ಯಾ ಪೈ ವಾಸ್ ದ ಓನ್ಲಿ ಡಾಟರ್ ಆಫ್ ಶ್ರೀ ಲೇಟ್ ಮೋಹನ್ ಬಾಳಿಗ and Srimati Shyamala Baliga. She was the eldest daughter with her two younger brothers. She did a primary secondary education at SVS Educational Institute Bantwal. Then she did a BSc education at SVS College Bantwal. Further, she did a BEd at Mangalore University. She joined LIC in the year 1985, 3rd July, further as a typist, and then she was posted on a marriage to Sri late Ashok Pai and walked into our branch as typist and stayed there for nearly 7 years. And in 1992, she took a turn as an assistant and was posted to PNGS Mangalore.
and in 1999 she became SGA and moved to Moodigere, and back in the year 2000 she was again back to her parent branch Mangalore. We are happy to inform that Vidya was a teacher, but due to her interest in financial institute she joined LIC, and I'm happy to inform that she was very happy in this institute. She always says that this is the institute which made her feel as a family. And today on the day of her retirement, I would like to say a small song of Patation, might not be far away but near. So this is for you, Vidya. May the good God bless and keep you, whether near or far away. May you find the long-awaited golden days someday. May your troubles all be small ones, and the fortune 10 times 10. May the good Lord bless and keep you till we meet again. May you walk with sunlight shining and a bluebird in every tree. May there be a silver lining back of every cloud you see. Fill your dreams with sweet tomorrows, never mind what might have been. May the good Lord bless and keep you till we meet again. A little personal, I think I have seen many women struggling in LIC, but today I would like to say that our Vidya was a great warrior, not in the field of LIC but also in her life. So I think this warrior nature of us will keep her every time happy, and I feel proud to say, Vidya, we are always with you in any time of your need. Thank you for listening to me. Respected President of this function, our dear branch manager, Sri Radhakrishna Hegde sir, today's stars, M. Vinod Kumar and Vidya A. Pai, and A.O. Gurudat Naik sir. Mr. Managudda Vinod Kumar needs no introduction. He is a man of multi-talents and unique personality. Today I am extremely happy to speak about his early life, career, passion and personality. He was born on 10th July 1960 at Managudda, which is only half a kilometer from this branch area. He is the son of blessed parents, late K.K. Bhandari and Srimati Bhavani, a retired teacher. His early education was in government primary school, Managudda, and thereafter he completed his education up to degree in Canara Educational Institution. In his college days, he was student leader. He was popularly known and loved by his college mates, being fine arts secretary. He was successful in gaining the love and affection of his lecturers due to his passion for singing and acting. Now coming to his marital life, he is married to Srimati Sujaya Maroli, a loving, caring wife, a woman behind his successful life. They are blessed with only son, Mr. Arjun, BBM graduate, and presently engaged in his own business. Now about his career, he joined this mighty organization as career agent in CA branch Mangalore. Later on 26 December 1987, he was appointed as development officer in this branch. He has nurtured many agents in his 33 years of service, and now he is standing as second top development officer of the branch. On his retirement also, he has shown his sportsman spirit in bringing business to the branch. Life has many options. Vinod has picked two things as his passion, that is singing and sports. He has great interest in singing
and we have enjoyed his melodious singing very often. He has worked hard to realize his dream to be an international athlete and powerlifter. He is a very good sports person. He has bagged many awards in sprint, especially 5000 meters, hammer throw, javelin throw, discus throw and high jump. He is a national level powerlifting champion. He has won state level powerlifting championship for 16 consecutive years. He has won medal in 400 meter hurdles in international masters athletic meet held in Sri Lanka. He is medal winner in 300 meters steeplechase in international level. He is a life member of Balanjaneya Gymnasium, Car Street, Mangalore. Coming to spiritual matter, he is a great devotee of Swami Ayappa. His devotion is so great that he has visited Shabarimalai 21 times, out of which 12 times he went barefoot from Sharadamba Temple, Sringeri, Kodachadri Mountains, and recently from Pollali Sri Rajarajeshwari Temple. And I am sure he is blessed and protected by Swami Ayappa for his deep devotion. If you think positive, life becomes a celebration. In many circumstances, Vinod used to entertain all of us with his jokes, which made us forget our hectic schedules and work pressure, especially in NB department. His heart and mind always reaches out to any needy person. The right word in Kannada for him is, he is Apat Bandava. He would leave aside all his official duties and rush to help those who are in need, which we have also witnessed. May God bless you, Vinod, for your selfless service. Coming to the end, dear Vinod, we will be missing your vibrant presence in Branch 2 Mangalore. Kannadadalli heludadre, neevu nammellara naguvannu kasidukondu hogta iddireno annuva avyakta vedane nammagella iga anistha ide. Your absence in our branch from tomorrow is only physical absence, but you will be remembered by us always. Wish you all the best, happy, peaceful retired life on behalf of all those gathered here. ತಂಗಲ್ನ ಸೇವಾ ಅವಧಿಯಲ್ಲಿ ಸಹಕಾರ ಕೊರನ ಮಾತರೆಗಳ ಸೊಲ್ಮೆ ಸಂದಾದ ನಿವೃತ್ತಿದ ವಿದಾಯ ಮಾನದಿಗೆ ಮಲ್ತದ ತಂಕ್ಲೆಗೆ ಅಭಿಮಾನ ಪ್ರೀತಿ ವಿಶ್ವಾಸನು ತೋಜಾಯಿನ ಮಾತರೆಗಳ ಶ್ರೀ ವಿನೋದ್ ಕುಮಾರ್ ಬಕ ಶ್ರೀಮತಿ ವಿದ್ಯಾಪೈ ಉಡಲ್ ದಿಂಜಿದಿ ಸೊಲ್ಮೆ ಸಂದಾಯಿ. ನನಗೆ ಈ ಎಲ್ ಐ ಸಿ ಸಂಸ್ಥೆಯಲ್ಲಿ ಉದ್ಯೋಗ ಸಿಕ್ಕಿದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ. ಹೇಗೆ ಮನುಷ್ಯನಿಗೆ ಜನ್ಮದಲ್ಲಿ ಜನನ ಮರಣಗಳು ಇರ್ತವೋ ಅದೇ ಥರ ವೃತ್ತಿ ನಿವೃತ್ತಿ ಅದು ಸಹಜ ಸ್ಥಿತಿ ಅಂತ ಅಂದ್ಕೊಳ್ತೇನೆ. ಈ ಸಂಸ್ಥೆಗೆ ಸೇರಲಿಕ್ಕೆ ನನಗೆ ಪ್ರೇರಣೆಯನ್ನು ಕೊಟ್ಟ ನನ್ನ ಪೋಷಕರ ನೆನಪನ್ನು ತೆಗೆದುಕೊಳ್ತೇನೆ. ಅದೇ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ನಾನು ನಮಗೆ ಹೇಗೆ ಮಹಾಭಾರತದಲ್ಲಿ ಕೃಷ್ಣನ ನೆನಪಾಗ್ತದೋ ಅದೇ ನಾನು ಯಾವಾಗಲೂ ಈ ಆಫೀಸಿಗೆ ಬಂದ ಕೂಡಲೇ ಶ್ರೀ ಶಾ ಅಂತ ಕರೀತೇನೆ. ಯಾಕೆಂದರೆ ಅವರೇ ನನಗೆ ಈ ಬ್ರ್ಯಾಂಚಲ್ಲಿ ನಮಗೆ ಕೃಷ್ಣ ಪರಮಾತ್ಮನ ಒಂದು ಅವತಾರ. ಮತ್ತೊಂದು, ನಾನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರುವಾಗ ನಾನು ಪ್ರತಿ ಸಲ ಗುಡ್ ಮಾರ್ನಿಂಗ್ ಅಂತ ಹೇಳುವ ಬದಲು ವೈಕುಂಠ ಅಂತ ಕರೀತೇನೆ. ವೈಕುಂಠ ತಿರುಗಿ ನೋಡ್ತಾರೆ, ಯಾಕಪ್ಪ ಇವರು ನನ್ನನ್ನು ಕರೀತಾರೆ ಅಂತ. ನಮಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ವೈಕುಂಠ ಒಂದು ವಿಷ್ಣು ಸ್ವರೂಪಿ. ನಾವು ಅವರನ್ನು ಯಾವುದೇ ಒಂದು ಹೆಲ್ಪ್ ತಗೊಳ್ಬೇಕಾದ್ರೂ ಕೂಡ, ಯಾವುದೇ ಸಮಯದಲ್ಲಿ ಕೂಡ ವೈಕುಂಠ ಅಂತ ಕರೆದ್ರೆ ಅವರು ಪ್ರತಿ ಸಲ ನಮ್ಮ ಯಾವುದೇ ವಿಷಯಕ್ಕೂ ಕೂಡ ಒಂದು ಸ್ಪಂದನವನ್ನು ಕೊಡುವ ಒಂದು ಅಮೋಘ ವ್ಯಕ್ತಿತ್ವ ಉಳ್ಳ ಒಬ್ಬ ವ್ಯಕ್ತಿ. ನಾವಾದರೂ ಕಸ್ಟಮರ್ ಸರ್ವಿಸ್ ಒಂದು ಗಂಟೆಗೆ ಕ್ಲೋಸ್ ಮಾಡ್ತೇವೆ. ನಾವು ಹೇಳ್ತೇವೆ
ಇನ್ನು ಈಗ ಲಂಚ್ ಬ್ರೇಕ್ ಸರ್ ಒಂದರಿಂದ ಎರಡು ಇನ್ನು ನೆಕ್ಸ್ಟ್ ಎರಡು ಗಂಟೆಗೆ ಅಂತ ಆದರೆ ನಮ್ಮ ವೈಕುಂಠ ಹೇಗೆ ಅಂತ ಹೇಳಿದರೆ ಒಂದು ಇಪ್ಪತ್ತಾದರೂ ಕೂಡ ಮನೆಗೆ ಊಟಕ್ಕೆ ಹೋಗುವ ಪರಿಪಾಠವೇ ಇಲ್ಲ ನಾನೇ ಹೇಳೋದು ವೈಕುಂಠ ಗಂಟೆ ಒಂದು ಇಪ್ಪತ್ತು ನಾಳೆಯಿಂದ ನಾನು ರಿಟೈರ್ಡ್ ಆಗ್ತಾ ಇದ್ದೇನೆ ನೀವೇನಂತ ನೀವೇ ನೋಡಿಕೊಳ್ಳಬೇಕು ಅಂತ ಇನ್ನೊಂದು ಏನಂತ ಹೇಳಿದರೆ ನನಗೆ ಈ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಒಂದು ದೇವತಾ ಸ್ವರೂಪಿಗಳಂತಲೇ ನಾನು ತಿಳ್ಕೊಳ್ತೇನೆ ನನಗೆ ಸರೆಂಡರ್ ಡಿಪಾರ್ಟ್ಮೆಂಟಿನಲ್ಲಿ ಯಾಕೆಂದರೆ ಈ ದೇವರು ಯಾವ ವ್ಯಕ್ತಿಗಳನ್ನು ದೇವರ ರೂಪದಲ್ಲಿ ಕಳಿಸ್ತಾನೆ ಹೇಳಲಿಕ್ಕಾಗೋದಿಲ್ಲ ಇಲ್ಲಿ ಕೆಲವೊಂದು ವ್ಯಕ್ತಿಗಳು ನನಗೆ ಎಲ್ಲರೂ ಒಂದು ಥರ ದೇವತಾ ಸ್ವರೂಪಿಗಳೇ ಆದರೆ ಎಸ್ಪೆಷಲಿ ಸರೋಜ ವಿನೀತಾ ಹಾಗೂ ನಮ್ಮ ಈಗ ಸರೆಂಡರ್ ನನ್ನ ಕ್ಲೇಮ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಶಾಲಿನಿ ಎಂಥ ವರ್ಕರ್ ಅಂತ ಹೇಳಿದರೆ ಯಾವ ನೆಫ್ಟ್ ಇಲ್ಲದಿದ್ದರೂ ಕೂಡ ಇಮ್ಮಿಡಿಯೇಟ್ ಅವರೊಂದು ಇಂಗ್ಲೀಷ್ನಲ್ಲಿ ಮಾತನಾಡ್ತಾರೆ ನಾನು ಹೇಳೋದು ಶಾಲಿನಿ ನನಗೆ ಇಂಗ್ಲೀಷ್ ಒಂದು ಹೇಳಲಿಕ್ಕೆ ಬರುವುದಿಲ್ಲ ಮಾರ್ಯರೆ ನೀವೇ ಒಂದು ಕನ್ವಿನ್ಸ್ ಮಾಡಿ ಎಲ್ಲರ ಹತ್ರ ಒಂದು ನೆಫ್ಟ್ ತರಿಸಿ ಅಂತ ಆಯಿತು ಶುರು ಮಾಡಿದರೆ ಉಂಟಲ್ಲ ಒಂದು ದಿನಕ್ಕೆ 100 ಕಾಲು ಹೋದರೂ ಅವರಿಗೆ ಗೊತ್ತಾಗೋದಿಲ್ಲ ನಾನು ಹೇಳೋದು ಇವತ್ತಿಗೆ 100 ಕಾಲು ಮಾಡಿದ್ದು ಸಾಕು ಮತ್ತು ನಾಳೆ 50 ಜನ ಬಂದರೂ ಕೂಡ ನಾವು ಸುಧಾರಿಸಬೇಕಲ್ಲ ಇನ್ನೆರಡು ದಿವಸದ ನಂತರ ಮಾಡಿ ಮಾರ್ಯರೆ ಅಂತ ಹೇಳಿದವ್ರಿ ಹಾಗೆ ಜೀವನದಲ್ಲಿ ಬರುವ ಯಾವುದೇ ನಾವು ಚಿಕ್ಕವರಿರುವಾಗ ಬೀಚಿಗೆಲ್ಲ ಹೋಗುವಾಗ ಬರೀ ಸಮುದ್ರವನ್ನು ಮಾತ್ರ ನೋಡಿ ಆನಂದಿಸಲಿಕ್ಕೆ ಮಾತ್ರ ಹೋಗ್ತಿದ್ದೆವು ಆದರೆ ಈಗ ಗೊತ್ತಾಗ್ತದೆ ಆ ಸಮುದ್ರದ ಅಲೆಗಳು ಬರುವ ರೀತಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಎಲ್ಲ ಅಲೆಗಳು ಒಂದೇ ಥರ ಬರುವುದಿಲ್ಲ ನೀವು ನೋಡಿರ್ಬೋದು ಒಂದು ಚಿಕ್ಕ ಅಲೆ ಒಂದು ದೊಡ್ಡ ಅಲೆ ಆದರೆ ಈ ಎಲ್ಐಸಿಯಲ್ಲಿ ನಮಗೆ ಕೊಟ್ಟ ಆಹಾರ ಗಂಗಾ ನದಿಯಷ್ಟು ಪವಿತ್ರವಾಗಿದೆ ಈಗ ನನಗೆ ನಿವೃತ್ತಿ ಆಗ್ತೇನೆ ಅಂತ ಹೇಳಿಕೊಂಡು ಏನೂ ಬೇಸರ ಇಲ್ಲ ಯಾಕೆಂದರೆ ನಮಗೆ ಯಾವುದೇ ಸಂಸ್ಥೆಯಲ್ಲಿ ಈ ಕೊರೋನಾ ಟೈಮಲ್ಲಿ ನಮ್ಮನ್ನು ಸೀನಿಯರ್ಸ್ ಅಂತ ಹೇಳಿಕೊಂಡು ಮನೆಗೆ ಕಳಿಸುತ್ತಿದ್ದರು ಆದರೆ ಈ LIC ನಮಗೆ ಕರೆಕ್ಟ್ ಟೈಮಿಗೆ ನಿವೃತ್ತಿ ಆದರೂ ಕೂಡ ಪೆನ್ಷನ್ ಬರ್ತದೆ ಯಾವುದೇ ಒಂದು ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲೇ ನಮ್ಮ ಜೀವನವನ್ನು ನಾವು ನಡೆಸಿಕೊಡ್ಬೋದು ಅದರಲ್ಲಿ ಆ ನಡೆಸಿಕೊಡುವ ಒಂದು ಭಾಗ್ಯವನ್ನು ಶ್ರೀಕೃಷ್ಣನು ದಯಪಾಲಿಸಲಿ ಹಾಗೆ ನಮ್ಮ ಕುಲದೇವಿ ಮಹಾಲಸನಾರಾಯಣಿಯಲ್ಲಿ ನಾನು ಬೇಡಿಕೊಳ್ತೇನೆ ನಾನು ನನ್ನ ಎರಡು ಮಾತುಗಳನ್ನು ಮಾತಾಡುವ ಮೊದಲು ನಾನು ಈ ಬ್ರ್ಯಾಂಚಲ್ಲಿ ನನ್ನೊಟ್ಟಿಗೆ ಒಡನಾಟ ಮಾಡಿ ಇದ್ದು ಈಗ ಪರಲೋಕದಲ್ಲಿರುವಂತಹ ಅವರನ್ನು ನಾನು ನೆನಪು ಮಾಡಿ ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ತಾ ಇದ್ದೀರಿ ನಮ್ಮ ಲಕ್ಷ್ಮಣಣ್ಣ ಅಂತ ಇಲ್ಲಿ ನಮಗೆ ತುಂಬ ಪ್ರೀತಿಯವರಿದ್ದರು ಅವರಿಗೆ ಇದು ಅವರಿಗೆ ಇರ್ತಿದ್ರೆ ತುಂಬ ಸಂತೋಷ ಪಡ್ತಾ ಇದ್ರು ನಾನು ಖಂಡಿತವಾಗಿ ನಾನು ಎಣಿಸ್ತಿರಲಿಲ್ಲ ನನಗೆ ಈ ಥರದ ಒಂದು ಮರ್ಯಾದೆ ಈ ಥರದ ಒಂದು ಪ್ರೀತಿ ಗೌರವ ನನಗೆ ಸಿಗ್ತದಂತ ಈ ಒಂದು ನನ್ನ ರಿಟೈರ್ಮೆಂಟ್ ಅಂತ ಈ ಸಂದರ್ಭದಲ್ಲಿ ಎಷ್ಟು ನನ್ನನ್ನು ಪ್ರೀತಿ ಮಾಡಿದ್ದೀರಿ ನಿಮ್ಮ ಸಂಪೂರ್ಣ ನನಗೆ ಆಶೀರ್ವಾದ ಕೊಟ್ಟಿದ್ದೀರಿ ನನಗೆ ನಿಜವಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನನಗೆ ನಿಜವಾಗಿಯೂ ನನ್ನ ನಿವೃತ್ತಿ ಜೀವನ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಎಂಬ ಭರವಸೆ ನನಗಿದೆ ಖಂಡಿತವಾಗಿ ನಾನು ನಿಮ್ಮ ಆಶೀರ್ವಾದ ಪಡ್ಕೊಂಡು ನಾನು ಒಳ್ಳೆ ರೀತಿಯಿಂದ ಮುಂದಿನ ಜೀವನದಲ್ಲಿ ಬದುಕ್ತೇನೆ ಎಂಬ ನನಗೆ ಧೈರ್ಯ ಇದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಬ್ಯಾಂಚ್ ನನಗೆ ನಮ್ಮ ಜೀವ ವಿಮಾ ನಿಗಮ ಸಂಸ್ಥೆ ನನಗೆ ಎಲ್ಲವನ್ನು ಕೊಟ್ಟಿದೆ ನನಗೆ ಎರಡು ತಾಯಿ ಒಂದು ಜನ್ಮ ಕೊಟ್ಟ ತಾಯಿ ಮತ್ತು ಒಂದು ಅನ್ನ ಕೊಟ್ಟ ತಾಯಿ ಆ ಎರಡೂ ತಾಯಿಂದಿರಿಗೂ ನಾನು ನನ್ನಿಂದ ಅವರ ನನ್ನ ಕೃತಜ್ಞತೆಗೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ ಅವರಿಗೆ ಅವರ ಕೊಟ್ಟ ಒಂದು ಅವಕಾಶಕ್ಕೆ ನಾನು ಅವರಿಗೆ
ತುಂಬ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಎಲ್ ಐಸಿಯಿಂದಾಗಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ನನ್ನ ಏಜೆಂಟ್ ಬಾಂಧವರು ನನಗೆ ಬೇಕಾಗಿ ತುಂಬ ಅಂದಿನಿಂದ ಇಂದುವರೆಗೆ ಇದ್ದಾರೆ. ನಮ್ಮ ಇದು ನಮ್ಮ ಪೂಜಾರಿ ಬಾಳಪ್ಪ ಮತ್ತು ರವೀಂದ್ರ ಪಿಲ್ಲರ್ ಬರಲಿಲ್ಲ, ಮನು ನನ್ನ ಮನು ನನ್ನ ಜೀವ, ನಮ್ಮ ದಿನಕರ್ ಅವರೆಲ್ಲ ನನಗೆ ಇದು ಏಜೆಂಟ್ ಅಂತಲ್ಲ ನನ್ನ ಜೀವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಯಾವ ಕಷ್ಟ ಸಂದರ್ಭದಲ್ಲಿ ಕೂಡ ನನಗೆ ವಿನೋದನ ಹೆಂಕಲೂ ಇಲ್ಲ ಇದಾಗಿ ಕೊಡೋರು ಅಂತ ಹೇಳಿ ನನಗೆ ಉರಿ ತುಂಬಿಸ್ತಾ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ನಾನು ನನ್ನ ಆಭಾರಿಯಾಗಿದ್ದೇನೆ. ಆಮೇಲೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ, ನೈನಾ ಮೇಡಮ್, ಈ ಬ್ರ್ಯಾಂಚಿನ ಎಲ್ಲ ಸ್ಟಾಫ್ನವರಿಗೂ, ಮತ್ತು ನನ್ನ ಚಿಕ್ಕ ಪ್ರಾಯದಲ್ಲಿ ನನ್ನ ಚಿಕ್ಕ ಮಗುವಿನಿಂದ ಈ ಪ್ರಾಯದವ್ರಿಗೆ ಇರುವಂಥ ರಮೂಲ ಅಂತ ಅವರಿಗೆ ನನ್ನ ನಿಜವಾಗಿ ನಾನು ಈ ಕಾರ್ಯಕ್ರಮ ಬಂದಿದ್ದಾರೆ. ನನ್ನ ಒಂದನೇ ಕ್ಲಾಸಿಗಿಂತ ಕಾಲೇಜ್ ತನಕ ನನ್ನ ಕ್ಲಾಸ್ಮೇಟ್ ಆಗಿದ್ದರು, ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ನನ್ನ ಪೂರಕವಾದ ಧನ್ಯವಾದ ಅರ್ಪಿಸ್ತೇನೆ. ದೇವರನ್ನು ಒಳ್ಳೆಯದು ಮಾಡಲಿ, ನಾನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಿ, ಇಷ್ಟು ಪ್ರೀತಿ ಮಾಡಿದ್ದೀರಿ, ನನಗೇನು ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಏನು ಮಾತಾಡಬೇಕಂತ ಆಗ್ತಾ ಇಲ್ಲ. ಕೆಲವರು ಅಣ್ಣ ಅಕ್ಕ ತಮ್ಮ ನಾನು ಏನಾದರೂ ನಿಮ್ಮ ಹತ್ರ ಮಾತಾಡಬೇಕಂತ ತಪ್ಪಿದ್ದರೆ ನಾನು ಯಾವ ಒಂದು ಕೆಟ್ಟ ಒಂದು ನಿಮಗೆ ನೋವು ಕೊಡುವಂತ ಬೇಕಾಗಿ ನಾನು ಮಾತಾಡೋದಿಕ್ಕಿಲ್ಲ. ನಮ್ಮ ನಿಮ್ಮನ್ನು ಒಂದು ಒಳ್ಳೆಯ ಪ್ರೀತಿಯಿಂದ ನಾನು ಕಂಡಿದ್ದೇನೆ. ಎಲ್ಲರಿಗೂ ನಾನು ನನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾನಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ನಿಜವಾಗಿ ಇಟ್ಟಿದ್ದೇನೆ, ಇನ್ನೂ ಕೂಡ ನಿಮ್ಮನ್ನು ಮರೆಯುವುದಿಲ್ಲ. ನನಗೆ ನನ್ನ ಅಮ್ಮನಿಗೆ ಇಬ್ಬರು ಗಂಡು ಮಕ್ಕಳು, ಈ ಸಂದರ್ಭದಲ್ಲಿ ನನಗೆ ಅಮ್ಮ ಕೊಡುತ್ತಿದ್ದರು, ನನಗೆ ಎತ್ತ ತಾಯಿ ಒಂದು ಸಹೋದರಿಯನ್ನು ಕೊಡುತ್ತಿದ್ದರು, ಹೊತ್ತ ತಾಯಿ ನನಗೆ ಸಹೋದರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಸಂಸ್ಥೆಗೆ ಧನ್ಯವಾದ ಕೊಡ್ತೇನೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಈ ಜೀವನದಲ್ಲಿ ಏನಾದರೂ ಕಷ್ಟ ಸುಖ ಇರಲಿ, ನಾನು ಇದ್ದೇನೆ. ನಮ್ಮದು 24 hours ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಸುಖ ಇರಲಿ, ನನಗೆ ಕರೆಯಿರಿ. ನಮ್ಮ ಅಣ್ಣ ಇದ್ದಾನೆ ಅಂತ ತಿಳ್ಕೊಳ್ಳಿ, ಖಂಡಿತ ನಾನು ಬರ್ತೇನೆ. ಇಷ್ಟು ಹೊತ್ತು ತಾಳ್ಮೆಯಿಂದ ಈ ಒಂದು ಸುಂದರ ವಾತಾವರಣವನ್ನು ನಮ್ಗೆ ಕಲ್ಪಿಸಿಕೊಟ್ಟಿದ್ದೀರಿ, ನಿಮಗೆ ಹತ್ತಿರಕ್ಕೂ ಧನ್ಯವಾದ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ಜೀವ ವಿಮಾ ನಿಗಮದ ಪ್ರತಿನಿಧಿಗಳು ಸರ್ವಶ್ರೀ ರಾಮ ಅಮೀನ್, ಚಿತ್ತರಂಜನ್, ಬಾಳಪ್ಪ, ಸುಂದರ್ ಶೆಟ್ಟಿ, ಪುರುಷೋತ್ತಮ್ ಭಂಡಾರಿ, ವಿಶ್ವನಾಥ ಗಟ್ಟಿ ವಗ್ಗ, ವಾಮನ್ ಮೈಂದನ್, ಪ್ರಸಾದ್, ಮೀನಾಕ್ಷಿ, ವೇಣುಗೋಪಾಲ್, ಮೋಹನ್ ರಾಜ್, ಒಬ್ಬ ಜೀವ ವಿಮಾ ನಿಗಮದ ಶಾಖಾ ಸಿಬ್ಬಂದಿಗಳು, ಜೀವ ವಿಮಾ ಪ್ರತಿನಿಧಿ ನಕಲು ಕಾರ್ಯಕ್ರಮದ ಪಾಲು ಪಡೆದು ನಿವೃತ್ತರಿಗೆ ಅಭಿಮಾನದ ಅಭಿನಂದನದ ಪಾತ್ರ ಬಂಡೇರು. ನಾನು ಫಸ್ಟ್ಗೆ ವಿದ್ಯಾಪೈ ಬಗ್ಗೆ ಮಾತಾಡ್ತೇನೆ, ಯಾಕೆಂದರೆ ಈಗ ಮಿಕ್ಸ್ ಆಗುವ ಚಾನ್ಸ್ ಉಂಟು. ನಾನು ಹೇಳಿ ಹೇಳಿ ವಿದ್ಯಾಪೈ ಅವರು 150 kg ಬೆಂಚ್ ಪ್ರೆಸ್ ಮಾಡಿದರು ಅಂತ ಹೇಳಿದೆ, ಅದು ಮಿಕ್ಸ್ ಆಗುವ ಚಾನ್ಸ್ ಉಂಟು. ಹಾಗೆ ವಿದ್ಯಾಪೈ ಬಗ್ಗೆ ನಾನು 1999 ಇಸವಿಯಲ್ಲಿ ಮಂಗಳೂರಿನ ಈಶಾಖೆ ಜಾಯ್ನ್ ಆದಾಗ ವಿದ್ಯಾಪೈ ಅವರು ಟೈಪಿಸ್ಟ್ ಆಗಿದ್ದರು. ಅವರು ತುಂಬ ಫ್ರೆಂಡ್ಲಿ ಎಲ್ಲರೊಟ್ಟಿಗೆ ಮಿಕ್ಸ್ ಆಗಿ ಮಾತಾಡ್ತಿದ್ದವರು. ಅವರು ಬಹುಶಃ ನಾವು ಅವರು ಒಂದು ಕೊಂಕಣಿ ಕಮರ್ಷಿಯಲ್ ಲೆಕ್ಕಾಚಾರದವರು, ಎಲ್ಲರೂ ಬಂಗಾರದ ಲೆಕ್ಕ ಹಾಕುವಾಗ ಅವರು ಶೇರ್ ಬಗ್ಗೆ ಲೆಕ್ಕ ಹಾಕ್ತಾಯಿದ್ರು. ಯಾಕಂದರೆ ನಾನು ಅವ್ರಿಗೊಂದು ಚಿಕ್ಕ ಅಡ್ವೈಸರ್ ಕೂಡ ಆಗಿದ್ದಾಗ ನಾವು ಕಿಸೆ ಖಾಲಿ ಇದ್ದುಕೊಂಡು ಮಾತಾಡ್ತಿದ್ದದ್ದು, ಅವರು ಆ್ಯಕ್ಚುಯಲ್ ಪರ್ಚೇಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಡೈಲಿ ನಾವು ಆಲ್ಮೋಸ್ಟ್ ಒಂದು ಡೇ ಬೆಳಿಗ್ಗೆ 10 ಗಂಟೆಗೆ ಒಂದು 10 ನಿಮಿಷ ಅವ್ರ ಹತ್ರ ಶೇರ್ ಬಗ್ಗೆ ಮಾತಾಡುವಂಥ ಒಂದು ಇತ್ತು. ಅವರು ಪ್ರಮೋಷನಾಗಿ ಹೋಗೋ ತನಕ ನಮ್ಮ ಶಾಖೆ ಹಾಗೆ ಮಾತಾಡ್ತಿದ್ದೆವು. ಪುನಃ ನಮ್ಮ ಬ್ರ್ಯಾಂಚಿಗೆ ಬಂದರು. ಬಂದು ನಾನು ಪ್ರಮೋಷನಾಗಿ ಕಾಪು ಬ್ರ್ಯಾಂಚಿನ ಈ ಬ್ರ್ಯಾಂಚಿಗೆ ಬರುವಾಗ ಅವರು SS HJ, ನಾನು GST HJ, ಬದಿ ಬದಿಯಲ್ಲಿ ಇದ್ದು ಹಾಗೆ 3 ವರ್ಷ ನಾವು ಪುನಃ ಒಟ್ಟಿಗೆ ಇದ್ದೆವು. ತುಂಬ ಫ್ರೆಂಡ್ಲಿ, ಅವ್ರ ಬಗ್ಗೆ ಹೆಚ್ಚು ಹೇಳುವ ಅಗತ್ಯವಿಲ್ಲ, ಅವರು ಎಲ್ಲರೊಟ್ಟಿಗೆ ಮಿಕ್ಸ್ ಆಗುವಂಥವ್ರು. ಅವರು ಅದೇ ರೀತಿ ನಮ್ಮ ವಿನೋದ್ ಕುಮಾರ್, ಮಣ್ಣಗುಡ್ಡ ವಿನೋದ್ ಕುಮಾರ್ ಅವರದು ನನಗೆ ಪರಿಚಯ ಈಗದ್ದಲ್ಲ, ಅವ್ರು ನನ್ನ ಅಣ್ಣನ ಚಡ್ಡಿ ದೋಸ್ತಿ ಎಂಬುದಕ್ಕಿಂತಲೂ ಚಡ್ಡಿಲೆಸ್ ದೋಸ್ತಿ. ಅವರು ಬೇಬಿ ಕ್ಲಾಸ್ನಲ್ಲೂ ನನ್ನ ಅಣ್ಣನ ಫ್ರೆಂಡ್, ಹಾಗೆ ನನಗೂ ಪರಿಚಯ, ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಗೊತ್ತು. ಅದೇ ಮತ್ತೆ ನಾವು ಕೆನರಾ ಕಾಲೇಜಲ್ಲಿ ನಾನು ಫಸ್ಟ್ ಇಯರ್ ಇರುವಾಗ ಅವರು ಫೈನಲ್ ಇಯರ್ನಲ್ಲಿದ್ದರು. ಆಗಲೂ ತುಂಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟಿ, ಅವರು ಯಾವುದೇ ಫೀಲ್ಡಲ್ಲಿ ಕೂಡ ಒಂದು ಎದುರು ನಿಲ್ಲುವವರು. ವಿನೋದ್ ಕುಮಾರ್ ಅವರು ಮಲ್ಟಿ, ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಮಲ್ಟಿ ಟ್ಯಾಲೆಂಟೆಡ್, ಸ್ಪೋರ್ಟ್ಸ್ ಆಗಲಿ
ಆಕ್ಟ್ ನಾಟಕ ಆಗಲಿ ಅಥವಾ ಧಾರ್ಮಿಕ ಡಿವೋಷನ್, ಬಹುಶಃ ನಾನೊಮ್ಮೆ ಗುರುವಾಯೂರಿಗೆ ಹೋಗಿದ್ದಾಗ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ತನಕ ಕ್ಯೂನಲ್ಲಿ ನಿಂತ ಮೇಲೆ ನಾನು ಇಲ್ಲಿ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ದೆ. ನನ್ನ ಫ್ಯಾಮಿಲಿಯವರಿಗೆ ಕೋಪ ಬಂದಿತ್ತು. ಆದರೆ ವಿನೋದ್ ಕುಮಾರ್ 700 ಕಿಲೋಮೀಟರ್ 12 ವರ್ಷದಿಂದ ನಾ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನನಗೆ ನಿಜವಾಗಿ ಅದು ಶೇಮ್ ಹೇಳಲಿಕ್ಕೆ. ಆದರೂ ಅವರ ಒಂದು ಛಲವಾದಿಯವರು. ಮತ್ತು ಅವರು ಒಂದು ಹೇಳಿದರು ಇಂಟ್ರೊಡಕ್ಷನ್ನಲ್ಲಿ, ಆಪದ್ ಬಾಂಧವ ಬಹುಶಃ ನಮ್ಮ ಶಾಖೆಯಲ್ಲಿ ಯಾರಿಗೂ ಏನು ಹೆಲ್ಪ್ ಬೇಕಿದ್ರು ಅದು ಯಾವುದೇ ಟೈಮ್, ಕೆಲವರು ಇರ್ತಾರೆ ಪುರ್ಸೊತ್ತು ಇದ್ರೆ ಬರ್ತೇನೆ ಅಂತ, ಅವರಾಗೆ ನಿಮಗೆ ಪುರ್ಸೊತ್ತು ಮಾಡ್ಕೊಂಡು ಬರ್ತಾರೆ. ಅವರೊಂದು ಆಪದ್ ಬಾಂಧವ. ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ನಾನು ಕೂಡ ಕಾಲು ಫ್ರ್ಯಾಕ್ಚರಾಗಿ, ಬೆಳಿಗ್ಗೆ ಫ್ರ್ಯಾಕ್ಚರಾಗಿತ್ತು, ರಾತ್ರಿ 11 ಗಂಟೆಗೆ ಆಪರೇಷನ್, ಅದು ಸೊಂಟದ ಕೆಳಗಿಂದ ಇದು ಅನಸ್ಥೇಸಿಯಾ. ನನಗೆ 12:30 ಗಂಟೆಗೆ ಆಪರೇಷನ್ ಆದಮೇಲೆ ಅವರು ಮೆಡಿಸಿನ್ ವಾರ್ಡಿಗೆ ಬಂದು ಹೀಗೆ ಮಾಡಿ ಹೋಗಿದ್ದಾರೆ. ನನ್ನ ಅಣ್ಣಂದು ಹೇಳಿದ್ರಂತೆ ತೊಂದರೆ ನಾವಿದ್ದೇವೆ, ಬಟ್ ಅವರು ನನ್ನ ಇನ್ನೊಂದು ಅಣ್ಣ ವಿನೋದ್ ಕುಮಾರ್ ನಾನು ಯಾವತ್ತೂ ಮರೆಸಾಗಲಿಕ್ಕಿಲ್ಲ. ಅವ್ರು ನನ್ನ ಚಳ್ಳಿದು ಅಣ್ಣನ ಚಳ್ಳಿದೋ, ನನಗೂ ಒಂದು ಭಯ. ನಾನು ಯಾವಾಗಲೂ ಅವ್ರನ್ನ ಭಯ ಅಂತ ಹೇಳೋದು, ಕಾಂಡದ ಭಯ ಅಂತ ಅವ್ರು ಹೇಳ್ತಾ ಇರ್ತಾರೆ. ಮತ್ತು ಅವರು ಯಾವಾಗಲೂ ಬರುವಾಗ ನಾನು ಹೇಳೋದುಂಟು ಫ್ಲೈಟ್ ಬರ್ತೇನೆ ಅಂತ. ಅವರು ನಮ್ಮ ಬಜಪೇಯಲ್ಲಿ ನೋಡಿರ್ಬೋದು ನೀವು, ಫ್ಲೈಟ್ ಲ್ಯಾಂಗ್ವೇಜ್ ಅವ್ರ ಸಿಡಿಲು ಹೊಡೆದಾಗೆ ಸೌಂಡ್ ಆಗ್ತದೆ. ವಿನೋದ್ ಕುಮಾರ್ ಬರುವಾಗಲೂ ಸಿಡಿಲು ಹೊಡೆದಾಗೆ ಎಲ್ಲರದ್ದು ಎದುರು ಎತ್ಕೊಂಡು ಅವರು ಇವರು ದೇವ್ರ ನಮಸ್ತೆ ಅಂತೆಲ್ಲ ಮಾತಾಡ್ಕೊಂಡು ಬರುವಂಥ ಒಂದು ವ್ಯಕ್ತಿತ್ವ. ಅವರು ಬಹುಶಃ ಮಾಡಿದ ಪಾಲಿಸಿಗಿಂತಲೂ 100 ಪಟ್ಟು ಅವರ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಂತ ನನ್ನೊಂದು ಅನಿಸಿಕೆ. ನಿಮಗೆ ನಿಮ್ಮ ವಿದ್ಯಾಪೈ ವಿನೋದ್ ಕುಮಾರ್ ಒಳ್ಳೆಯ ಸುದೀರ್ಘವಾದ ಒಂದು ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನೀವು ಖಾಲಿ ಸಂಸ್ಥೆಯಿಂದ ನಿವೃತ್ತಿ, ನಿಮ್ಮ ಆ್ಯಕ್ಟಿವಿಟೀಸಿಂದ ಅಲ್ಲ, ನಿಮ್ಮ ನಿವೃತ್ತಿ ಜೀವನದಲ್ಲಿ ಸರ್ವ ರೀತಿಯಲ್ಲಿ ನಿಮಗೆ ಆರೋಗ್ಯಕರವಾಗಿರಲಿ ಹಾಗೂ ಸುಖಮಯವಾಗಿರಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ. ನಮ್ಮ ಹೊಸ ಮ್ಯಾನೇಜರ್ ಅಡಿಯಲ್ಲಿ ವರ್ಕ್ ಮಾಡುವ ಒಂದು ಭಾಗ್ಯ ಇಬ್ಬರಿಗೂ ಇಲ್ಲ, ಅಥವಾ ಇವರನ್ನು ಮುಂದೆ ಕೂಡ ಇವರ ಸರ್ವಿಸ್ ತಗೊಳ್ಳೋ ಭಾಗ್ಯ ನಮಗಿಲ್ಲ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ವಿದ್ಯಾಪೇವರ ಬಗ್ಗೆ, ವಿದ್ಯಾಪೇವರು ನಾವು ಮೂಡಿಗೆರೆಯಲ್ಲಿ 1999 ನಾವು ಮೀಟ್ ಆಗಿದ್ದೆವು. 9 ವರ್ಷ ಮೂಡಿಗೆರೆಯಲ್ಲಿದ್ದಾಗ ನನಗೆ ಅದೊಂದು ಹೆಚ್ಚಿನ ವರದಿಗೆ ಮಿಂಗಲ್ ಆಗೋ ಭಾಗ್ಯ ಇತ್ತು. ಬಟ್ ಆವಾಗಲೂ ಕೂಡ ನಾವು ಸೊಸೈಟಿ ಮಾಡ್ತಾ ಇದ್ದೆವು. ಸೊಸೈಟಿ ಮಾಡೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಥಿಂಗ್ಸ್ ತರೋದು, ಅದೇ ರೇಟಲ್ಲಿ ಕೊಡೋದು, ಒಂದು ಸಮಾಜ ಸೇವೆ. 9 ವರ್ಷ ಮಾಡಿದ್ದೆವು. ಆ ಸಾಮಾನೆಲ್ಲ ಏನು ಆಯಿಲ್ ಇನ್ನೊಂದು ಮತ್ತೊಂದೆಲ್ಲ ನೆಲದಲ್ಲಿ ಇಡ್ತಾ ಇದ್ದದ್ದು. ಅದು ವಿದ್ಯಾಪೇಯವರು ನೋಡಿ ನನ್ನ ಫ್ಲ್ಯಾಟಲ್ಲಿ ನಂದೊಂದು ಕಬಾಟ್ ಉಂಟು ಅಲ್ಮಾರಿ, ಅದು ತಗೊಂಡೋಗಿ ಅಂತೇಳಿ ಅದು ಮತ್ತೆ ಅವರು ಇಲ್ಲಿ ಬಂದ ಮೇಲೂ ಕೂಡ 9 ವರ್ಷ ಅದು ಯೂಸ್ ಆಗ್ತಾ ಉಂಟು. ಈಗಲೂ ಕೂಡ ನಮ್ಮ ಪರಮೇಶ್ ಅದನ್ನು ತಗೊಂಡೋಗಿ ಅದನ್ನು ಯೂಸ್ ಆಗ್ತಾ ಉಂಟು. ಮತ್ತು ನನಗೊಂದು ಆಶ್ಚರ್ಯ ಅಂತೇಳಿ, ನಾವು ಹೆಚ್ಚಾಗಿ ರೂಲ್ಸನ್ನು ನಾವು ಬ್ರೇಕ್ ಮಾಡಬಾರ್ದು ಬಟ್ ಬೆಂಡ್ ಮಾಡ್ಬೋದು ಅಂತ ಹೇಳ್ತೇವೆ. ನಾವು ಹಿಂದೆ ಎಲ್ಲ ಹೆಚ್ಚಾಗಿ ಹೆಚ್ಚಿನ ಬ್ರ್ಯಾಂಚಲ್ಲಿ ಒಂದು ಮನಿ ಬ್ಯಾಗ್ ಬರಬೇಕಾದ್ರೆ ಅದು ನೆಫ್ಟ್ ಫಾರ್ಮಲ್ಲೇ ಬರಬೇಕಂತ ಉಂಟು, ಹಾಗಿದ್ರೆ ಮಾತ್ರ ತಗೊಳ್ಳೋದು. ಬಟ್ ಇಲ್ಲಿ ಆಗ ಕಸ್ಟಮರ್ ಹೇಳಿಕೊಂಡು ನಾವ್ಯಾಕೆ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕ್ರಿ, ನಮ್ಮದು ECS ಅಲ್ಲ, ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಹತ್ರ ಉಂಟಲ್ಲ ಅಂತೇಳಿ. ನಾವು ಅದಕ್ಕೆ ಏನೇನೋ ರೀಸನ್ ಕೊಡೋದು, ಅಲ್ಲರಿ ನಿಮ್ಮದು ಕಟ್ಟಾಗೋದು ಒಂದರಲ್ಲಿ ನಿಮಗೆ ಹಣ ಇನ್ನೊಂದಕ್ಕೆ ಬೀಳಬೇಕಂತಿರ್ತದೆ, ಆ ಅಕೌಂಟ್ ನಿಮ್ಮ ಹೆಂಡತಿ ಚೆಕ್ ಮಾಡ್ತಾ ಇರ್ಬೋದು, ನೀವು ಬೇರೆ ಯಾವುದಾದ್ರು ಅಕೌಂಟ್ ಕೊಡೋದಿದ್ರೆ ಹಾಗೋಸ್ಕರ ನಾವು ನಿಮ್ಮ ಹತ್ರ ಬೇರೆ ಅಕೌಂಟ್ ಕೊಡೋದು, ಹಾಗೆಲ್ಲ ಹೇಳೋದು. ಬಟ್ ಇಲ್ಲಿ ಬಂದಾಗ ನನಗೆ ಆಶ್ಚರ್ಯ ಅಂದರೆ, ವಿದ್ಯಾ ಮೇಡಮ್ ಅವರು ನ್ಯಾಶ್ ಮಾಸ್ಟರ್ ನೋಡಿ ಅದರದನ್ನು ಮನಿ ಬೇಕು ಕ್ಲೀನ್ ಮಾಡ್ತಿದ್ರು. ಅವರು ಫಾಸ್ಟ್, ನಾವು ಸ್ಲೋನಾಗ ಗೊತ್ತಿಲ್ಲ. ನಾವು ಪ್ರತಿ ಸಲ ನಾನು ಇಲ್ಲಿವರೆಗೆ ಅವರು ಬಂದ ಮೇಲೆ ಸಾಧಾರಣ 100 ನೆಫ್ಟ್ ಫಾರ್ಮ್ ತಂದುಕೊಟ್ಟಿದ್ದೆ. ಬಟ್ ಅದನ್ನೆಲ್ಲ ಒಂದೆರಡೇನು ಮಾತ್ರ ಅಲ್ಲಿ ನಾವು ಕ್ಲೀನ್ ಮಾಡಬೇಕು, ಯಾಕಂದರೆ ನಾವು ಅಲ್ಲಿ ಸ್ಟ್ಯಾಟಸಲ್ಲಿ ನಮ್ಮಲ್ಲಿ ಚೆಕ್ ಮಾಡುವಾಗ ನೆಫ್ಟ್ ರಿಜಿಸ್ಟರ್ಡ್ ನೋ ಅಂತ ಬರ್ತದೆ. ಬಟ್ ಒಂದೆರಡು ಅವಧಿ ವಾರದ ಅವಧಿಯಲ್ಲಿ ಮನಿ ಬೇಕು ಬೀಳಲಿಕ್ಕಂತ ಹೇಳುವಾಗ ವಿದ್ಯಾ ಮೇಡಮ್ ಅವರು ನ್ಯಾಶ್ ನೋಡಿ ಅಪ್ಡೇಟ್ ಮಾಡಿ ಹಣ ಕೂಡ ಬಿದ್ದಾಗಿರ್ತದೆ. ರಿಯಲ್ಲಿ ಅದೊಂದು ಭಾಳ ಖುಷಿ ಅನ್ನಿಸ್ತದೆ. ಅದು ಕೂಡ ಒಂದು ಈ ಏಜಲ್ಲಿ ಅವರೊಂದು ಆ ಒಂದು ಏನು ರಿಸ್ಕ್ ತಗೊಳ್ಳೋದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಇನ್ನು ವಿನೋದ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಬೆಳಗಿನವ್ರಿಗೆ ಹೇಳ್ತಾ ಇರಬೇಕಾಗ್ತದೆ, ಬಟ್ ಬೈಯೋ ಅವಕಾಶ ಕೂಡ ತಪ್ಪಿತ್ತು. ಯಾಕಂದರೆ ನಾನು ಅವರೊಂದು ಒಂದು ಆಗ್ರಹ ಸೆಮಿನಾರಲ್ಲಿ ಒಂದು ನಾನು ಅವರು ಒಟ್ಟಿಗೆ ಇರುವ ಒಂದು ಸಂದರ್ಭ ಬಂತು. ಒಂದು ರೂಮಲ್ಲಿದ್ದದು 5:30 ಟ್ರೈನ್ ಅಂತೇಳಿದರೆ 5 ಗಂಟೆ ಕೂಡ ಇವರು ಮಲಗೋದು ಹಿಂದಿನ ದಿವಸ. ಮತ್ತೆ ನನಗೆ ಗೊತ್ತಾಯಿತು ಇವರಿಗೆ ಏನು ಮಾಡಿ, ಮತ್ತೆ ನಾನು 4 ಗಂಟೆಗೆ ಎಬ್ಬಿಸೋದು, ಇನ್ನೋದ್ರೆ 5 ಆಯ್ತು ಅಂತೇಳಿ ಮತ್ತೆ ನಾನು ಮಲಗೋದು. ಆಮೇಲೆ 5 ಗಂಟೆಗೆ ಎಬ್ಬಿಸಿ ಆ ಥರ ಇತ್ತು. ಬಹುಶಃ ನಮ್ಮ ಕಲೀಗ್ಸ್ ಕೂಡ ಹಾಗೆ, ಮತ್ತೆ ನಾವು ಓಡಿ ಹೋಗೋದು. ವಿನೋದರು ಎಲ್ಲರೂ ನಾವು ಬ್ರೀಫ್ ಕೇಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ವಿನೋದರು ಮಾತ್ರ ಫ್ರೀ ಆಗಿದ್ದರು.
ಬಟ್ ಇವನದ್ರೆ ನಾನು ಬಹಳ ನೆನಪು ಮಾಡೋದು ನಾನು ಸ್ಟಾರ್ಟಿಂಗ್ ಇಲ್ಲಿ ಎಡಿಯೋ ಆಗಿ ಬಂದಾಗ ನಮ್ಮ ಕ್ಯಾಡರ್ ಹೇಗಂತೇಳಿದ್ರೆ ಈಗ ಇಲ್ಲ ಆಗೆಲ್ಲ ಸ್ವಲ್ಪ ಹೊಸದಾಗಿ ಯಾರಾದರೂ ಎಡಿಯೋ ಪಿಡಿಯೋ ಬಂದರೆ ಸ್ವಲ್ಪ ಹಿರಿಯರದು ಕಿರಿಕಿರಿಗಳೇ ಜಾಸ್ತಿ ಇತ್ತು ಅದು ಕೂಡ ಅದರಲ್ಲೂ ಬಂದ ಹೊಸ ಡಿ ಓ ಏನಾದರೂ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರೆ ಅಂತೇಳಿದರೆ ಅದು ಟ್ರೀಟ್ಮೆಂಟೇ ಬೇರೆ ಇತ್ತು ಸೈಕಲಾಜಿಕಲಿ ನಾನು ಹೇಳಬೇಕಾದ್ರೆ ನಾನು ಭಾಳಷ್ಟು ನಾನು ಅನುಭವಿಸಿದವ ನಾನೀಗ ಬದುಕಿದ್ದೇನೆ ಅಂತ ಹೇಳಿದರೆ ಅದೊಂದು ಗ್ರೇಟ್ ಯಾಕಂತೇಳಿದ್ರೆ ಅಂಥ ಒಂದು ಬಟ್ ಆ ಸಂದರ್ಭದಲ್ಲೆಲ್ಲ ನನಗೆ ಬಹಳ ಒಂದು ಆಪ್ತ ರಕ್ಷಕನಾಗಿ ನನಗೆ ವಿನೋದ್ ಇದ್ದರು ಯಾಕಂದರೆ ಈ ಅವಧಿಯಲ್ಲಿ ಹೇಳ್ತಾನೆ ಎಂಟೈರ್ ನಮ್ಮ ಒಂದು ಯೂನಿಯನ್ ಅವರು ಬಂದು ಕೂಡ ಅವರು ನನಗೆ ಜೋರು ಮಾಡ್ತಾ ಇದ್ದಾಗ ನೀವು ಕ್ಲಾಸ್ ತ್ರೀಯಿಂದ ಬಂದವರಲ್ಲಿ ಹೀಗೆ ಅಂತೆಲ್ಲ ನನಗೆ ಜೋರು ಮಾಡಿದಾಗಲೂ ಕೂಡ ಎದ್ದು ನಿಂತು ಆ ಮಾತು ವಾಪಸ್ ತಗೊಳ್ಳಿ ಅಂತೇಳಿ ಅಷ್ಟು ಜನರು ಎದುರಲ್ಲಿ ಖಡಾಖಂಡಿತವಾಗಿ ನನಗೆ ಧೈರ್ಯ ತುಂಬಿದ್ರು ನನಗೆ ಆ ಮಟ್ಟಿಗೆ ನಾನು ಅವರನ್ನು ಈ ವೇದಿಕೆಯಲ್ಲಿ ಕೂಡ ನಾನು ಅವರಿಗೆ ತುಂಬ ಆಭಾರಿ ಆಗಿದ್ದೇನೆ ಯಾಕಂತೇಳಿದರೆ ಈ ಸಾಯುವಾಗ ಕೊಟ್ಟ ಒಂದು ಲೋಟ ನೀರಿಗೆ ನಾವು ಟನ್ನುಗಟ್ಟಲೆ ಪೆಪ್ಸಿ ಕೊಟ್ಟರು ಕೂಡ ಅದನ್ನು ಏನು ಅದಕ್ಕೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ವಿನೋದ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ನಾವು ಹೇಳುವಾಗಿಲ್ಲ ಯಾಕಂತೇಳಿದರೆ ಅವರು ಸಕಲ ಕಲ ವಲ್ಲಭ ಆಡು ಮುಟ್ಟದ ಸೊಪ್ಪಿಲ್ಲ ವಿನೋದರು ಮಾಡದ ಕೆಲಸ ಇಲ್ಲ ವಿನೋದರು ಸಹಾಯ ಮಾಡದ ವ್ಯಕ್ತಿಗಳಿಲ್ಲ ಆ ಥರ ಯಾವುದೇ ಟೈಮಲ್ಲಿ ಇದ್ರೂ ಓಡೋಡಿ ಬರ್ತಾಯಿದ್ರು ಎಕ್ಸೆಪ್ಟ್ ಯಾವುದಾದ್ರೂ ಪ್ರೋಗ್ರಾಮ್ ಇದ್ದರೆ ಮಾತ್ರ ಅವರಿಗೊಂದು ನಾವೊಂದು ಒನ್ ಅವರ್ದು ಗ್ರೇಸ್ ಪೀರಿಯಡ್ ಇರ್ತದೆ ಅದು ಅವರು ಬೇಗ ಬಂದರೆ ಅದು ವಿನೋದರಿಗೆ ಇನ್ಸಲ್ಟ್ ಅಂತ ನಾವು ತಮಾಷೆ ಮಾಡ್ತಿದ್ದೆವು ಬಟ್ ಬ್ಯಾರ್ ಫುಟ್ ಆಗಿ ಶಬರಿಮಲೆಗೆ ಹೋಗೋದು ಅದು ಎಣಿಸುವಾಗಲೇ ನಮಗೆ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ ಅದು ಅವರಿಗೇನೆ ಗೊತ್ತದೆ ಹೇಗೆ ಹೋಗ್ತಿದ್ರು ಅಂತ ಈ ವೆಯ್ಟ್ ಲಿಫ್ಟ್ ಆಗಿ ಪವರ್ ಲಿಫ್ಟಿಂಗ್ ಆಗಲಿ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿ ನಮ್ಮಿಂದಂತೂ ಆ ಏಜಲ್ಲೇ ನಾನು ಹೇಳಿಕೊಂಡು ವಿನೋದ್ರೆ ಇನ್ನೂ ಸ್ವಲ್ಪ ಲಿಫ್ಟ್ ಮಾಡೋದನ್ನು ಕಡಿಮೆ ಮಾಡಿ ಏಜ್ ಆಗಿದ್ದಲ್ಲ ಸ್ಪಿರಿಟಲ್ಲಿ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಅವರು ಅವರದೇ ಒಂದು ಸ್ಪಿರಿಟ್ನ ಮೇಂಟೈನ್ ಮಾಡಿದರು ಬಟ್ ಯಾವುದೇ ಇದು ಬಂದರೂ ಕೂಡ ಏನಾದರೂ ಡಿಸಿಷನ್ ತೊಗೊಳ್ಳಿಕ್ಕೆ ಆಗುವಾಗ ವಿನೋದ್ರೊಂದು ರ್ಯಾಶ್ ಆಗಿ ಹೇಳಿಬಿಟ್ಟು ಒಂದು ಡಿಸಿಷನ್ ಬರಲಿಕ್ಕುಂಟು ಮತ್ತು ನನ್ನ ವಿಷಯದಲ್ಲಿ ನಾನು ಪಿ ಡಿ ಓಗೆ ಬಂದಾಗಲೇ ನನಗೆ ಈಗಲೂ ಕೂಡ ನೆನಪುಂಟು ಕ್ಲಾಸ್ ತ್ರೀ ಆಗಿ ನಾವು ಡೆವಲಪ್ಮೆಂಟ್ ಆಫೀಸ್ ಬಂದಾಗ ಯಾವತ್ತೂ ಟೆನ್ಷನ್ ನಮ್ಮದು ಟಾರ್ಗೆಟ್ ರೀಚ್ ಆಗ್ತಾ ಅಥವಾ ನಾವು ವಾಪಸ್ ಹಳೆ ಪೋಸ್ಟಿಗೆ ಹೋಗ್ತಾವ ಈ ಥರ ಎಲ್ಲ ಇನ್ಸಲ್ಟ್ ಇರುವಾಗ ಒಂದು ದಿನ ಫಸ್ಟ್ ವೀಕಲ್ಲಿ ನಾನು ಕೌಂಟ್ರಲ್ಲಿ ಇದ್ದಾಗ ನನಗೆ ವಿನೋದ್ರು ಹೇಳಿದರು ನೀವು ಬ್ರ್ಯಾಂಚ್ಗೆ ನಂಬರ್ ಒನ್ ಹಾಕ್ತೀರಿ ಡಿ ಓಗೆ ನಂಬರ್ ಒನ್ ಹಾಕ್ತೀರಿ 100 ಜನರ ಟೀಮನ್ನು ಕೂಡ ನೀವು ಕಟ್ತೀರಂತ ಆಗ ನನಗೆ ಅದು ತಮಾಷೆ ಆಗಿತ್ತು ಯಾಕಂದರೆ ನನ್ನ ಕಲ್ಪನೆಯಲ್ಲಿ ಇರಲಿಲ್ಲ ಬಟ್ ಮಂಗಳೂರಲ್ಲಿ 100 ಜನ ಟೀಮ್ ಕೂಡ ಬಹುಶಃ ಅವರ ಹಾರೈಕೆಯಿಂದ ನನಗೆ ಕಟ್ಟಲಿಕ್ಕೆ ಆಯ್ತು ಅಂತ ಹೇಳ್ಬೋದು ವಿನೋದರೇ ಹೇಳೋದಕ್ಕೆ ಭಾಳಷ್ಟು ಇದೆ ಯಾಕಂತೇಳಿ ಇನ್ನೂ ಬೇರೆಯವರು ಹೇಳಿಕೊಡೋ ಅವಕಾಶ ನೋಡಿ ನಾನು ಹೇಳಿದೆ ಈ ಎಮ್ ಸಿ ಉಂಟಲ್ಲ ಹಾಗಾಗಿ ನಿಮ್ಮ ಇಬ್ಬರ ಮುಂದಿನ ಜೀವನ ಸುಖಮಯವಾಗಲಿ ಅಂತ ಹಾರೈಸ್ತೇನೆ ಹಾಡುಗಾರ್ತಿ ಮಾತ್ರ ಆದರೆ ನಾನು ಬ್ರ್ಯಾಂಚ್ ಬಂದಾಗಿಂದ ವಿನೋದ್ ತುಂಬಾ ಹೇಳ್ತಾ ಇದ್ರು ಮೇಡಮ್ ನಿಮ್ಮ ಹಾಡು ಕೇಳಬೇಕು ನಿಮ್ಮೊಟ್ಟಿಗೆ ಹಾಡಬೇಕು ಅಂಥೇಳಿ ಈ ದಿನ ಮಧ್ಯಾಹ್ನ ಬಂದು ಹೇಳಿದರು ನೀವು ನನಗೋಸ್ಕರ ಒಂದು ನಮಗೋಸ್ಕರ ಒಂದು ಒಳ್ಳೆ ರೀತಿ ದೇವ್ರ ಹತ್ರ ಒಂದು ಪ್ರೇಯರ್ ಮಾಡಿ ಹೇಳಬೇಕು ಮೇಡಮ್ ಅಂತ ನಮ್ಮ ಬ್ರ್ಯಾಂಚ್ ಒನ್ನಲ್ಲಿ ಪ್ರೊಸೀಜರ್ ಹೇಗೆ ಹೇಳಿದರೆ ಯಾವುದೇ ಕಾರ್ಯಕ್ರಮ ಪ್ರಾರ್ಥನೆಯಿಂದ ಶುರುವಾಗ್ತಿತ್ತು ಸೊ ಅಲ್ಲಿ ಕಂಪಲ್ಸರಿ ಇದ್ದಾಗ್ತಿತ್ತು ಇಲ್ಲಿ ಸ್ವಲ್ಪ ಎಲ್ಲ ಸಂಪ್ರದಾಯಗಳು ಬೇರೆ ಇತ್ತು ಹಾಗೆ ನಾನು ಮಧ್ಯದಲ್ಲಿ ಬಂದು ಹೇಳೋದು ಸರಿಯಾಗ್ಬೋದು ಅಂತ ಅಂದ್ಕೊಳ್ತೀನಿ ಫಸ್ಟಿಗೆ ಅವರಿಗೆ ಅವರ ಒಂದು ಇಚ್ಛೆಯ ಪ್ರಕಾರ ಒಂದು ಹಾಡಿ ಹೇಳಿ ಮತ್ತೆ ಈ ದಿನ ಬ್ರಹ್ಮಲಕ್ಷ್ಮಿ ವ್ರತ ಆದ್ದರಿಂದ ಮೇಲಾಗಿ ಶುಕ್ರವಾರ ಆದ್ದರಿಂದ ಮೂರು ದೇವಿಯರನ್ನು ಸ್ತುತಿಸಿ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ಶ್ರೀದೇವಿ ವಾಗ್ದೇವಿ ಜಯ ಗೌರಿ ಶ್ರೀದೇವಿ ವಾಗ್ದೇವಿ ಜಯ ಗೌರಿ ಸರಿ ಸಾಟಿ ನಿನಗಿಲ್ಲ ದೈವಗಳ ದೈವ ಶ್ರೀದೇವಿಗೆ ಪಾಲ್ಗಡಲ ಶ್ರೀನಿಧಿಯೇ ಹೃತ್ಕಮಲವಾಸಿ ಹಲ ಬಗೆಯ ಸಿರಿತನಕ್ಕೆ ನೀನೇ ಸಿರಿಯಮ್ಮ ಪಾಲ್ಗಡಲ ಶ್ರೀನಿಧಿಯೇ ಹೃತ್ಕಮಲವಾಸಿ ಹಲ ಬಗೆಯ ಸಿರಿತನಕ್ಕೆ ನೀನೇ ಸಿರಿಯಮ್ಮ ಕುಲದೇವಿ ನೀನೆಂದು ಕುಲದೇವಿ ನೀನೆಂದು ನಂಬಿದೆ ನಮ್ಮ ಕುಲನಾರಿ ಐಸಿರಿಯೇ ವರ ನೀಡು ತಾಯೇ ಶ್ರೀದೇವಿ ವಾಗ್ದೇವಿ ಜಯ
ಗೌರೀ ಶ್ರುತಿಯಾಗಿ ವೀಣೆಯಲ್ಲಿ ರತಿಯಾಗಿ ಬಾಳಲ್ಲಿ ಸತಿಯಾಗಿ ಪೊರೆಯುತಿಹ ಬ್ರಹ್ಮನರಸಿ ಶ್ರುತಿಯಾಗಿ ವೀಣೆಯಲ್ಲಿ ರತಿಯಾಗಿ ಬಾಳಲ್ಲಿ ಸತಿಯಾಗಿ ಪೊರೆಯುತಿಹ ಬ್ರಹ್ಮನರಸಿ ಹಿತವಾದ ನುಡಿ ಕಲಿಸಿ ಮತಿವಂತಳಾಗಿಸುತ್ತ ಹಿತವಾದ ನುಡಿ ಕಲಿಸಿ ಮತಿವಂತಳಾಗಿಸುತ್ತ ಪತಿ ಸೇವೆ ಕರುಣಿಸು ಗತಿಯಿರುವ ತನಕ ಶ್ರೀದೇವಿ ವಾಗ್ದೇವಿ ಜಯ ಗೌರಿ ಪರಶಿವನ ಅರ್ಧಾಂಗಿ ಪತಿತೆ ಪಾವನೆ ಗೌರಿ ದುರಿತವರ ಬಾಳಿನಲ್ಲಿ ನೀನೆ ಪಾವನ ಗಂಗೆ ಪರಶಿವನ ಅರ್ಧಾಂಗಿ ಪತಿತೆ ಪಾವನೆ ಗೌರಿ ದುರಿತವರ ಬಾಳಿನಲ್ಲಿ ನೀನೆ ಪಾವನ ಗಂಗೆ ಕಳೆಯುವುದು ನೀನೊಲೆದರೆ ದುರಿತಗಳೆಲ್ಲ ಕಳೆಯುವುದು ನೀನೊಲೆದರೆ ದುರಿತಗಳೆಲ್ಲ ಪರಿಹರಿಸುವುದು ಕೂಡವನು ಮುಕ್ತ ಇದೆ ತನ ನೀಡೆ ಶ್ರೀದೇವಿ ವಾಗ್ದೇವಿ ಜಯ ಗೌರಿ ಸರಿ ಸಾಟಿ ನಿನಗಿಲ್ಲ ದೈವಗಳ ದೈವ ಶ್ರೀದೇವಿಗೆ ಕೆಲವೇ ಶಬ್ದಗಳಲ್ಲಿ ಮುಗಿಸಿಬಿಡ್ತೇನೆ. ವಿದ್ಯಾ ಅವರು ನನಗೆ, ನಾನು ಮಂಗಳೂರು ಒಂದಲ್ಲಿರುವಾಗ ಪಿ ಎನ್ ಜಿ ಎಸ್ ಬ್ರ್ಯಾಂಚಲ್ಲಿದ್ದರು. ಹಸನ್ಮುಖಿ ಆತ್ಮೀಯವಾದವರು, ಸಹಜ ಸರಳ ಸುಂದರಿ, ಯಾವಾಗಲೂ ಒಂಥರ ತುಂಬ ಪರಿಚಯ ಇಲ್ಲದಿದ್ದರು ಬೇಗ ಆತ್ಮೀಯತೆಗೆ ನಮ್ಮನ್ನು ಇದು ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ಸ್ನೇಹಮಯವಾಗಿ ವರ್ತಿಸ್ತಾ ಇದ್ದರು. ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿದರು, ಆದರೂ ನಮ್ಮ ಜೂಲಿಯೆಟ್ ಹೇಳಿದ ಹಾಗೆ ವಾರಿಯರ್ ಅಂತ ಹೇಳಿ ನಿಜವಾಗ್ಲೂ ಅವರ ಒಂದು ಪ್ರವೃತ್ತಿಗೆ ನಾವು ಸೆಲ್ಯೂಟ್ ಕೊಡಲೇಬೇಕು. ದೇವರು ನಿಮಗೆ ಎಲ್ಲ ರೀತಿ ಒಳ್ಳೆಯದನ್ನು ಮಾಡಲಿ ಅಂತ ನನ್ನ ತುಂಬ ಮನಸ್ಸಿಂದ ಹಾರೈಸ್ತಾ ಇದೆ. ಇನ್ನು ವಿನೋದ್ ಸರ್ ಅವರದ್ದು ಒಂದೇ ಸಂದರ್ಭ ಹೇಳಿಬಿಡ್ತೇನೆ. ಅವ್ರಿಗೆ ಹಾಡುಗಾರಿಕೆಯಲ್ಲಿ ತುಂಬ ಆಸಕ್ತಿ, ಹಾಗೆ ನಮ್ಮ ಇಟೋಲಿಕ್ ಹಿಂದಿ ಕಾಂಪಿಟೇಷನ್ ಏರ್ಪೋರ್ಟಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು. ನಾನು ಹೋಗ್ತಾಯಿದ್ದೆ ಮಂಗಳೂರು ಒಂದಿಂದ. ಒಂದು ಸಲ ಅಲ್ಲಿ 3 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು, 4:30 ಆಗಿದೆ ಪ್ರೋಗ್ರಾಮ್ ಮುಗಿದು. ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಆಗುವಾಗ ಭಾರಿ ಗಡಿಬಿಡಿಯಲ್ಲಿ ಬಂದರು, ಮೇಡಮ್ ಮುಗೀತಾ? ಹಾಂ ಹೌದು ಸರ್ ಮುಗೀತು, ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕಾಯ್ತು. ಹೌದಾ? ಹಾಂ ಪರವಾಗಿಲ್ಲ ಅಂತೇಳಿ ಸೀದಾ ಜಡ್ಜಸ್ ಹತ್ರ ಹೋದರು. ಏನು ಸರ್ ನಾನು ಪರ್ಫಾರ್ಮ್ ಮಾಡ್ತೀನಿ. ಅಯ್ಯೋ ಸರ್ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ ನೋ ಪ್ರಾಬ್ಲಮ್, ನಾನು ಹೇಳಬೇಕು ಹೇಳಿ ಹೋಗ್ತೀನಿ. ಆ ಥರ ಬಂದು ಅವರ ಒಂದು ಮನಸ್ಸೋ ಇಚ್ಛೆಯನ್ನು ಪೂರೈಸಿಕೊಂಡು ಹೋದರು. ಹಾಗೆ ವಿನೋದ್ ಸರ್ ಯಾವಾಗಲೂ ಒಂದು ಅಚ್ಚಳಿಯದೆ ನೆನಪಿನಲ್ಲಿ ಉಳಿಯುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಕ್ಲಬ್ ಡೇ ಆಗ್ತಾಯಿತ್ತು, 4 ಬ್ರ್ಯಾಂಚ್ ಸೇರಿ ನಮ್ಮ ಮಂಗಳೂರು ಒಂದು ಶಾಖೆಯಲ್ಲಿ ಆಗ್ತಾಯಿತ್ತು. ಅಲ್ಲಿ ವಿನೋದ್ ಬರದೇ ಇದ್ದರೆ ಪ್ರೋಗ್ರಾಮ್ ಮುಗಿಯುವಂಥದ್ದೇ ಇಲ್ಲ. ಅವ್ರದ್ದು ಹಾಡುಗಾರಿಕೆ ಆಗ್ಬೋದು, ನಗೆಹನಿಗಳಾಗ್ಬೋದು, ಚುಟುಕಗಳಾಗ್ಬೋದು, ಸುಮಾರು ಕೊನೆಗೆ ಡ್ಯಾನ್ಸ್ ಸಹ. ಹಾಗೆ ಒಂದು ಅತಿ ಒಂದು ವಿಶಿಷ್ಟ ಒಂದು ಆಸಕ್ತಿಗಳುಳ್ಳ ವ್ಯಕ್ತಿ. ದೇವರು ಇಬ್ಬರಿಗೂ ಅವರ ಸಂಸಾರ ಸುಖದಲ್ಲೂ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಮೂರು ದೇವಿಯರನ್ನು ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸ್ತೇನೆ. ಧನ್ಯವಾದ. ದೂರ ಹೋಗ್ತಾ ಇದ್ದಾರೆ, ರಿಯಲಿ ವೆರಿ ಒಂದು ಎಂತ ಹೇಳ್ತಾರೆ, ಒಂದು ಎಲ್ಲಿಯಾದರೂ ಸಿಕ್ಕಿದ್ರು ಒಂದು ಒಳ್ಳೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡುವಂತಹ ಒಂದು ವ್ಯಕ್ತಿ. ಅವರಲ್ಲಿರುವ ಆ ವೇದನೆ ಏನೂ ಇದ್ದರು, ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಲೈಫ್ ಅಂತ ಇರುವಾಗ ಎಲ್ಲರಿಗೂ ಏನೆಲ್ಲ ಏನೋ ಒಂದು ಚಿಂತೆ ಇದ್ದೇ ಇರ್ತದೆ, ಆ ಎಲ್ಲ ಚಿಂತೆಗಳನ್ನು ಅದುಮಿಟ್ಟು ಬೇರೆಯವರೊಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಆಗುವಂಥ ಒಳ್ಳೆ ಗುಣ ಇರುವಂಥ ವಿದ್ಯಾ, ನಿಮಗೆ ನಿಮ್ಮ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ, ದೇವರು ನಿಮಗೆ ಉತ್ತರೋತ್ತರ ಎಲ್ಲ ಅಭಿವೃದ್ಧಿಗಳನ್ನು ಕೊಡಲಿ ಅಂತ ಹೇಳಿ. ಮತ್ತು ನಿಮ್ಮ ಮುಂದಿನ ಜೀವನದಲ್ಲಿ ಎಲ್ಲ ವಿಧದಲ್ಲಿ ಏನೂ ನಿಮಗೆ ಯಾವತ್ತಾದರೂ ಒಂದು ಫೋನ್ ಮಾಡಿ ನಮ್ಮೆಲ್ಲರೊಡೆಗೆ ಮಾತನಾಡಬೇಕು ಅಂತೇಳಿ ಅನ್ನಿಸಿದರೆ ಖಂಡಿತ ಫೋನ್ ಮಾಡಿ, ನಾವು ನಿಮ್ಮ ಸ್ನೇಹವನ್ನು ಯಾವಾಗಲೂ ನಾವು ನೆನಪಿಟ್ಟುಕೊಳ್ತೇವೆ ಅಂತ ಹೇಳಿ ಹೇಳ್ತೇನೆ. ಮತ್ತು ಆಗ ನನಗೆ ಇಂಟ್ರಡಕ್ಷನ್ ಕೊಡುವಾಗ ವಿನೋದ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಆಗಲಿಲ್ಲ, ಆಗ ಹೇಳುವಂಥ ವಿಷಯ ಅಲ್ಲ ಅದು. ಯಾಕಂತ ಹೇಳಿದರೆ ಅವರು ಆಪದ ಬಾಂಧವ ಅಂತ ಹೇಳಿದಾಗ ನನಗೆ ನನ್ನ ಒಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು. ನಾನು ಇಲ್ಲಿ ಮೆಟ್ಲ ಹತ್ರ ಒಮ್ಮೆ ಬಿದ್ದೆ,
ಸುಮಾರು ಒಂದು ಮೂರು ವರ್ಷದ ಹಿಂದೆ ಆಗ ಅವರು ಹಿ ಇಸ್ ದ ಓನ್ಲಿ ಪರ್ಸನ್ ಹೂ ಅರೇಂಜ್ ಒನ್ ಕಾಫಿ ಫ್ರಮ್ ಹೋಟೆಲ್ ಡೌನ್ ನಾನು ಬಿದ್ದು ಇಲ್ಲಿ ನೋವಿನಿಂದ ಒದ್ದಾಡ್ತಾ ಇರುವಾಗ ಮೇಡಮ್ ಒಂದು ಕಾಫಿ ಕಳಿಸ್ತೇನೆ ನಾನು ಆ ಕಾಫಿ ಕುಡಿದ್ರೆ ನಿಮ್ಮ ನೋವೆಲ್ಲ ಸರಿಯಾಗ್ತದೆ ಅಂತ ಹೇಳಿ ನಾನು ಮನೆಗೆ ಹೋಗುವ ಮೊದಲು ಅಲ್ಲಿ ಒಂದು ಐದೇ ನಿಮಿಷ ಇದ್ದದ್ದು ನಾನು ಕಾಲು ಹಿಡಿದು ಜೋರು ನೋವು ನೋವು ಅಂತ ಹೇಳ್ತಾ ಇದ್ದೆ ಆಗ ಒಂದು ಒಳ್ಳೆ ಹಾಟ್ ಕಾಫಿ ಕಾಫಿ ಕಳಿಸಿ ನನ್ನ ನೋವನ್ನೆಲ್ಲ ಮರೆಸುವಂಥ ಹಾಗೆ ಮಾಡಿದಂಥ ವಿನೋದ್ ನಿಮಗೆ ಧನ್ಯವಾದಗಳು ಅಂಥ ಒಂದು ಒಳ್ಳೆ ಒಂದು ಎಂಥ ಮನಸ್ಸು ಬರೋದು ಭಾಳ ರೇರ್ ಇರುವುದಿಲ್ಲ ಅಂತ ನಾನು ಖಂಡಿತ ಹೇಳಿದ್ದೇನೆ ಎಲ್ಲರೂ ನನಗೆ ಆ ದಿನ ಚೆನ್ನಾಗಿ ಒಂದು ನನಗೆ ಟ್ರೀಟ್ ಮಾಡಿದ್ದಾರೆ ಆದರೆ ಅವ್ರದ್ದೊಂದು ವಿಶಿಷ್ಟ ಒಂದು ವ್ಯಕ್ತಿತ್ವ ತಕ್ಷಣ ಒಂದು ಕೆಳಗೆ ಹೋಗಿ ಇಲ್ಲಿಂದ ಕೆಳಗೆ ಹೋಗಿ ಫಸ್ಟ್ ಒಂದು ಕಾಫಿ ಕಳಿಸಿದರು ಮೇಲೆ ಧನ್ಯವಾದಗಳು ವಿನೋದ್ ಹಾಗೂ ಅವರ ಬಗ್ಗೆ ಹೇಳಿದ್ರೆ ಅವರ ಮಾತೃ ಪ್ರೇಮದ ಬಗ್ಗೆ ನನಗೆ ಹೇಳಬೇಕಂತ ಅನ್ನಿಸ್ತದೆ ಇವತ್ತವರ ಮಾತೃಶ್ರೀ ಶ್ರೀಮತಿ ಭವಾನಿ ರಿಟೈರ್ಡ್ ಟೀಚರ್ ಅವರು ಬಂದಿದ್ದಾರೆ ಅಮ್ಮ ನೀವು ಧನ್ಯರು ಇಂತಹ ಒಂದು ಮಗನನ್ನು ನೀವು ಪಡ್ಕೊಂಡ ನೀವು ಧನ್ಯರು ಯಾಕಂತೇಳಿದರೆ ನಾನು ನನ್ನ ಜೀವನದಲ್ಲಿ ಇಂತಹ ಒಂದು ತಾಯಿಯ ಪ್ರೇಮವನ್ನು ಮಾಡಿದಂಥ ವ್ಯಕ್ತಿಯನ್ನು ನೋಡೇ ಇಲ್ಲ ಈವನ್ ನಮ್ಮ ಮನೆಯಲ್ಲಿ ನನ್ನ ಅತ್ತೆ ಇದ್ದಾರೆ ನನ್ನ ಹಸ್ಬೆಂಡ್ ತುಂಬ ಪ್ರೀತಿ ಮಾಡ್ತಾರೆ ಆದರೆ ಅದಕ್ಕಿಂತಲೂ ಜಾಸ್ತಿಯಾಗಿ ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾ ಇದ್ದಾರೆ ನೀವು ಇವತ್ತು ಆರೋಗ್ಯವಾಗಿ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನಿಮ್ಮ ಮಗನ ಪ್ರೀತಿಯೇ ಕಾರಣ ಮತ್ತು ಹಾಸ್ಯದ ಬಗ್ಗೆ ಹೇಳೋದಂದರೆ ಅವರಿಗೆ ಏನು ಹಾಸ್ಯ ಸಹ ಅವ್ರ ಬಾಯಿಗೆ ಏನು ಬರ್ತದೆ ಎಲ್ಲ ಹೇಳ್ತಾರೆ ಅವರು ನನ್ನನ್ನು ಟೀನೇಜಲ್ಲಿ ನೋಡಿದಾರಂತೆ ಕಾಲೇಜಿಗೆ ಹೋಗುವಾಗ ಇಲ್ಲಿ ಇದ್ದವರ ಹತ್ರ ಎಲ್ಲ ಟೇಬಲಲ್ಲಿ ಹೋಗಿ ಹೇಳ್ತಾರೆ ಅವರಿಗೆ ಗಂಡ ಮಾಡಿಕೊಟ್ಟದ್ದೇ ನಾನು ಅಂತ ಹೇಳಿಕೊಂಡು ಅಂದರೆ ಅಷ್ಟು ಒಂದು ಹಾಸ್ಯ ಅಂದರೆ ಅವರ ಹಾಸ್ಯದಿಂದ ಎಲ್ಲರನ್ನು ರಂಜಿಸಿ ನಮಗೆ ಸ್ವಲ್ಪ ನಾಚಿಗೆ ಎಲ್ಲ ಮಾಡಿಸಿ ಎಲ್ಲ ಮಾಡ್ತಾಯಿದ್ರು ವಿನೋದ್ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ಬಿಡ್ತೇನೆ ಮ್ಯಾನೇಜರ್ ಸ್ಟಾಫ್ ಮತ್ತು ಕೊಲೀಗ್ಸ್ ನಮ್ಮ ಬಾಲಾಂಜನೇಯ ವ್ಯಾಯಾಮ ಶಾಲೆಯ ಪವರ್ ಲಿಫ್ಟರ್ಸ್ ಮತ್ತು ವೆಯ್ಟ್ ಲಿಫ್ಟರ್ಸ್ ಇವರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ವಿನೋದ್ ಒಳ್ಳೆ ಅಥ್ಲೆಟ್ ಯಾಕಂದರೆ ಇವರನ್ನು ನೋಡಿ ಕಲೀಲಿಕ್ಕೆ ತುಂಬ ಉಂಟು ಈಗ ಒಂದು ಲಾಂಗ್ ಜಂಪ್ ಮಾಡಬೇಕು ಟ್ರಿಪಲ್ ಜಂಪ್ ಮಾಡಬೇಕು ಹೈ ಜಂಪ್ ಮಾಡಬೇಕು ಅವರು ಸ್ಪಾಟಲ್ಲಿ ಎಂಥ ಒಂದು ಸ್ಪಿರಿಟ್ ಅಂತ ಹೇಳಿದರೆ ಇವತ್ತಿನ ಯಂಗ್ಸ್ಟರ್ಸ್ 18-19 ಇಯರ್ಸ್ ಎಲ್ಲ ಮಕ್ಕಳಿದ್ದಾರೆ ಒಂದೊಮ್ಮೆ ಡ್ರಗ್ಸ್ ಕುತ್ತಿ ನೆರಬೇನ್ ಇಂಜೆಕ್ಷನ್ ಹಾಕಿ ಓಡ್ತಾರೆ ಆದರೆ ಇವರನ್ನು ಹಾಗೆಲ್ಲ ಇವರು ಡೈಲಿ ವರ್ಕೌಟ್ ಒಳ್ಳೆಯದುಂಟು ಬೆಳಿಗ್ಗೆ ಒಂದು 6-7 ಅವ್ರ ಹತ್ರ ಒಂದು ಯಾವಾಗಲೂ ಒಂದು ಇದ್ದಿಲ್ಲ ಗುಣಪಾಲ ಎಲ್ಲಿದ್ಯಾ ಮಾರಾಯ ನೀನು ಗ್ರೌಂಡಲ್ಲಿ ಇದೆಯಾ ಮಂಗಳ ಸ್ಟೇಡಿಯಂಗೆ ಬರೋದು ಪ್ರಾಕ್ಟೀಸ್ ಮಾಡೋದು ಯಾಕಂದರೆ ಪವರ್ ಲಿಫ್ಟರ್ ಇದ್ದವರು ಅಥ್ಲೆಟಿಕ್ ಬರೋದು ಡೈಲಿ 1-2 ಅವರ್ ಪ್ರಾಕ್ಟೀಸ್ ಅದರ ಒಟ್ಟಿಗೆ ಇವರ ಏಜೆಂಟ್ಸ್ ಡೆವಲಪ್ಮೆಂಟ್ ಆಫೀಸರ್ಸ್ ಅವರೊಟ್ಟಿಗೆ ಮಿಂಗ್ ಮತ್ತೊಂದು ಹಾಸ್ಯಪಟು ನಾವು ಶ್ರೀಲಂಕೆಗೆ ಹೋಗಿದ್ದೆವು ಸ್ಪೈಸ್ ಜೆಟ್ಟಲ್ಲಿ ಆಗ ಹೋಗುವಾಗ ಅಲ್ಲಿ ಒಂದು ಇದಾಯಿತು ಲಾಸ್ಟಿಗೆ ಕ್ಯಾಂಪ್ ಫೈರ್ ಆಯಿತು ಆಗೊಂದು ಹಾಡು ಹಾಡಿದರು ಅದು ಇವತ್ತಿಗೂ ನನಗೆ ಭಾಳ ಖುಷಿಯಲ್ಲಿ ಹೇಳ್ತೇನೆ ಒಂದು ಲೇಡೀಸ್ ಇದ್ದರು ಯಾರು ಕಲ್ಕತ್ತಾದ ಲೇಡಿ ನಾನು ಹೇಳಿದೆ ನೀವು ಅಲ್ಲಿ ನಿಲ್ಲಿ ನೀವು ಇಲ್ಲಿರಿ ನಾನು ಹೇಳಿದೆ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿದೆ ಮತ್ತು ಯಾವ್ದು ಹಾಡು ಅಂತ ಹೇಳಿದೆ ತುಳುತಪ್ಪಲ್ಲಿ ಬೊಕ್ಕದ ಆಯ್ತಾ ಪೊಕ್ಕಡೆ ಹಿಂದಿ ಮಾತ ಬುಡ್ಚಿ ಅಂತ ಹೇಳಿದೆ ಅದು ಯಾವುದಂತ ಹೇಳಿದರೆ ಮೋಕ್ಕೆದ ಸಿಂಗಾರಿ ಉಂತುದೇವಯ್ಯಾಯಿ ಯಾನು ಮೂಲು ಕಾತೊಂದೊಲ್ಲೆ ಮರತೇ ಪೂಪನ ಯಾನು ಮೂಲು ಕಾತೊಂದೊಲ್ಲೆ ಮರತೇ ಪೂಪನ ನಾನು ನಂತರ ಹೋಗಿ ಅವರಿಗೆ ಒಂದು ಗುಲಾಬಿ ಕೊಟ್ಟುಬಿಟ್ಟೆ ಇವರಿಗೆ ಒಂದು ವಿಶ್ ಮಾಡಿದರು ಆಗ ನಮ್ಮದೊಂದು ಕ್ಯಾಂಪ್ ಫೈರ್ ಭಾಳ ಸಕ್ಸಸ್ ಆಯಿತು ಇಂಡ್ಯಾದಿಂದ ರೆಪ್ರೆಸೆಂಟ್ ಮಾಡಿದ್ದು ಆದರೆ ಇವರೊಂದು ಎಣಿಸದ ನಾವು ಇಷ್ಟವರೆಗೆ ಎಲ್ ಐ ಸಿಲಿ ತುಂಬ ಅಥ್ಲೆಟ್ ಕೂಟಕ್ಕೆ ಹೋಗಿದ್ದೀವಿ ಹರ್ಡಲ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಇವರು ಹರ್ಡಲ್ಸ್ ಮಾಡಿದರು ಟ್ರಿಪಲ್ ಚೇಸ್ ಮಾಡಿದರು ನಮಗೆ ಇಲ್ಲಿ ಇವೆಂಟಲ್ಲಿ ಒಂದು 5,000 meters ಇವರು ಕ್ವಾಲಿಫೈಗೆ ಎಷ್ಟು ಒದ್ದಾಡ್ತಿದ್ರು ಅಂದರೆ ಹೇಳಿದರೆ 10,000 meters 5,000 ಆದ ತಕ್ಷಣ 10,000 meters ಒಂದು 1 hour ಗ್ಯಾಪಲ್ಲಿ ಒಂದು ದಿವಸ ಇವರು 25 rounds ಒಂದು ಸಲ ಓಡಿದರು ಪುನಃ ಒಂದು 12 rounds ಓಡಿದರು ಮತ್ತು ಈ ನಮ್ಮ ಮಹೇಶ್ ಅಂತ ಇದ್ದಾರೆ ಇಲ್ಲೇ ಓಲ್ಡ್ ಅಥ್ಲೆಟ್ ಅವರು ನೋಡಿ ಇವತ್ತಿಗೆ ಒಂದು ಫಿಟ್ನೆಸ್ ಮಾಡಿ ಆ ಬುಡುಪಿಯಿಂದ ಇಲ್ಲಿಗೆ ಬಂದಿದ್ದಾರೆ ಅವರೊಂದು ವಾಲಿಬಾಲ್ ಪ್ಲೇಯರ್ಸ್ ಆದರೆ ಇವರನ್ನೆಲ್ಲ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ತೇನೆ ಯಾಕಂತೇಳಿದರೆ ಇವತ್ತಿನ ಯಂಗ್ಸ್ಟರ್ಸ್ ಕಲೀಲಿಕ್ಕೆ ತುಂಬ ಉಂಟು ಡೈಲಿ 1-2 hour ಪ್ರಾಕ್ಟೀಸ್ ಒಂದು ಯೋಗ ಮತ್ತು ಧ್ಯಾನ ಮೆಡಿಟೇಷನ್ ಮಾಡಿ ಅವರ ಲೈಫನ್ನು ಒಂದು ಲೀಡ್ ಮಾಡ್ತಿದ್ದಾರೆ ಅದಕ್ಕಾಗಿ ಭಾಳ ಖುಷಿಯಾಗ್ತದೆ ಇನ್ನೂ ಒಳ್ಳೆ ಇಂಪ್ರೂವ್ ಮಾಡಿ ನಿಮ್ಮ ಲೈಫ್ ಒಂದು ಇನ್ನು 30-40 years ಒಂದು ಪೆನ್ಷನ್ ತೆಗೆದುಕೊಂಡು ಖುಷಿಯಲ್ಲಿರಿ ಅದೇ ನಮ್ಮದು ಸಪೋರ್ಟ್ ಎನಿ ಅದರ್ ಪರ್ಸನ್ ಶೇರ್ಡ್ ಇಸ್ ದೇರ್ ಫೀಲಿಂಗ್ಸ್ ಐ ವಿಶ್ ಟು ಶೇರ್ ಮೈ ಫೀಲಿಂಗ್ಸ್ ಆಲ್ಸೋ ದೋಸ್ ಆರ್ ದ ಡೇಸ್ ವೆನ್ ಐ ಜಾಯಿನ್ಡ್ ಇನ್ ಎಲ್ ಐ ಸಿ ಇನ್ 1988 August, ಪ್ರೆಸಿಸ್ ಐ ರಿಮೆಂಬರ್ ಜ್ಯೂರಿಂಗ್ ದ ಮಂತ್ ಆಫ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್
the first person who has taken me to a hotel and we spent a lot of time in the evening and we returned in the late evening around 12 o'clock. And he is the person about to say, Mr. Vinod Kumar, he is a person like a wishy-washy personality. He will mingle with anybody without any inhibition. That is the greatest quality of him. Whoever says, and as you know that whenever he visits the branch, it is very obvious he has come, like Madam Violet or any other person told. His presence is obviously felt, either by way of cutting the jokes or just accosting the people who are coming the way. And he is the first person to wish the people. And that is the reason. Probably might be coming late, that doesn't matter. But everybody will experience his presence whenever he is in the office. The office is, what is that, that sounds like that. And some of my colleagues also will say, he is very typical and very distinguished class of personality. And regarding his official life, even his enemies also praises him because he is a man with a mettle. If he decides, means he does the work. It doesn't matter whether it is amenable or affordable or can he do, or those things does not affect. He will definitely do it. These are the words even some of our friends told about him. I have noticed that also. He is the man whoever can derive the inspiration from him for his work and all that. And regarding his professional life, this singing and all that, lately he has developed, but I came to know only later on. He is a good singer. Always he will hold the book, he will practice, especially for all annual day functions, his preparations will be there. And after seeing him, I thought that I too could I too could participate like that. He tempted me like that. Of course, everybody cannot be singer. Somebody will be confined to only bathroom singers like me. So, and regarding his personality, another personality is a very, very outstanding personality. He is like a stone-like person. I mean, very young, strong, and anybody, he will respond. If anybody calls him, he is a person who can count upon. Immediately, if you ask him something happens, he will be readily available there. I have taken some help, which I should not tell all those things here. We both, during the professional period, we were very good chums. We used to move together wherever we go, like that. Afterwards, as you know, that personality changes as the wind goes. Once become young, become youth become married, afterwards middle age. All the stages will pass and it surmounts. But it is typical. Above all, he maintains his youth by involving himself some extra activities which we cannot afford to do all those things at this age. That is the greatness of him. So, I wish him all success. I wish him all good happiness, prosperity, and I wish him all continue like this even after this moving of this office. I wish him happiness, all type of prosperity and health, wealth, whatnot. Everything should be bestowed upon him by the grace of God. I wish him. Thank you, sir. And regarding Madam Vidya, I forgot, first of all, I should have told her. But even that is a typical period when I joined in LIC. I have seen Madam Vidya also. She used to go to, after the work hours, she is, if you want to express about Madam Vidya means, for me, what I observe is, she is strictly in between the lines. I mean, very perfect personality. When she is assuming the office, means to be very precise to the extent what is to be responded, she is exactly right. So I notice her, I respect her, very, very nice lady. And regarding the work knowledge and all that, she has a tremendous capacity and commendability about the job what she handles. I have seen her several times, she has guided me. She is like a sister and she talks me whenever she passes by. But we don't have an opportunity to go to her and talk to her. But whenever we go for any type of help as regard the policy matters, she will advise us like a sisterly, very nice person. She is very knowledgeable. And
things will happen, a lot of things will happen. I wish her all happiness, by the grace of God, happiness, madam, to you. I wish her a good health and all that. Thank you very much. Nanna gurugalu Vinod Kumar 2001 ralli nanu maduvayadaddu 2002 ralli LIC samsthege seridu 2002 ne serida nantara sumaru 12 isavi varige andre 10 varsha Vinod Kumar namma gurugalu adara modlu Vidyapai avara bagge nanu ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾಪಯ್ಯವರನ್ನು ನಾನು ಸರಸ್ವತಿಗೆ ಹೋಲಿಸ್ತೇನೆ. ಯಾಕಂದರೆ ಸರಸ್ವತಿಯವರು ದೇವಿ ಭಾರಿ ಸೌಮ್ಯ ಸ್ವಭಾವದವರು. ನಾನು ಇಲ್ಲಿ ಇರುವಾಗಲೂ ಮತ್ತು ಬೇರೆ ಬ್ರಾಂಚಿಂದ ಇಲ್ಲಿ ಬಂದಾಗಲೂ 4 ಗಂಟೆಗೆ ಬಂದಾಗಲೂ ಬಹಳಷ್ಟು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ ನನ್ನ ಕೆಲಸವನ್ನು ಮಾಡಿಕೊಡ್ತಿದ್ದರು. ಯಾವುದೋ ಒಂದೇ ಸತಿ ಕೂಡ ಅವರು ಕೋಪ ಮಾಡಿದ್ದಿಲ್ಲ ನನ್ನ ಹತ್ರ. ಅಂದರೆ ಇಲ್ಲಿಯ ಹೆಚ್ಚಿನ ಇಲ್ಲಿಯ ಅಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ವಿದ್ಯಾಪಯ್ಯವರು ಮುಂದಿನ ಜೀವನದಲ್ಲಿ ಇನ್ನೂ ಖುಷಿಯಿಂದ ಇರಬೇಕು. ಇವತ್ತು ಎಷ್ಟು ಖುಷಿ ಇದ್ದಾರೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಖುಷಿಯಲ್ಲಿ ಇರಬೇಕು ಅಂತ ನಾನು ಶ್ರೀ ಮಾಲಿಂಗೇಶ್ವರಲ್ಲಿ ಬೇಡ್ತೇನೆ. ವಿನೋದ್ ಅವರನ್ನು ನಾನು ಅವರು ಕೂಡ ದೇವರೇ, ಯಾಕಂದರೆ ಅವರು ಶ್ರೀಕೃಷ್ಣ ಪರಮಾತ್ಮನು ಅಂತ ಹೇಳ್ತೇನೆ. ಯಾಕಂದರೆ ಶ್ರೀಕೃಷ್ಣ ವಿನೋದದಲ್ಲಿ ಭಾರಿ ಹುಷಾರು. ಶ್ರೀಕೃಷ್ಣ ಯಾರಿಗೂ ನೋವು ಮಾಡಿದ್ದಿಲ್ಲ. ಶ್ರೀಕೃಷ್ಣ ಅದೇ ರೀತಿ ವಿನೋದರು ನಾನು ಪಕ್ಕ ನೆನಪಾಗ್ತದೆ 4 ಗಂಟೆಗೆ ಅವರೊಂದು ಬ್ಯಾಗ್ ಇಟ್ಕೊಂಡು ಓಡೋಡಿ ಬರೋದು ಸಂಜೆ ಹೊತ್ತು. ಅಷ್ಟೊತ್ತಿಗೆ ಎಲ್ಲರೂ ತರತುರಿಯಲ್ಲಿರ್ತಾರೆ, ನಾರಾಯಣ ಸರ್ ಕ್ಯಾಶಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ಇವರು ಬಂದು ಇರೋದೊಂದು ಪಟಾಕಿ ಬಿಡ್ತಾರೆ, ಒಂದು ಎರಡು ಕಾಮಿಡಿ. ಅಷ್ಟೊತ್ತಿಗೆ ಎಲ್ಲರಿಗೂ ಖುಷಿ ಆಗ್ತದೆ, ಅಷ್ಟೊತ್ತಿಗೆ ಅವರೆಲ್ಲರೂ ಶಾಂತಿ ಆಗ್ತಾರೆ. ಅವರದ್ದು ಕಾಮಿಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅವರು ಒಂದು ಸತಿ ಯಾವತ್ತೂ ಹೇಳುವಂಥದ್ದು, ಹೋಟ್ಲಿಗೆ ಹೋದ್ರಂತೆ. ಹೋಟ್ಲಿಗೆ ಹೋದಾಗ ಅಲ್ಲಿ ಸಪ್ಲೈಯರ್ ಪಾಪ ಓಸಪ್ಪ, ಅವನಿಗೆ ಗೊತ್ತಿರೋದಿಲ್ಲ. ಕೇಶರು ದನಿಯವರು ಹೀಗಿದೆ ಪೋಕಿ ನೆಂಚಿನ ಪೋಡಕ್ಕೆ ಏನಂತ ಅಷ್ಟಿಗೆ ಹೋಗಿ ಹೇಳಿದ, ಪಾಪ ಇವನಿಗೆ ಗೊತ್ತಿಲ್ಲ ಅಲ್ಲಿ ದನಿ ದನಿ ಯಾರಿಗೆ ಪೋಟಿಗೆ ಅಂತ. ಪೋಟಿಗೆ ಅನ್ನೋ ಬೇರೆ ತಾಯಿಗೆ ಪೋಟಿಗೆ ಯಾನಿಜ ಬೋಲು ಪಗಿಲು ತಾಯಿ ಪೋಟಿಗೆ ಯಾರಿಗೆ ಪೋಟಿಗೆ ತಾಯಿ. ಅವ್ರು ಹೇಳಿದ್ದು ಪೋಟಿ, ಅವ್ರಿಗೆ ಪೋಟಿ ಬೇಕು ಅಂತ. ಇವರು ಬಂದು ಹೇಳೋದು ಪೋಟಿಗೆ ಅಂತ. ಅಷ್ಟೊತ್ತು ಇವ್ರು ಹೇಳು ತಾಯಿ ಪಗಲಿಗೆ ತಾಯಿ ಪೋಟಿಗೆ ರಾತ್ರಿ ನಡೀತೆ ಬೋಲಿ ಎಗ್ಲಿಂಜರ ಅಂತ ಹೇಳೋದು. ಇದು ಕಾಮಿಡಿ ಅಂದರೆ ಅಷ್ಟೊತ್ತಿಗೆ ಹೇಳುವಾಗ ಇಲ್ಲಿ ಯಾರನ್ನಾಗ ಆಡ್ತಾರೆ ಅಂದರೆ ಅವರದ್ದು ಕೆಲಸ ಆಗ್ತದೆ ಅಂತ ಒಂದು ವ್ಯಕ್ತಿತ್ವ ಅವ್ರ ಹತ್ರ ಇದೆ. ಯಾಕಂದರೆ ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳನ್ನು ಪ್ರೀತಿ ಮಾಡಿ ಒಳ್ಳೆಯನ್ನು ಅವರು ಖುಷಿಪಡಿಸಿ ಕೆಲಸ ಮಾಡಿಸ್ಬೇಕಂತ ಆ ಒಂದು ಗುಣ ಅವ್ರ ಹತ್ರ ಇದೆ. ವಿನೋದ್ ಸರ್ ಮತ್ತೊಂದು ಖುಷಿ ವಿಷಯ ಏನಂದರೆ ಅವರು ನನ್ನ ಹತ್ರ ಇದುವರೆಗೆ ಕೋಪ ಮಾಡಿದಿಲ್ಲ. ಜೂಲಿಯನ್ ಡಿಸೋಜ ಇರುವಾಗ ನಾನು ಟ್ರಾನ್ಸ್ಫರ್ ತಗೊಂಡು ಹೋದೆ. ಟ್ರಾನ್ಸ್ಫರ್ ತಗೊಂಡು ಹೋದದ್ದು ಯಾಕಂದರೆ ನಾನು ಇಲ್ಲಿ ಅಲ್ಲಿಂದ ಬಂದು ಹೋಗೋದು ತುಂಬ ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ನನಗೆ ಇಲ್ಲಿಂದ ಹೋಗೋದಕ್ಕೆ ಸರ್ ಬಿಡಲೇ ಇಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ನಾನು ಕಣ್ಣೀರು ಹಾಕಿದಾಗ ಅವರು ನನ್ನನ್ನು ಬಿಟ್ಟುಕೊಟ್ರು. ಯಾಕಂದರೆ ಯಾರು ಕೂಡ ಡಿ ಓ ಅವರು ಬಿಟ್ಟು ಕೊಡೋದಿಲ್ಲ. ಯಾಕಂದರೆ ನನ್ನ ZM ಆಗಿದ್ದೆ. ZM ಆಗಿ ಇಲ್ಲಿ ಇವರ ಅಂದರೆ ನನ್ನನ್ನು ಖುಷಿಯಿಂದ ಅವರು ಕಳಿಸಿಕೊಟ್ಟಿಲ್ಲ. ಆದ್ದರಿಂದ ಅಲ್ಲಿ ಹೋದ ಮೇಲೆ ಬೇರೆ ಬ್ಯಾಂಚ್ ಹೋದಾಗ ನಾನು ಮೇಲೆ ಹೋಗಲಿಲ್ಲ, ಕೆಳಗೇನೆ ಹೋದದ್ದು. ಆದ್ದರಿಂದ ಯಾವತ್ತೂ ಗುರುಗಳ ಆಶೀರ್ವಾದ ಬೇಕು. ಗುರುಗಳು ಇನ್ನಾದರೂ ವಿನೋದ್ ಅವರು ನನಗೆ ಆಶೀರ್ವಾದ ಮಾಡ್ತಾರೆ, ಇನ್ನು ಮತ್ತೊಮ್ಮೆ ನಾನು ZM ಆಗಿ ಮೂಡಿ ಬರ್ತೇನೆ, ಚೇರ್ಮ್ಯಾನ್ ಆಗ್ತೇನೆ ಅಂತೇಳಿ ಅವರು ಈಗ ಅವರ ಹತ್ರ ಆಶೀರ್ವಾದವನ್ನು ಬೇಡ್ತೇನೆ. ಮುಖ್ಯವಾಗಿ ಈ ಒಂದು ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ದೇವರಂತ ಮ್ಯಾನೇಜರ್ ಇದ್ದಾರೆ, ಅಯ್ಯೋ ಅವರಿದ್ದಾರೆ. ಯಾಕಂದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಇದುವರೆಗೆ ನೋಡಿಲ್ಲ ಇಲ್ಲಿ, ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು. ಯಾಕಂದರೆ ಅಂಥ ಒಳ್ಳೆಯ ಮನಸ್ಸಿನ ಮ್ಯಾನೇಜರು ಮತ್ತು ಇವರು ಇದ್ದದ್ರಿಂದ ಈ ಒಂದು ಇಷ್ಟೊಂದು ಒಳ್ಳೆಯ ಕಾರ್ಯ ಇಲ್ಲಿ ಆಗ್ತಾ ಇದೆ. ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮ ಇನ್ನು ಇಲ್ಲಿ ಆಗಲಿ, ಇನ್ನು ಯಾರೆಲ್ಲ ನಿವೃತ್ತಿ ಆಗ್ತಾರೆ ಅವರ ಎಲ್ಲರ ಕಾರ್ಯಕ್ರಮ ಇದೇ ರೀತಿ ಅದ್ಧೂರಿಯಾಗಿ ಆಗಲಿ. ನಮ್ಮ ಮ್ಯಾನೇಜರ್ ಅಂಥವರೇ ಇನ್ನೊಬ್ಬರು ನಮ್ಮ ಶಾಖೆಗೆ ಬರಲಿ ಅಂತ ಹೇಳ್ತಾ, ನಾನು ಮಾತಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸಮಾರಂಭದ ಅಧ್ಯಕ್ಷರಾದ ನಮ್ಮ ಬ್ರಾಂಚ್ ಮ್ಯಾನೇಜರ್ RK ಹೆಗ್ಡೆಯವರೇ ಹಾಗೂ ಎಓ ಸಾಹೇಬರಾದ ಶ್ರೀಯುತ ಗುರುದತ್ ನಾಯಕ್ ಅವರೇ, ಆತ್ಮೀಯ ಬಂಧುಗಳೇ, ಹಾಗೂ ಇವತ್ತು ಆಫೀಸಿಂದ ನಾಳೆಯಿಂದ ಹೊಸ ಜೀವನ ಪ್ರಾರಂಭಿಸಲು ಇರುವ ನನ್ನ ಆತ್ಮೀಯ ಮಿತ್ರ ಸಹೋದರನಂತಿರುವ ನಮ್ಮ ವಿನೋದ್ ಕುಮಾರ್ರೆ ಹಾಗೂ ಸಹೋದರಿ ನಮ್ಮ ವಿದ್ಯಾಪಯ್ಯವರೇ. ವಿನೋದ್ ಕುಮಾರ್ ಬಗ್ಗೆ ಹೇಳಬೇಕಾದ್ರೆ
1900 ಜಾಸ್ತಿ ಮಾತಾಡೋದು ಎರಡೇ ಮಿನಿಟ್ 1990ರಲ್ಲಿ ನಾನು ಈ ಬ್ರಾಂಚಿಗೆ ಬಂದಾಗ ನನಗೆ ಏನಂತ ಗೊತ್ತಿಲ್ಲ ನಾನು ವಡ್ರಾಶ್ ಬಿಸ್ನೆಸ್ ಮಾಡ್ತಿದ್ದೆ 15 ದಿವಸದಲ್ಲಿ 15 ಜನ ರಿಕ್ರೂಟ್ಮೆಂಟ್ ಮಾಡಿದೆ 2 ತಿಂಗಳಲ್ಲಿ 1 ಕೋಟಿ ಬಿಸ್ನೆಸ್ ಮಾಡಿದೆ ಅದು ಡಿವಿಜನ್ ಆಫೀಸಲ್ಲಿ ಸಾಧನೆ ಮಾಡಿದೆ ಅದಕ್ಕೆ ಆವಾಗ ನಮ್ಮಲ್ಲಿ ಇಬ್ಬರು ಕೊಲೀಗ್ ನನಗೆ ಹೇಳಲಿಕ್ಕೆ ಅವರೆಲ್ಲ ಗೊತ್ತು ವಿನೋದ್ ಗೊತ್ತು ಹೇಳಲಿಕ್ಕಾಗಲಿಲ್ಲ ಇಬ್ಬರು ಕೊಲೀಗ್ ನಮ್ಮ ನನ್ನ ಹಿಸ್ಟ್ರಿ ನನ್ನ ಏಜೆಂಟ್ರ ಹಿಸ್ಟ್ರಿ ನನ್ನ ಪಾಲಿಸಿ ಓಡರ್ ಹಿಸ್ಟ್ರಿ ಎಲ್ಲ ಡಿವಿಜನ್ ಎಷ್ಟು ಶೀಟ್ ಕಳಿಸ್ಕೊಟ್ರು ಅಲ್ಲಿ MM ಸುಬ್ಬರಾವ್ ಅವರು ನನಗೆ ಸಿಕ್ಕಾಪಟ್ಟೆ ಬೈದರು ಬೈದು ಆ ಏಜೆಂಟನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಎಂತ ಸಿಕ್ಕ ನಾನು ಡೆಸ್ಪರೇಟ್ ಆಗಿ ಮನೆಯಲ್ಲಿ ಒಂದು ವಾರ ಕೂತ್ಕೊಂಡಿದ್ದೆ ಆಮೇಲೆ ಸ್ಲೋಲಿ ಒಂದು ಸಲ ಬಂದಾಗ ಆಫೀಸ್ ಬಂದಾಗ ಇದೇ ನಮ್ಮ ವಿನೋದ್ ಕುಮಾರ್ ನನಗೆ ಸಜೆಷನ್ ಕೊಟ್ಟು ನಾನು ಪುನಃ ಅಂದರೆ ಸ್ಟಾರ್ಟಿಂಗ್ಲೇ ಇದು ಪ್ರಾಬ್ಲಮ್ ಆಗಿತ್ತು ಆಮೇಲೆ ಧೈರ್ಯ ಕೊಟ್ಟವರಲ್ಲಿ ನನಗೆ ವಿನೋದ್ ಕುಮಾರ್ ಹಾಗೆ ಪುನಃ ನಾನು 30 ವರ್ಷ ಕೆಲಸ ಮಾಡಲಿಕ್ಕಾಯಿತು ಹಾಗೆ ವಿನೋದ್ ಕುಮಾರ್ ನಾನು ಯಾವಾಗಲೂ ಮರೀಲಿಕ್ಕಿಲ್ಲ ಹಾಗೆ ನಮ್ಮ ಮಿತ್ರ ವಿನೋದ್ ಕುಮಾರ್ ಬಗ್ಗೆ ಹೇಳಬೇಕಾದ್ರೆ ಅವರು ಶಬರಿಮಲೆಗೆ ಎಲ್ಲರೂ ಹೇಳಿದರು ಶಬರಿಮಲೆಗೆ ಕೊಟಚಾದ್ರಿಯಿಂದ ಇಲ್ಲಿ ಶಬರಿಮಲೆಗೆ 700 ಕಿಲೋಮೀಟ್ರ್ ಹೋಗಿ ನಮ್ಮ LIC ಯಾರಿಗೂ ಸಾಧ್ಯ ಇಲ್ಲ ಯಾರು ಓದೋದು ನನಗೆ ಆಲ್ ಇಂಡಿಯಾದಲ್ಲಿ ನನಗೆ ನೆನಪಿಲ್ಲ ಅಂಥ ಒಂದು ಸಾಧನೆ LIC ಸಾಧನೆ ಎಲ್ಲರಿಗೆ ಅವರು ಹೋಗಿ ಖಾಲಿ ಹೋಗೋದಲ್ಲ ಪ್ರತಿಯೊಬ್ಬರಿಗೆ ದೇವರು ಒಳ್ಳೆ ಮಾಡೋದು ದೇವರಲ್ಲಿ ಪ್ರೇಯರ್ ಮಾಡ್ತಾರೆ ಅದು ಸುಮಾರು ಸಲ ನಾನು ಹೋಗಿ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಪ್ರೇಯರ್ ಮಾಡಿ ಬಂದಿದ್ದೇನೆ ಅಂತ ಹೋಗಿ ಬಂದ ಕೂಡಲೇ ಹೇಳ್ತಾರೆ ಅಂಥ ಒಂದು ಒಳ್ಳೆಯ ಮಹಾಗುಣವನ್ನು ಹೊಂದಿಕೊಂಡಿದ್ದಾರೆ ಹಾಗೆ ಸ್ಪೋರ್ಟ್ಸಲ್ಲಿ ಕೂಡ ಎಂಥ ಒಂಪಿಗೆ ಇವರು ಹೇಳಿದಾಗೆ ಖಾಲಿ ಜವಲಿನ್ ಥ್ರೋ ರಿಲೇ ಅದಿಲ್ಲ ವೈಟ್ ಲಿಫ್ಟಿಂಗ್ ಬಾಡಿ ಬಿಲ್ಡಿಂಗ್ ಎಲ್ಲದರೂ ಕೂಡ ಒಂದು ಭಾಗವಹಿಸಿ ನಮ್ಮ ಬ್ರಾಂಚಿಗೆ ಡಿವಿಜನ್ ಲೆವೆಲಲ್ಲಿ ಝೋನಲ್ ಲೆವೆಲಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಬ್ರಾಂಚಿಗೆ ಹೆಸರು ತರುವಲ್ಲಿ ವಿನೋದ್ ಕುರುಮರು ನಿಜವಾಗಿ ನಮ್ಮ ಬ್ರಾಂಚಿಗೆ ಕೀರ್ತಿ ತಂದಿದ್ದಾರೆ ಅಂತ ನಾನು ಈ ಸಂದರ್ಭ ಹೇಳ್ತಿದ್ದೇನೆ ಹಾಗೆ ಮಿತ್ರರೇ ವಾಲೆಟ್ ಮೇಡಮ್ ಹೇಳಿದರು ಅವರು ಕಾಲು ನೋವು ಬಿದ್ದಾಗ ಹೇಳಿದ್ರು ಅವರು ನಾನು ನೋಡಿದ್ರಲ್ಲಿ ಯಾರಿಲ್ಲ ಯಾವ ಸಂದ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಯಾರಿಗೆ ಅಪಾಯ ಹೋದ್ರು ಹೋಗಿದ್ರು ವಿನೋದನಂತೆ ಒಂದು ಸಹಾಯ ಮಾಡೋರು ಯಾರಿಲ್ಲ ಯಾವ ಬ್ರಾಂಚ್ ಮ್ಯಾನೇಜರ್ ಬರಲಿ ನಮ್ಮ ಹೆಗ್ಡೆಯವ್ರಿಗೆ ಗೊತ್ತುಂಡೇ ಇಲ್ಲ ಈಗ ಆದರೂ ಯಾರು ಬಂದಾಗ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಪ್ರತಿ ಅವರು ಹೋಗೋವರೆಗೂ ಅವ್ರಿಗೆ ಸಪೋರ್ಟ್ ಮಾಡಿ ರಾತ್ರಿ ಆಗಲಿ ಏನು ಬೇಕಾದರೂ ಈ ಕೊರೋನಾ ಟೈಮಲ್ಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ ವಿಜಯ್ ಕುಮಾರ್ ಅವರಿಗೆ ಸ್ಥರಗರಿಗೆಲ್ಲ ಇವರೇ ಸಪ್ಲೈ ಮಾಡ್ತಾಯಿದ್ರು ಹಾಗೆ ಪ್ರತಿಯೊಂದು ಹೆಲ್ಪ್ ಇನ್ನೊಂದು ವಿಶೇಷ ಆಗಿದೆ ನೀವು ಒಂದು 10-15 ವರ್ಷ ಮೊದಲು ನಮ್ಮ ಕೊಲೀಗಿ ಒಬ್ಬರಿಗೆ ಮೂಡುಬಿದ್ರೆ ಹತ್ತಿರ ನಮ್ಮ ಕೊಲೀಗಿಗೆ ಒಬ್ಬರಿಗೆ ಅವರ ಒಬ್ಬರು ಜೈಲಿಂದ ಬಂದವರು ಅವರ ತಂದೆ ತಾಯಿ ಸಹೋದರಿಯೆಲ್ಲ ಮರ್ಡರ್ ಮಾಡಿಬಿಟ್ರು ಆ ಸಮಯದಲ್ಲಿ ವಿನೋದ್ ಅವರನ್ನು ಕರ್ಕೊಂಡು ಹೋಗಿ 12 ಗಂಟೆ ರಾತ್ರಿ ಹೋಗಿ ಬೆಳಿಗ್ಗೆ ತನಕ ಆ ಬಾಡಿಯನ್ನೆಲ್ಲ ಸೆಟ್ ಮಾಡಿಕೊಂಡು ಇಲ್ಲಾಂದರೆ ಇವರನ್ನು ತೆಗೆದಾರೆ ಆ ಪಾರ್ಟಿ ಅವರನ್ನು ಸೆಟ್ ಮಾಡಿಕೊಂಡು ಅವರಿಗೆ ರಕ್ಷಣೆ ಕೊಟ್ಟು ಬೆಳಿಗ್ಗೆ ತನಕ ಇದ್ದುಕೊಂಡು ಬಂದವರು ವಿನೋದ್ ಹಾಗೆ ಯಾರೂ ಮರೀಲಿಕ್ಕಿಲ್ಲ ವಿನೋದ್ ಅಂಥ ಒಂದು ಒಳ್ಳೆ ಗುಣ ಪ್ರತಿ ಒಂದರಲ್ಲಿ ಕೂಡ ಒಳ್ಳೆ ಗುಣವನ್ನು ದೇವರು ಕೊಟ್ಟಿದ್ದಾರೆ ಅವರಿಗೆ ಹಾಗೆ ಕೆಲವೊಮ್ಮೆ ವಾಲೆಟ್ ಮೇಡಮ್ ಹೇಳಿದ್ರು ಎಲ್ಲರೂ ನಗಿಸ್ತಾರೆ ಅಂತ ಅದು ನಗಿಸ್ತಾರೆ ಕೆಲವೊಮ್ಮೆ ಕೆಲವರಿಗೆ ಏನಾದರೂ ಈಗ ನನ್ನನ್ನು ಎಣಿಸಿ ಇನ್ನೊಬ್ಬರು ಹೇಳ್ತಾರೆ ಅವರಿಗೆ ನನ್ನ ಖುಷಿಯಲ್ಲಿ ಗಮ್ಮತ್ತು ಮಾಡಿದೆ ಅವ್ರಿಗೆ ಏನಂದ್ರೆ ಎಲ್ಲರೂ ನಗಿಸ್ಬೇಕಂತ ಹಂಬಲ್ ಅಷ್ಟೇ ಹಾಗೆ ಒಬ್ರಿಗೆ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಒಮ್ಮೆ ಹೇಳುವಾಗಲೇ ಅಂದರೆ ಅವರ ಮನಸ್ಸಲ್ಲಿ ಪ್ರತಿಯೊಬ್ಬರು ನಗಬೇಕಂತ ನಗ್ತಾನೆ ಅದು ಸ್ಮಾಲ್ ಕರೆಕ್ಷನ್ ಅವರ ಲೈಫಲ್ಲಿ ಆಗತಕ್ಕಂಥದ್ದು ಸ್ಮಾಲ್ ನಾನಂದರೆ ನಾನು ಅವ್ರಿಗೆ ಹಿರಿಯನೂ ಆಗ್ತೇನೆ ನಾನು ಹೇಳ್ಬೋದು ಇದು ಅವ್ರಿಗೆ ಸ್ಮಾಲ್ ಕರೆಕ್ಷನ್ 99% ಒಳ್ಳೆ ಅಂದರೆ ಇದೊಂದು ಕರೆಕ್ಷನ್ ಇನ್ನು ಮುಂದಿನ ಜೀವನಕ್ಕೆ ಅಳವಡಿಸ್ಕೊಂಡು ಹೋದರೆ ವಿನೋದನಷ್ಟು ದೊಡ್ಡ ಜನ ಯಾರಿಲ್ಲ ಹಾಗೆ 100% ಅವರು ಅಚೀವ್ಮೆಂಟ್ ಸಾಧನೆ ಮಾಡಲಿಕ್ಕಾಗತ್ತೆ ಇನ್ನು ಮುಂದಿನ ಜೀವನ ಅವರಿಗೆ ಒಳ್ಳೆಯದಾಗಬೇಕು ಅಂತ ನಾನು ಹಾರೈಸ್ತೇನೆ ಹಾಗೆ ನನ್ನ ಪ್ರೀತಿಯ ಸಹೋದರಿ ವಿದ್ಯಾಪೈವರಿಗೆ ತನ್ನ ಜೀವನದಲ್ಲಿ ನನಗೆ ಸುಮಾರು ವರ್ಷ ನಾನು ಅವರು ಇದ್ದೆ ಅಲ್ಲ ಒಟ್ಟಿಗೆ ತನ್ನ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಕಂಡು ಮತ್ತು ತನ್ನ ನೆಚ್ಚಿನ ಸಹಪಾಠಿಯೊಟ್ಟಿಗೆ ಅಂದರೆ ಅವ ಅವರ ಪ್ರೀತಿಯ ಮಾತಿನಿಂದ ಸರಿದೂಗಿಸಿಕೊಂಡು ಸಮರ್ಥವಾಗಿ ದಕ್ಷತೆಯಿಂದ ಈ ಬ್ರಾಂಚಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅತ್ಯುತ್ತಮ ಕೆಲಸ ಮಾಡಿಕೊಂಡ ಕೀರ್ತಿ ಅವರಿಗೆ ಯಾಕೆಂದರೆ ಅವರು ಯಾವ ರೀತಿ ದಕ್ಷತೆ ಅಂತ ಹೇಳಿದರೆ ಸರೆಂಡರ್ ಸೆಕ್ಷನಲ್ಲಿ ತುಂಬ ಜನ ನನ್ನ ಪಾಲಿಸಿಗಳು ತುಂಬ ಜನ ಬರ್ತಾಯಿದ್ದಾರೆ ಸರೆಂಡರ್ ಸೆಕ್ಷನ್ಗೆ ಹೋದಾಗ ವಿದ್ಯಾಪೈಯವರು ಅವರನ್ನು ಮನವರಿಕೆ ಮಾಡಿ ಈ ಬ್ರಾಂಚಿಗೂ ಲಾಸ್ ಆಗಬಾರ್ದು ಪಾರ್ಟಿಗೂ ಲಾಸ್ ಆಗಬಾರ್ದು ರಕ್ಷಣೆ ಸಿಗಬೇಕು ಕುಟುಂಬಕ್ಕೆ ನಮ್ಮ ಸಂಸ್ಥೆಗೂ ಲಾಸ್ ಆಗಬಾರ್ದು ದೃಷ್ಟಿಯಿಂದ ಆ ಪಾಲಿಸಿಯನ್ನು ಜೀವಂತ ಮಾಡಿ ಕಳಿಸಿಕೊಡ್ತಾಯಿದ್ರು ನಿಜವಾಗಿ ನಾನು ಬರ್ತಿದ್ದೆ ವಿದ್ಯಾಪೈಯವ್ರಿಗೆ ನಾನು ಗ್ರೇಟ್ ಮೇಡಮ್ ಅಂತ ಹೇಳ್ತಿದ್ದೆ ಹಾಗೆ ದೇವರು ಒಳ್ಳೆಯದು ಮಾಡಲಿ ಇಬ್ಬರಿಗೂ ಕೂಡ ದೇವರು ಮುಂದಿನ 100 ವರ್ಷದ ತನಕ ನಿಮ್ಮ ಆಯುಷ್ಯ ಕೊಡಲಿ ಸಂತೋಷ ನಿಮ್ಮ ಜೀವನ ಕೊಡಲಿ ಇನ್ನು 40 ಒಳ್ಳೆಯದನ್ನು ಮಾಡಲಿ ನಮಗೆ ಒಂದು ಅವಕಾಶ ಕೊಟ್ಟದಾಗಿ ಎಲ್ಲರಿಗೂ ಕೂಡ ವಂದಿಸುತ್ತೆ ನನ್ನ ಮಗು
ಮಿಸ್ಟರ್ ವಿನೋದ್ ಕುಮಾರ್ ಸಮಯದ ಅಭಾವ ಇದೆ ಹಾಗಾಗಿ ನಾನು ಇವತ್ತು ಭಾಳಷ್ಟು ಮಾತಾಡಬೇಕಂತ ವಿನೋದ್ ಬಗ್ಗೆ ಭಾಳಷ್ಟು ಮಾತಾಡಬೇಕಂತ ತಯಾರಿ ಮಾಡಿದ್ದೆ ಆದರೆ ಸಮಯದ ಅಭಾವ ಇದೆ ಅದು ಸಭೆಗೆ ಗೌರವ ಸಹ ಅಲ್ಲ ಹಾಗೆ ಈ ಇಬ್ಬರು ಸಹ ಹಿರಿಯ ಚೇತನ ವಿದ್ಯಾಪಯ್ಯವರು ಅವರು ಸಹ ಎಲ್ ಐ ಸಿಯಲ್ಲಿ ಸುಮಾರು 35 ವರ್ಷವರೆಗೆ ದೀರ್ಘ ಸೇವೆ ಮಾಡಿ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ ನಾನು ಈ ಶಾಖೆಯಲ್ಲಿ ಕಳೆದ 2 ವರ್ಷದಿಂದ ನಾನು ನಿಮ್ಮ ಜೊತೆಗಿದ್ದೇನೆ ನಾನು ವಿದ್ಯಾಪಯ್ಯವರು ನೋಡಿದ ಹಾಗೆ ಅವರು ಭಾಳ ಶಿಸ್ತಿನವರು ಅವ್ರು ನೋಡುವಾಗ ಭಾಳ ಗಡಸು ಕಾಣ್ತಾರೆ ಹಾಗೆ ನಿಜವಾಗಿ ಅವ್ರಿಗೆ ಭಾಳ ಮೃದು ಹೃದಯದವರು ನಾನು ಯಾವಾಗಲೂ ಸ್ಲಿಪ್ನಲ್ಲಿ ಬರುವಾಗ ಹಲೋ ಹಾಯ್ ಅಷ್ಟೇ ಅದರ ಜೊತೆಗೆ ಏನೋ ಒಂದಿಷ್ಟು ಮಾತುಕತೆ ಅಷ್ಟೇ ಬಿಟ್ಟರೆ ಅವ್ರ ಜೊತೆ ಮಾತುಕತೆ ಭಾಳ ವಿರಳ ಆದರೂ ಸಹ ಅವರು ಭಾಳ ಒಂದು ಗುಣದವರು ಆದರೆ ಅವರಿಗೆ ಇನ್ನೊಬ್ಬರ ಬಗ್ಗೆ ಕನಿಕಾರ ಇದೆ ಹಾಗೆ ನಾನು ಶಾಖೆಯಲ್ಲಿ ನೋಡಿದ ಹಾಗೆ ಅವರಿಗೆ ಸಂಸ್ಥೆಯ ಬಗ್ಗೆ ಅಪಾರ ಗೌರವ ಇದೆ ಅದು ಅವರಲ್ಲಿ ಕಂಡಂಥ ವಿಷಯ ನಾನು ಹಾಗೆ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರ ವಿನೋದ್ ಕುಮಾರ್ ಅವರು ನಾ ಈ ಶಾಖೆಗೆ ಬರುವಾಗ ನನಗೆ ಕೆಲವಷ್ಟು ಜನ ಹೇಳಿದರು ಮ್ಯಾಂಗ್ಳೂರು ಟು ಹೋಗುವಾಗ ಏನು ಚಿಂತೆ ಮಾಡಬೇಡ ಅಲ್ಲಿ ವಿನೋದ್ ಇದ್ದಾನೆ ಎಲ್ಲ ನಿಮ್ಮನ್ನು ಎಲ್ಲ ನೋಡ್ಕೊಳ್ತಾನೆ ಅಂತೇಳಿ ಸಹಜ ಯಾಕಂದರೆ ವಿನೋದನ ಬಗ್ಗೆ ಹೇಳುವಾಗ ವಿನೋದ್ ನಿಜವಾಗಿ ಸಹ ಒಬ್ಬ ಒಳ್ಳೆಯ ಹೃದಯವಂತ ಇವತ್ತು ನನಗಂತೂ ಮಾರುಕಟ್ಟೆ ಇದರಲ್ಲಿ ನನಗೆ ಭಾಳಷ್ಟು ಲಾಸ್ ಆಗಿದೆ ಕಳೆದ ಬಾರಿ ಇದೇ ಜುಲೈ ತಿಂಗಳಲ್ಲಿ ನಮ್ಮ ವಾಮನ್ ಮಹಿಂದನ್ ಅವರು ರಿಟೈರ್ಡ್ ಆದರು ಈ ಸಲ ನಮ್ಮ ಇನ್ನೊಬ್ಬ ಒಳ್ಳೆ ಪರ್ಫಾರ್ಮರ್ ಶ್ರೀಯುತ ವಿನೋದ್ ಕುಮಾರ್ ರಿಟೈರ್ಡ್ ಆಗ್ತಿದ್ದಾರೆ ಇದು ನನಗೂ ಹಾಗೂ ನನ್ನ ಶಾಖೆಗೆ ವೈಯಕ್ತಿಕವಾದ ಒಂದು ಲಾಸ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರ ಆಗ್ತದೆ ಹಾಗೆ ಒಂದು ವಿಷಯ ಏನಂತ ಹೇಳಿದರೆ ನನಗೆ ಒಂದು ಆಸೆ ಇತ್ತು ವಿನೋದ್ ಅವರು ರಿಟೈರ್ಡ್ ಆಗುವಾಗ ಈ ಆರ್ಥಿಕ ವರ್ಷದಲ್ಲಿ ಅವರು ಡಿವಿಜನಲ್ಲಿ ಟಾಪ್ ಆಗಬೇಕಂತೇಳಿ ನಿಜವಾಗಿ ಸಹ ಕೊರೋನಾ ಇದಕ್ಕೆ ಅಡ್ಡಪಡಿಸ್ತು ಇಲ್ಲದಿದ್ದರೆ ಅವರು ನಿಜವಾಗಿ ಸಹ ಒಂದು ಸಾಧನೆ ಮಾಡಿ ತೋರಿಸಿದರು ಆದರೂ ಈ ನಮ್ಮ ಶಾಖೆಯಲ್ಲಾದರೂ ಸಹ ನೀವು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿ ಹೋಗಬೇಕಂತ ಕೇಳಿದಾಗ ವಿನೋದ್ ಅವರು ಭಾಳ ಕಡಿಮೆ ಸಮಯದಲ್ಲಿ ತನ್ನ ಎಲ್ಲ ಪ್ರತಿನಿಧಿಗಳನ್ನು ಕರೆದು ಒಂದು ಕಾಲ್ ಕೊಟ್ಟರು ಈ ಸಂದರ್ಭದಲ್ಲಿ ಅವರು ಶಾಖೆಗೆ ಈ ಆರ್ಥಿಕ ವರ್ಷದಲ್ಲಿ ಅವರು 10% ಟೋಟಲ್ ಬಿಸ್ನೆಸ್ನ 10% ಕಾಂಟ್ರಿಬ್ಯೂಷನ್ ಅವರು ಮಾಡಿದ್ದಾರೆ ಹಾಗೆ ಫಾರ್ ದ ಮಂತ್ ಅವರು 18.3% ಕಾಂಟ್ರಿಬ್ಯೂಷನ್ ಅವರಿಂದ ಬಂದಿದೆ ನಿಜವಾಗಿ ಸಹ ಇದೊಂದು ಹೆಮ್ಮೆಯ ವಿಷಯ ಕೇವಲ ಒಂದು 15 ದಿವಸದಲ್ಲಿ ಅವರು 96 ಪಾಲಿಸಿ ಮಾಡಿ ಅವರು ಒಳ್ಳೆಯ ಒಂದು ಸಾಧನೆ ತೋರಿಸಿದ್ದಾರೆ ತನ್ನ 67 ಜನ ಪ್ರತಿನಿಧಿ ಬಳಗದಲ್ಲಿ ಸುಮಾರು 39 ಜನ ಏಜೆಂಟ್ಸ್ ಆ್ಯಕ್ಟಿವೇಷನ್ ಆಗಿ ಸುಮಾರು ಶಾಖೆಗೆ ಅವರ ಯೂನಿಟ್ನಲ್ಲಿ 58% ಏಜೆಂಟ್ಸ್ ಆ್ಯಕ್ಟಿವೇಷನ್ ಮಾಡಿದ್ದಾರೆ ಹಾಗೆ ಅವರ ಇದರಲ್ಲಿ ಯೂನಿಟ್ನಲ್ಲಿ ಚಿತ್ತರಂಜನ್ 9 ಪಾಲಿಸಿ ಹಾಗೆ ಪ್ರಸಾದ್ ರಾಮ ಮೀನ್ ಕರುಣಾಕರ್ ಶೆಟ್ಟಿ ಕೆ ಬಾಳಪ್ಪ ಇವರೆಲ್ಲ ಸುಮಾರು 8 ಪಾಲಿಸಿಗಿಂತ ಜಾಸ್ತಿ ಮಾಡಿ ನಿಜವಾದ ಒಂದು ಸಾಧನೆ ಮಾಡಿ ಅವರು ನಿಜವಾಗಿ ತಮ್ಮ ಗುರುದಕ್ಷಿಣೆಯನ್ನು ಕೊಟ್ಟು ವಿನೋದ್ ಅವರು ಸುಮ್ಮನೆ ಹೀಗೆ ಹೋಗ್ತಾ ಇಲ್ಲ ಅವರು ಶಾಖೆಗೆ ಒಂದು ಒಳ್ಳೆ ಪ್ರಗತಿಯನ್ನು ತೋರಿಸಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಹೋಗೋದು ನಿಜವಾಗಿ ಸಹ ನನಗೆ ಸಂತೋಷ ಅನಿಸ್ತದೆ ಇದು ಅವರ ಒಂದು ವ್ಯವಹಾರ ಸಾಧನೆ ನಿಜವಾಗಿ ಸರ್ ನಿಮ್ಮ ಅನುಪಸ್ಥಿತಿ ನಮಗೆ ಯಾವಾಗಲೂ ಸಹ ಕಾಡ್ತದೆ ಹಾಗೆ ನಾನು ಆಗ ಹೇಳಿದ ಹಾಗೆ ವಿನೋದ್ ಬಗ್ಗೆ ಹೇಳುವಾಗ ವಿನೋದ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿದೆ ಯಾಕಂತ ಹೇಳಿದರೆ ಅವರು ಶಬರಿಮಲೆಗೆ ಕೇವಲ ನಡೆದುಕೊಂಡು ಹೋಗೋದು ಅಷ್ಟೇ ಅಲ್ಲ ಅವ್ರು ಹೋಗೋಗಿ ಹೇಳ್ತಾರೆ ನಾನು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ಹತ್ರ ನಿಮ್ಮ ಸಂಸಾರಕ್ಕೆ ಅಥವಾ ನಿಮ್ಮ ಸಮಸ್ಯೆಗೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ಅಂತೇಳಿ ಎಷ್ಟೋ ಜನ ಹೋಗುವಾಗ ಅವರ ತನ್ನ ಒಂದು ದೇವರ ದರ್ಶನಕ್ಕೆ ಅಥವಾ ತನ್ನೊಂದು ವೈಯಕ್ತಿಕ ವಿಷಯದಲ್ಲಿ ಹೋಗ್ತಾರೆ ಆದರೆ ಇವ್ರು ಹೇಳ್ತಾರೆ ನಾನು ದೇವರ ಹತ್ರ ಹೀಗೆ ಪ್ರಾರ್ಥನೆ ಮಾಡಿ ನಿಮಗೆ ಪ್ರಸಾದ ತಂದೆ ಅಂತೇಳಿ ನಿಜವಾಗಿ ಅದು ಇನ್ನೊಬ್ಬರ ಬೇರೆಯವರ ಬಗ್ಗೆ ಇರುವ ಅವರ ಕನಿಕರ ಹಾಗೆ ವಿನೋದ್ ಅವರು ಒಬ್ಬ ಒಳ್ಳೆ ಕಲರ್ಫುಲ್ ಪರ್ಸನಾಲಿಟಿ ಅವರ ಸ್ಟೈಲೇ ಬೇರೆ ವಿನೋದ್ ಅವರ ಸ್ಟೈಲೇ ಬೇರೆ ಅದು ಯಾರು ಟಿಪಿಕಲ್ ಸ್ಟೈಲ್ ಅದು ಅವರ ಸ್ಟೈಲ್ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದಾಗ ವಿನೋದ್ ಅವರ ಆಗಮನ ಶಾಖೆಗೆ ಆಗಮನ ಆಗಿದೆ ಅಂತೇಳಿದ್ರೆ ಒಂಥರ ಅದು ಈ ತಮಿಳು ಪಿಕ್ಚರ್ನಲ್ಲಿ ಕಮಲಹಾಸನ ಎಂಟ್ರಿ ಆದ ಹಾಗೆ ಒಂಥರ ಅದು ಕಮಲಹಾಸನ್ ಹೊಸ ಹೊಸ ಸ್ಟೈಲ್ಸ್ ಇರ್ತದೆ ಹಾಗೆ ಅವರು ರಿಯಲಿ ಸಾರಿ ಕಮಲಹಾಸನ್ ಅಲ್ಲ ರಜನಿಕಾಂತ್ ರಿಯಲಿ ಒಂಥರ ಟಿಪಿಕಲ್ ಸ್ಟೈಲ್ ಅವ್ರದ್ದು ಏನೇ ಇರಲಿ ವಿನೋದ್ ಕುಮಾರ್ ಅವರ ನಾನು ಕಳೆದ 2 ವರ್ಷ ಸಂಪರ್ಕದಲ್ಲಿ ನಾನು ಭಾಳಷ್ಟು ಗಳಿಸಿದೆ ಒಳ್ಳೆ ಸ್ನೇಹ ಗಳಿಸಿದೆ ಅವರಲ್ಲಿ ಇನ್ನೊಂದು ಕಂಡ ವಿಷಯ ಏನು ಅಂತೇಳಿದರೆ ಇತ್ತೀಚೆಗೆ ಕೊರೋನಾ ಬಂದಾಗ ತನ್ನ ಕಾರಿನ ಡಿಕ್ಕಿಯಲ್ಲಿ ಕೆಲವು ಅಕ್ಕಿಯ ಪ್ಯಾಕೆಟ್ ಹಾಕ್ಕೊಂಡು
ಅವರು ಎಷ್ಟೋ ಜನರಿಗೆ ಇಲ್ಲಿ ವಿತರಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪಾಪ ಭಾಳಷ್ಟು ಜನರಿಗೆ ಕಷ್ಟ ಇದೆ, ಇಲ್ಲಿ ಅವರಿಗೆ ಊಟಕ್ಕೆ ಸಿಗ್ತಾ ಇಲ್ಲ ಅಥವಾ ಅವರಿಗೆ ಗ್ರಾಸರಿ ಸಿಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಜನರಿಗೆ ತಂದು ಕೊಟ್ಟಿದ್ದಾರೆ. ಇದು ಅವರ ನಿಜವಾಗಿ ಒಂದು ದೊಡ್ಡ ಗುಣ. ಹಾಗೆ ಅವರ ವಿಶೇಷತೆ ಹೇಳಲಿಕ್ಕೆ ಹೋದರೆ ಭಾಳ ಟೈಮ್ ಬೇಕು. ನಿಜವಾಗಿ ಸಹ ಅವರು ಎಲ್ಲ ಈ ನಮ್ಮ ಹೊಗಳಿಕೆಗೆ ಅರ್ಹರವರು. ಅವರು ಅವರ ಒಂದು ಎರಡು ಮೂರು ಇನ್ನೊಂದು ವಿಶೇಷ ನಾನು ನೋಡಿದ್ದೆ, ಅವರ ಒಂದು ಹಾಡು ಈ ಮೂಕಿದ ಸಿಂಗಾರಿ ಮತ್ತು ಆ ಮತ್ತೊಂದು ಯಾವುದೋ ಹಾಡಿದೆ. ನಿಜವಾಗಿ ಅವರು ಮೂಕಿದ ಸಿಂಗಾರಿ ನಾನು ಭಾಳಷ್ಟು ಸಲ ಹಾಡು ಕೇಳಿದೆ, ಆದರೆ ಅವರು ಹಾಡುವಾಗ ನಿಜವಾಗಿ ಸಹ ಸಿಂಗಾರಿ ಧರೆಗೆ ಇಳಿದು ಬಂದಾಳು ಅಷ್ಟು ಅಂತ ಅಷ್ಟು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹದೇಕ್ಕೆ ತಾಗುವ ಹಾಗೆ ಹಾಡ್ತಾರೆ. ಅದು ಅವರ ಸ್ಪೆಷಾಲಿಟಿ. ಅವರು ಇಬ್ಬರಿಗೂ ಸಹ ವಿನೋದ ವಿದ್ಯಾಪೈ ಹಾಗೂ ವಿನೋದ ಅವರಿಗೆ ತಮ್ಮ ಭವಿಷ್ಯ ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗಲಿ, ಶ್ರೀಕೃಷ್ಣನವರಿಗೆ ಎಲ್ಲದೂ ಸುಖಮಯ ಜೀವನ ಕೊಡಲಿ. ಹಾಗೆ ವಿನೋದ್ ಅವರ ಧರ್ಮಪತ್ನಿ ಹಾಗೂ ಮಾತಾಶ್ರೀಯವರಿದ್ದಾರೆ, ಅವರಿಗೂ ಸಹ ನನ್ನ ನಮಸ್ಕಾರ. ಎಲ್ರಿಗೂ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ಸಹ ವಿಶ್ ಯು ಹ್ಯಾಪಿ ರಿಟೈರ್ಡ್ ಲೈಫ್. ಏನಂದರೆ ವಿದ್ಯಾಪಯ್ಯ ಅವ್ರು ಹೇಗಂತ ಹೇಳಿದರೆ, ಒಂದು ಸಣ್ಣ ಫ್ಯಾಮಿಲಿಯಿಂದ ಏನೂ ಗೊತ್ತಿಲ್ಲದೆ ಬಂದವರು ಜೀವನದಲ್ಲಿ ತುಂಬ ಎಲ್ಲ ಕಲಿತರು. ಉದಾಹರಣೆಗೆ ಟೂ ವೀಲರ್, ಆ ಒಂದು ಪ್ರಾಯ ಕಳೆದ ಮೇಲೂ ಕೂಡ ಕಲಿಯುವ ಛಲದಿಂದ ಟೂ ವೀಲರ್ ಕಲಿತರು. ಅದಾದಮೇಲೆ ಫೋರ್ ವೀಲರ್ ಕಲಿತರು. ಅತ್ತೆಯನ್ನು ಎಲ್ಲೋ ಹಾಸ್ಪಿಟಲೈಸ್ ಅದನ್ನು ನೋಡಿಕೊಂಡ್ರು, ಗಂಡನನ್ನು ನೋಡಿಕೊಂಡ್ರು, ಬೇರೆ ಯಾರು ಫ್ಯಾಮಿಲಿ ಸಪೋರ್ಟ್ ಇರದಿದ್ರೂ ಕೂಡ ಎಲ್ಲವನ್ನೂ ಹೆಚ್ಚು ಕಡಿಮೆ ಒಬ್ಬರೇ ಹೋರಾಡಿ ಸಲ್ಲಿಸಿದರು. ಫೀಲಿಂಗ್ ತುಂಬ ಆಗ್ತಿತ್ತು, ಆದರೆ ಜೀವನದಲ್ಲಿ ಎಲ್ಲ ಬರ್ತದೆ. ಆದರೆ ಅಟ್ಲೀಸ್ಟ್ ಅವರು ಒಬ್ಬರೇ ನಿಂತು ಕೂಡ ಅದನ್ನು ಫೇಸ್ ಮಾಡಿದರು. ಮೊನ್ನೆ ಅವರ ತಾಯಿಯನ್ನು ಕಳ್ಕೊಂಡ್ರು. ಇದು ನ್ಯಾಚುರಲ್, ಏನು ಮಾಡಲಿಕ್ಕಾಗೋದಿಲ್ಲ, ಆದರೆ ನಾವೆಲ್ಲದರಲ್ಲೂ ದಾಟಿ ಬರಬೇಕು. ಆ ಒಂದು ಧೈರ್ಯದಿಂದ ಇದು ಮಾಡಿದರು. ಅದರೊಟ್ಟಿಗೆ ಇತ್ತೀಚೆಗೆ ನೋಡಿ, ಹೊಲಿಗೆ ಕಲಿಬೇಕು, ಒಬ್ಬರೇ ಇದ್ದಾಗ ಹೊಲಿಗೆ ಕಲಿತರು ಅದನ್ನು ಮಾಡಲಿಕ್ಕೆ. ಅದಾದಮೇಲೆ ಯೋಗಾಸನಕ್ಕೂ ಕಲಿಬೇಕಂತಾಯಿತು. ಹಾಗೆ ಈಗ ಇನ್ನು ಮುಂದಿನ ಜೀವನದಲ್ಲಿ ನಿಮಗೆ ಸಾಕಷ್ಟು ಇದುಂಟು. ಇದು ಹೊಸ ನಿಮಗೆ ಒಂದು ಅಧ್ಯಾಯ, ಅದನ್ನು ನೀವು ಒಳ್ಳೆಯದ್ರಲ್ಲಿ ತಗೊಂಡ್ರೆ ಒಳ್ಳೆಯದಾಗ್ತದೆ. ಹಾಗೆ ಅದನ್ನು ನೀವು ಹೊಸವನ್ನು ನನಗೆ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಇದರಿಂದ ನೀವು ಜೀವನವನ್ನು ಒಳ್ಳೆಯ ಇದನ್ನು ಮಾಡಿ. ಮತ್ತು ವಿನೋದ್, ವಿನೋದ್ ಹೇಗಂತ ಹೇಳಿದರೆ ಡೆವಲಪ್ಮೆಂಟ್ ಆಫೀಸರ್ ನಾವು ಅವರು ಒಟ್ಟಿಗೆ ಇದ್ದವರು ಎಲ್ಲ ಹೌದು. ನಾನು ನನಗನಿಸಿದ್ದು ಮೊದಲನೇದು ಹೇಳಬೇಕಂದ್ರೆ ಅವರೊಂದು ನಮ್ಮನೆ ಬೆಂಕಿ ಜ್ವಾಲಾಮುಖಿ. ಮೊದಲಂತೂ ಯಾವ ರೀತಿ ಜ್ವಾಲಾಮುಖಿ ಯಾರ ಮೇಲೆ ಬಿಡ್ತಿತ್ತಂತ ಇರಲಿಲ್ಲ. ಈಗ ಮಾಗಿ 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 ಉಂಟಲ್ಲ, ಅದು ಜ್ವಾಲಾಮುಖಿ ಹರಿದು ಆ ಯಾವ ಏರಿಯಾದಲ್ಲಾಗಿರುತ್ತಲ್ಲ ಮಣ್ಣು ಫಲವತ್ತಾಗ್ತದಂತೆ. ಹಾಗೆ ನಮ್ಮ ವಿನೋದ್ ಈಗ ರಿಟೈರ್ಮೆಂಟ್ ಹತ್ತಿರ ಬಂದಾಗೆ ಅವರಿಗೆ ಫೀಲಿಂಗ್ಸ್ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ತುಂಬ ಮಾಗಿದ್ದಾರೆ. ಮೊದಲು ಅವರಲ್ಲಿದ್ದ ಆ ಒಂದು ಅಗ್ರೆಸಿವ್ನೆಸ್ಸು ತುಂಬ ಕಡಿಮೆ ಆಗಿದೆ, ಅದು ಕೆಲವೊಮ್ಮೆ ಹೊರಗೆ ಬರ್ತದೆ, ಅದು ಅವ್ರ ನೇಚರ್. ಆದರೆ ತುಂಬ ಮಾಗಿದ್ದಾರೆ, ತುಂಬ ಮಾಗಿದ್ದಾರೆ. ಎಲ್ಲರ ಬಗ್ಗೆ ಆತ್ಮೀಯತೆ ಕರುಣೆ ತುಂಬ ಉಕ್ಕೇರ್ತಾ ಇದೆ. ಯಾಕೆಂದರೆ ಆ ಫೀಲಿಂಗ್ ಬಿಟ್ಟು ಹೋಗ್ತೇನಲ್ಲ ಅಂಥೇಳಿ, ಅದು ಸಹಜ ಸಹ. ಆ ಮನುಷ್ಯನ ಆ ಒಂದು ಅವರಲ್ಲಿ ನ್ಯಾಚುರಲಿ ಆ ಒಂದು ಇದಿದೆ. ಏನಂತ ಹೇಳಿದರೆ ನಿಮಗೆ ಆ ಸೆಂಟಿಮೆಂಟ್ಸ್ ಇದೆ, ಹಾಗಾಗಿ ಆ ರೀತಿ ಆ ಸೆಂಟಿಮೆಂಟ್ಸ್ ಇಲ್ಲದವ್ರಿಗೆ ಅದು ಏನಿಲ್ಲ, ಏನಾಗ್ತದೆ ಹೋಗ್ತದೆ. ಹಾಗೆ ಇವ್ರು ಹಾಗಲ್ಲ, ಆ ಸೆಂಟಿಮೆಂಟ್ಸ್ ಜಾಸ್ತಿ ಇದ್ದದಕ್ಕೆ ಆ ನಮ್ಮನೆ ಇರ್ತಿತ್ತು, ಈಗ ಈ ರೀತಿ ರಿವರ್ಸ್ ಇದಾಗಿದೆ. ಇವತ್ತು ಕೂಡ ಅಮ್ಮನ ಮೇಲೆ ಅತಿಯಾದ ಪ್ರೀತಿ. ಈಗ ಬಿಟ್ಟು ಬರ್ತಾ ಇದ್ರು, ನಾನು ಫೋನ್ ಮಾಡಿ ನನಗೆ ಮೊನ್ನೆ ಹೇಳಿದ್ರು, ನನಗೆಲ್ಲ ಗೊತ್ತಾಗೋದಿಲ್ಲ ನೀವು ಹೇಳ್ತಾ ಇರಬೇಕು ಅಂತ ಹೇಳಿ ಗೊತ್ತಾಯ್ತಲ್ಲ. ನನಗೆ ಅನಿಸಿದ್ದು ಅವ್ರವ್ರದ್ದು ಆಯಾ ಟೈಮಲ್ಲಿ ನನಗೆ ಅನಿಸಿದ್ದು ಹೇಳ್ತಾ ಹೋದೆ. ಇವತ್ತು ಈಗ ಅದೇ ಅಮ್ಮನನ್ನು ಕರ್ಕೊಂಡು ಬರೋದಿಲ್ಲ ಹೇಳಿದರು. ಎಲ್ಲರಿಗೂ ಕೂಡ ಅಪ್ಪ ಆಗಲಿ ಅಮ್ಮ ಆಗಲಿ ನಮ್ಮ ರಿಟೈರ್ಮೆಂಟಲ್ಲಿ ಇರುವುದು ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ಆ ಒಂದು ಅವಕಾಶ ನಿಮ್ಮ ತಾಯಿ ಪೂರ್ವ ಸ್ಥಿತಿಯಲ್ಲಿ ಇದ್ದಾರಲ್ಲ ಒಂದು ಎರಡು ಗಂಟೆ ಅಷ್ಟು, ಹಾಗಾಗಿ ಕರ್ಕೊಂಡು ಬನ್ನಿ. ಮತ್ತು ಅವರು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಮೊನ್ನೆ ನೋಡಿದ್ದೆ ನಾನು ಮಗನ, ಇದರಲ್ಲಿ ತಾಯಿಗೆ ತುಂಬ ಪ್ರೀತಿ, ತಾಯಿಗೆ ಮಗನ ಮೇಲೆ ಪ್ರೀತಿ, ಇಬ್ಬರದ್ದು ಅದೊಂದು ಅನ್ಯೋನ್ಯವಾದ ಒಂದು ಆತ್ಮೀಯತೆ ಇದೆ. ಹಾಗಾಗಿ ಅದಕ್ಕೆ ಸಾಕ್ಷಿಯಾಗುವ ಕ್ಷಣ ಎಲ್ಲರಿಗೂ ಸಿಗುವುದಿಲ್ಲ. ಹಾಗಾಗಿ ಅಮ್ಮ ನೀವು ಬಂದದ್ದು ತುಂಬ ಖುಷಿ ಆಯ್ತು ನನಗೆ. ಹೆಂಡತಿಯರು ಗಂಡಂದರು ಯೂಸ್ವಲಿ ಬರ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಅಮ್ಮ ಬರುದು ದೊಡ್ಡ ಒಂದು ವಿಷಯ. ಹಾಗಾಗಿ ನೀವು ಬಿಟ್ಟು ಬರಬೇಡಿ, ಕರ್ಕೊಂಡು ಬನ್ನಿ ಅಂತ ನಾನು ಹೊರಡೋದಕ್ಕಿಂತ ಮುಂಚೆ ನಾನು ಇವರಿಗೆ ಕಾಲ್ ಮಾಡಿ ಇದು ಮಾಡಿದೆ, ಅಮ್ಮನನ್ನು ಕರ್ಕೊಂಡು ಬನ್ನಿ. ಮತ್ತು ವಿನೋದ್ ಹೇಗಂತ ಹೇಳಿದರೆ, ಈವನ್ ಯಾರ ಎಲ್ಲ ಸಹಾಯಕ್ಕೂ ಬರ್ತಾರೆ. ಒಂದು ಸಾರಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಇದು ಬಂದಿತ್ತು, ಹಾವು, ಸಣ್ಣ ಹಾವು. ಅದು ಹೇಗೆ, ಬದಿಯ ರಸ್ತೆಯಲ್ಲಿ ನಮ್ಮಲ್ಲಿ ಒಂದು ಸ್ಟೇರ್ ಕೇಸ್ ಇದೆ ಹೇಳಿದ್ದಕ್ಕೆ ನನಗೆ ಆ ಮೊಮೆಂಟಲ್ಲಿ ಇವರಿಗೆ ಕಾಲ್ ಮಾಡಿದೆ. ನನ್ನ ಹಸ್ಬೆಂಡ್ ಅವರು ಕಲಿಗೊಬ್ಬರನ್ನು ಕಾಲ್ ಮಾಡಿದರು, ಇಬ್ಬರು ಬಂದು ಅದನ್ನು ಹಿಡಿದು ಹೊರಗೆ ಹಾಕಿದರು. ಇದಲ್ಲ, ಅದಾದಮೇಲೆ ನಾವು ಇದಕ್ಕೆ ಅದೊಂದು ಸೆಪ್ರೇಟ್ ಬಾಗಿಲೆ ಮಾಡಿಬಿಟ್ಟೆವು ಬಾರದ ಹಾಗೆ. ಹಾಗೆ ಅಲ್ಲ ಅಂದರೆ ಎಲ್ಲರಿಗೂ ಎಲ್ಲ ಸಹಾಯಕ್ಕೂ ತಲುಪ್ತಾರೆ ಅವರು. ಮತ್ತು ಅವರು ನಾವು ಮೊನ್ನೆ ಇತ್ತೀಚೆಗೆ ಒಂದು ಇದಕ್ಕೆ ಹೋದೆವು, ಒಂದು ನಮ್ಮದು ಫೆಡರಲ್ ಕೌನ್ಸಿಲ್ ಇದಕ್ಕೆ ಇತ್ತು ಎಲ್ಲಿ ಅಂತ ಹೇಳಿದರೆ ಲಖನೌಗೆ. ಇವರು ಮತ್ತು ನಮ್ಮ ಬ್ರಾಂಚ್ ಪ್ರೆಸಿಡೆಂಟ್ ಅಲ್ಲ, ಇದು ಲಾಸ್ಟ್ ಚಾನ್ಸ್, ನಾನು ಬಂದೇ ಬರ್ತೇನೆ ಆಯಿತು ಅಂತ ಹೇಳಿದ್ದೆ. ನಾನು ಬರುವುದಿಲ್ಲ ಅಂತ ಹೇಳಿದೆ, ಯಾಕೆಂದರೆ ಅಷ್ಟು ಒಂದು ವಾರಗಟ್ಟಲೆ ಹೋಗಬೇಕು ಅಷ್ಟು ದೂರ ಹೋಗೋದಂದರೆ.
ಹೋಗಲಿಕ್ಕೆ ಮನಸ್ಸಿಲ್ಲ ಆದರೆ ಎಲ್ಲರ ಒತ್ತಾಯಕ್ಕೆ ಕೊನೆಯ ಮಿನಿಟಿಗೆ ಹೊರಟೆ ಹೊರಟಾಗ ನೀವು ಬರ್ತೀರಾ ಹಾ ಅಂತಾಯಿತು ಒಂದು ಮೂರು ನಾಲ್ಕು ಜನ ಬೇರೆ ಒಂದು ಗ್ರೂಪ್ ಇತ್ತು ಆದರೆ ಅದರೊಟ್ಟಿಗೆ ಹೋಗೋದಂತ ಹೇಳಿದರೆ ನಾವು ಇನ್ನೂ ಒಂದು ಎರಡು ದಿನ ಮೊದಲು ಹೊರಡಬೇಕು ಮತ್ತೆ ಸಹ ಎರಡು ದಿನ ಲೇಟ್ ಅಷ್ಟು ದಿನ ಸ್ಪೇರ್ ಮಾಡೋದಕ್ಕಿಂತ ನಾನೇ ಒಂದು ಅರೇಂಜ್ ಮಾಡಿ ನಮ್ಮದೇ ಗ್ರೂಪ್ ಮಾಡಿ ಲಿಮಿಟೆಡ್ ಟೈಮಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿ ಬರುವ ಅಂತ ನಾನು ಇವರನ್ನು ಇನ್ನೊಬ್ಳು ಉಡುಪಿಯದೊಂದು ಡೆವಲಪ್ಮೆಂಟ್ ಆಫೀಸರ್ ಮತ್ತು ಬ್ರಾಂಚ್ ಮನ್ನವ್ರು ನೀನು ತಯಾರು ಮಾಡಿದಾಗ ನಾನು ಬರ್ತೇನೆ ಅಂತ ಉಡುಪಿಯವಳು ನಾನು ಯಾವಾಗಲಿಂದ ಕೇಳ್ತಿದ್ದು ನನ್ನದು ರೆಡಿ ಇರಲಿಲ್ಲ ಹಾಗೆ ನಾಲ್ಕು ಜನ ಜೊತೆಯಲ್ಲಿ ಹೋದ್ವಿ ತುಂಬ ಎಂಜಾಯ್ ಮಾಡಿದ್ರು ಅವ್ರು ಈಗಲೂ ಹೇಳ್ತಾರೆ ನಾನು ನಿಮ್ಮೊಟ್ಟಿಗೆ ಬರ್ದಿರೋ ನನಗೆ ಗೊತ್ತಾಗ್ತಿರ್ಲಿಲ್ಲ ನೀವು ಇಷ್ಟೆಲ್ಲ ಮಾಡ್ತಿದ್ರಿ ಅಂತ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂದರೆ ವಿದಿನ್ ಲಿಮಿಟೆಡ್ ಪೀರಿಯಡ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೇವೆ ಹಾಗೆ ಪ್ರತಿಯೊಬ್ಬರದ್ದು ಒಂದೊಂದು ವ್ಯಕ್ತಿತ್ವ ಇರ್ತದೆ ಜೊತೆ ಬಂದಾಗ ಇನ್ನೂ ಆತ್ಮೀಯತೆ ಬೆಳೆಯುತ್ತೆ ಆ ಲೆಕ್ಕದಲ್ಲಿ ನಮ್ಮ ನಿಮ್ಮ ಎಲ್ಲರೂ ಬಾಂಧವ್ಯ ಒಳ್ಳೆ ರೀತಿ ಆಗಿದೆ ಅದನ್ನು ಮುಂದೆ ಸಹ ಮುಂದುವರಿಸ್ಕೊಂಡು ಹೋಗಿ ಹೊಸ ಅವಕಾಶ ಅಂಥೇಳಿ ನನಗೆ ಇನ್ನೂ ಒಂದು ಮೈಂದಂದ್ರದ್ದು ಒಂದು ಖುಷಿಯಾದದ್ದು ಅವ್ರು ರಿಟೈರ್ಮೆಂಟ್ ಆದರೂ ಪ್ರತಿಯೊಂದು ಒಂದು ಒಕೇಜನ್ಗೆ ಬಂದಾಗ ಒಂದು ವಿಶ್ ಮಾಡಿ ಹೋಗೋಂಥದ್ದು ಅಂಥದ್ದು ನೀವು ಮುಂದೆ ಮುಂದುವರಿಸ್ರಿ ಬ್ರ್ಯಾಂಚ್ ನೀವು ಸಪ್ರೇಟ್ ಅಂತ ತಿಳ್ಕೊಳ್ಬೇಡಿ ಬ್ರ್ಯಾಂಚಿಗೆ ಬನ್ನಿ ಹೋಗಿ ನನಗಂತೂ ಇನ್ನೂ 12 ವರ್ಷ ಇರ್ತೇನೆ ನಾನು ನೀವು ಯಾವಾಗ ಬಂದರೂ ಕೂಡ ಎಲ್ಲರೊಟ್ಟಿಗೆ ಒಂದು ಬೇರೆ ನಿಮಗೊಂದು ಚೇಂಜ್ ಅಂತ ಆಗ್ತದೆ ಹಾಗಾಗಿ ನಿಮ್ಗೆ ಯಾವಾಗಲೂ ನಮ್ಮಲ್ಲಿ ಸ್ವಾಗತ ಇದೆ ಅಂತ ಹೇಳ್ತಾ ನಿಮ್ಗಿಬ್ಬರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ವಿದ್ಯಾಪೈ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾಪೈ ಯಾವಾಗಲೂ ಹಸನ್ಮುಖಿ, ಎಲ್ಲರೂ ಹೇಳಿದ ಹಾಗೆ ಅವರನ್ನು ಇವತ್ತು ಶಾಲೆ 4 ಗಂಟೆವರೆಗೆ ಸಹ ಬಿಡಲಿಲ್ಲ. ವಿದ್ಯಾಪೈ ಇದೊಂದು ಮಾಡಿ ಹೋಗಿ, ಇದೊಂದು ಮಾಡಿ ಹೋಗಿ ಅಂತ ನಾನು ಹೇಳಿದೆ. ಶಾಲೆನೇ ಬೇಡ ಶಾಲೆ, ನಾನು ಮಾಡ್ತೇನೆ ಅಂತ. ಇಲ್ಲ, ಅವ್ರು ಬಂದರು ನೋಡಿ, ಅವರೇ ಮಾಡ್ತಾರೆ ಅಂತ ಹೇಳಿದರು ಪಾಪ. ಆದರೂ 4 ಗಂಟೆವರೆಗೂ ಅವರು EDMS ಎಲ್ಲ ಹುಡುಕಿ ನೆಫ್ಟ್ ಎಲ್ಲ ಮಾಡ್ತಾಯಿದ್ರು. ವಿದ್ಯಾ, ನಿಮಗೆ ನಮ್ಮ ಕ್ಲೇಮ್ಸ್ ಪರ ಡಿಪಾರ್ಟ್ಮೆಂಟ್ನ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಿಮ್ಮ ಜೀವನವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಹಾರೈಸ್ತೇನೆ. ಇನ್ನು ವಿನೋದ್ ಬಗ್ಗೆ ಹೇಳೋದಾದರೆ, ವಿನೋದ್ ನನಗೆ 3ನೇ ಅಣ್ಣ. ಯಾಕೆಂದರೆ ನನಗೆ 2 ಅಣ್ಣ ಇದ್ದಾರೆ ಆಲ್ರೆಡಿ. ಇವರು ನನ್ನ 2nd ಅಣ್ಣಂದು ಕ್ಲಾಸ್ಮೇಟ್, ಆಯಿತಾ? ಯಾವಾಗಲೂ ಹೇಳೋದು ರೇಖನ ಅಣ್ಣ ನನ್ನ ಕ್ಲಾಸ್ಮೇಟ್, ಹಾಗಾಗಿ ಅವ್ರು ನನಗೆ ಸಿಸ್ಟರ್ ಇದ್ದಾಗೆ ಅಂತ. ನಿಜವಾಗಲೂ ನೀವು ನನಗೆ ಅಣ್ಣವೇ ವಿನೋದ್. ನಾನು ಯಾವಾಗಲೂ ನಿಮ್ಮನ್ನು ನೆನಪಿಸ್ತೇನೆ. ಹಾಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿ ದಾರಿಯಲ್ಲಿ ಬರುವಾಗ ಇವರು ನನಗೆ ಡಿಕ್ಕಿ ಹೊಡೆದ್ರು. ಹಾಗೆ ಹೀಗೆ ತಿರುಗಿ ನೋಡಿದ್ರು, ಆ ರೇಖಾವ ತೊಂದರೆ ಇಲ್ಲ, ಅವ್ರು ನನ್ನ ಸಿಸ್ಟರ್ ಅಂತೇಳಿ. ಅದಕ್ಕೆ ರಾಧಾಮಣಿ ಕೇಳಿದ್ರು, ಹಾಗಾದ್ರೆ ನಾವೆಂತ ಅಂತ. ಹಾಗೆ ವಿನೋದ್ ತುಂಬ ಹಾಸ್ಯಮಯ ವ್ಯಕ್ತಿ. ಅವರ ನಗುವನ್ನು ನಾವು ಇನ್ನು ಮಿಸ್ ಮಾಡ್ತೇವೆ. ವಿನೋದ್, ನಿಮ್ಮ ಜೀವನ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸ್ತೇನೆ. ಹಾಗೂ ಕೋಡಿಕಲ್ಲಲ್ಲಿ ನೀವು ಮನೆ ಕಟ್ತೀರಿ ಅಂತ ಗೊತ್ತುಂಟು ನನಗೆ. ನಮ್ಮ ಮನೆ ಸಹ ಅಲ್ಲೇ, ಯಾವಾಗಲೂ ಮನೆಗೆ ಬರ್ತಾ ಇರಿ. ಹಾಗೂ ನಿಮ್ಮ ಜೀವನವು ಸುಖಮಯವಾಗಲಿ ಎಂದು ಹಾರೈಸ್ತೇನೆ. ವಿನೋದ್ ಅವರ ಪರಿಚಯ ನನಗೆ LIC ಆದ್ದಲ್ಲ. ನಾವೊಂದು ಪರ್ಕೆ ಅಂತ ಒಂದು ಪ್ಲೇಸ್ ಇತ್ತು, ಅಲ್ಲಿ ಒಟ್ಟಾಗ್ತಿದ್ದೆ. ಅಲ್ಲಿ ಅಂದರೆ ನಮಗೆಲ್ಲ ಒಳ್ಳೆ ಒಳ್ಳೆ ಅಭ್ಯಾಸ ಇತ್ತು ಆಗ ನಮಗೆ ಮತ್ತು ಅವರಿಗೆ. ಆಗ ನನಗೆ ಅವರ ಪರಿಚಯ ಇರಲಿಲ್ಲ. ಬಟ್ ನನಗೆ LIC ಬಂದ ಮೇಲೆ ಒಂದು ಪರಿಚಯ ಆಯಿತು. ಶಶಿರಾಜನ್ ಒಟ್ಟಿಗೆ ಮನೆ ಹೋಗ್ಲಿ, ಶಶಿರಾಜನ ಮನೆ ಹೋಗ್ಲಿ ಹೋಗ್ತಾ ಇದ್ದೆವು. ಹೊಸ ಫಿಯೆಟ್ ಕಾರ್ ಹೋಗಿ ಊಟ ಮಾಡಿ ಬರೋ ಹೊಡೆದೆವು ಗಾಡಿ, ಆಯಿತಾ? ಡಿಕ್ಕಿ ನಾನು ಕೇಳಿದೆ, ಗಾಡಿ ಹೊಡಿತಲ್ಲ ಎಂತ ಮಾಡು, ಏನಾದರೂ ಇರಲಿ ಅದು ಹಾಗೆ ಅಂತೇಳಿ ಸೀದಾ ಬಂದರು. ಹಾಗೆ ಹಾಗೆ ಇವರು ಮತ್ತು ನಾನು ವಿನೋದ್ ನನ್ನ ಹಿರಿಯಣ್ಣನಾಗೆ ಯಾವುದೇ ಕೆಲಸ ಇರಲಿ, ಕಷ್ಟ ಸುಖ ಯಾವುದೇ ಇರಲಿ, ನಾವು ಒಟ್ಟಾಗ್ತಿದ್ದೆವು. ಅಂತೂ ನೀವರಿಗೆ ಅಂತೂ ಒಟ್ಟಾಗಿ ಆಗ್ತೇವೆ. ಯಾಕಂದರೆ ಆ ದಿವಸ ಮಧ್ಯಾಹ್ನ ಕೂತು ನಾವು ಹೇಳುವ ರಾತ್ರಿ, ಈ ಸಹ ಒಂದು 4-5 ವರ್ಷದಿಂದ ಸಿಗ್ತಾ ಇಲ್ಲ ಅವರು. ಯಾಕಂದರೆ ಶಬರಿಮಲೆಗೆ ಹೋಗುವ ಇದರಲ್ಲಿ ಅವ್ರು ಸಿಗುವುದಿಲ್ಲ. ಶಬರಿಮಲೆಗೆ ಹೋಗೋದು ಕೂಡ ಸಮಿತೆ ಎಂಬುವರೊಂದು ವಿಷಯದಲ್ಲಿ ನಾನು ಮಾತಾಡಲೇಬೇಕು. ಯಾಕಂದರೆ ಸಮಿತ ಅವರು ಹೋಮಕ್ಕೆ ಹೋಗಿದ್ರು. ಬಟ್ ಇವರಾಗ ಶಬರಿಮಲೆ ಹೋಗುವ ನಂದು ಒಂದು ಮಾತಾಡಿ, ನಾನು ಸಮಿತಿಗೋಸ್ಕರ ಬೇಡ್ತೇನೆ ಈ ವರ್ಷ ಖಂಡಿತ ಹುಷಾರಾಗ್ತಾನಂತ. ಸಮಿತ ನನಗೆ ಮತ್ತೆ ಬಂದು ಹೇಳಿದ್ರು, ನಾನು ವಿನೋದರ ಒಂದು ಆಶೀರ್ವಾದ ನನಗೆ ಇದ್ದೇ ಇದೆ, ದೇವರ ಆಶೀರ್ವಾದ ಕೂಡ ಇದೆ ಅಂತ ಒಂದು ಒಳ್ಳೆಯ ವ್ಯಕ್ತಿ. ಮತ್ತು ಅಥ್ಲೆಟಿಕ್ಸಲ್ಲಿ ಹೇಳಿದ್ರೆ ನಾನು ಮತ್ತು ಅವರು ಯಾವಾಗ ಒಟ್ಟಿಗೆ ಎಲ್ಲಿ ಹೋದ್ರೆ ಅಷ್ಟು ಇವತ್ತಿಗೆ ಮೈಸೂರು ನಾವು ನೆನ್ಮಾಡಿಕೊಳ್ತಾ ಇದ್ದಾರೆ ಅವರನ್ನು. ನಾವು ವಿನೋದ್ ಸರ್ ಬಂದಿದ್ದಾರೆ, ವಿನೋದ್ ಸರ್ ಬರೆದು ಕೇಳ್ತಾರೆ ಅವರು. ಯಾಕಂದರೆ ಅಷ್ಟು ಜೋಕ್ಸ್ ಮಾಡ್ತಾರೆ ಅವರಿಗೆ, ಅದರಲ್ಲಿ ಹೆಂಗಸರು ಜಾಸ್ತಿ ಕೇಳೋದು, ಗಂಡಸರು ಕಡಿಮೆ. ಸಾರಿ ಸಾರಿ ಬೇಸರ ಮನೆ ತೆಗ್ದಲ್ಲ. ವಿನೋದ್ ಅವರ ವ್ಯಕ್ತಿತ್ವ ಅಂದರೆ ಹಾಗೆ, ಮತ್ತೆ ಯಾವುದೇ ಒಂದು ಹೆಲ್ಪ್ ಆಗಲಿ ಅವ್ರದ್ದು ಕೇಳಿದ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಮೊನ್ನೆ ಹೇಳಿದೆ ಬರಲಿಕ್ಕೆ, ನನಗೆ ಬರಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಸಹ ನೀವು ನಮ್ಮೊಟ್ಟಿಗೆ ಇರಬೇಕು ವಿನೋದ್ ಅವರು, ಯಾವತ್ತೂ ಇರಬೇಕು. ಇವತ್ತು ನೋಡಿ 60 ವರ್ಷ ಒಂದು ಸ್ವಲ್ಪ ಸಹ ಗೊತ್ತಾಗೋದು, ಹ್ಯಾಂಡ್ಸಮ್ ಆಗಿ ಹಾಕಿದ್ದಾರೆ. ಮತ್ತು ನನಗೆ ಮೊದಲಿಗೆ ಅವರು ಎನಿಸಿದ್ರು ಪವರ್ ಲಿಫ್ಟ್ ಮಾಡೋದು, ಪವರ್ ಲಿಫ್ಟ್ ಇವರು ಹೇಗೆ ಮಾಡ್ತಾರಪ್ಪ ಅಂತ. ಮತ್ತು ನೋಡಿ ಇವತ್ತು ಸ್ಟೀಲ್ ಬಾಡಿ, ನಂಗೆ ಗೊತ್ತಿಲ್ಲ, ಪೇಪರಲ್ಲಿ ಬಂದ ಮೇಲೆ ಗೊತ್ತು ಪ್ರೈಸ್ ಹೊಡೆದಿದ್ದಾರೆ ಹೇಳಿಕೊಂಡು ಪವರ್ ಅಂತ ಒಳ್ಳೆ ಒಂದು ವ್ಯಕ್ತಿತ್ವ. ಮತ್ತು ಗ್ರೌಂಡಿಗೆ ಡೈಲಿ ಹೋಗ್ತಾರೆ ಅವರು, ನಾವು ಕೂಡ ಹೋಗ್ತೇವೆ. ನಾವು ಗುಣಪಾಲ ನಾವಿಲ್ಲಿ ಒಟ್ಟಿಗೆ ಹೋಗುವವರು ಮುಂಚೆ ಸಾಗಿ. ಮತ್ತು ಮಾಸ್ಟರ್ ಅಥ್ಲೆಟಿಕಲ್ಲಿ ಯಾವುದೆಲ್ಲ ಈವೆಂಟ್ ಉಂಟು ಎಲ್ಲದಕ್ಕೆ ಕಟ್ಟೋ ಮನುಷ್ಯ ಈ ಮನುಷ್ಯ ಮಾತ್ರ, ನಮ್ಮ ಹತ್ರ ಆಗೋದಿಲ್ಲ. ಯಾಕಂದರೆ ಅದು ಸ್ಟೆಮಿನ ಇರುವುದಿಲ್ಲ ಅಷ್ಟು. ಬಟ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರೈಸ್ ಸಿಕ್ಕಲಿ ಸಿಗೋದಿರಲಿ ಅದು ಬೇರೆ ವಿಷಯ. ದೇವರು ಇಲ್ಲಿ ನಮ್ಮ ದೇವರು ಅವರಿಗೆ ಆರೋಗ್ಯ ಅವಶ್ಯವನ್ನು ಕೊಡಲಿ. ಹಾಗೆ ನಮ್ಮ ವಿದ್ಯಾಪೈ, ವಿದ್ಯಾಪೈರ ಪರಿಚಯ ನಮಗೆ ಹೇಳಿ, ನಾನು ಅಲ್ಲೇ ಇದ್ದೆ ಮುಂಚೆ. ವಿದ್ಯಾಪೈ ನಮಗೆ ದಿನಾಲು ತಿಂಡಿ ಕೊಡ್ತಾಯಿದ್ರು. ಅವರು ಭಾರತಿ ರಾಮಮೂರ್ತಿ ಒಕ್ಟೇವಿಯಾ ಇರೋದೊಂದು ಗ್ಯಾಂಗ್ ನಮ್ಮದಾಗ.
ವಿದ್ಯಾಭ್ಯಾಸ ದಿನ ತಿಂಡಿ ತಂದು ಕೊಡು ನಾವು ತಿಂತಾ ಇರೋದು ಇಲ್ಲಿ ಕೊಡದಿಲ್ಲ ನಾವೇ ಕೇಳಿ ಏನು ಕೊಡಲಿಲ್ಲ ಇವತ್ತು ಅಂತ ಹೇಳಿಕೊಂಡು ಮತ್ತೊಂದು ವಿಷಯ ಏನಂದರೆ ನಮ್ಮ ಪುರುಷೋತ್ತಮ ಭವಿಷ್ಯ ಹೇಳ್ತಿದ್ರು ನಿಮಗೆಲ್ಲ ಗೊತ್ತುಂಟು ಭವಿಷ್ಯ ಹೇಳಿದ ಕೂಡಲೇ ಇವರಿಗೆ ನಮಗೊಂದು ಮೂಸಂಬಿ ಜ್ಯೂಸ್ ಗ್ಯಾರಂಟಿ ಯಾಕೆ ಅವ್ರು ಎಂಥದ್ದೊಂದು ಹೇಳ್ತಾರೆ ಇವರು ಪಾಪ ಖುಷಿ ಪಟ್ಟು ಜ್ಯೂಸ್ ಕುಡಿದು ಬನ್ನಿ ಅಂತ ಹೇಳಿಕೊಂಡು ದೇವರವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಫಸ್ಟಿಗೆ ಏಜೆಂಟ್ ಆಗಲಿಕ್ಕೆ ವಿನೋದ ಕಾರಣ ನಾನು ನನಗೋಸ್ಕರ ಏಜೆಂಟ್ ಆದ್ದಲ್ಲ, ಯಾಕೆಂದರೆ ನನ್ನ ತಂಗಿಗೆ ಫಸ್ಟಿಗೆ ಅವ್ರ ಹತ್ರ ನಾನು ಹೀಗೆ ಪರಿಚಯ ಇತ್ತು. ಜಸ್ಟ್ ಫಸ್ಟು ನಾನು ಅವ್ರ ಹತ್ರ ಮಾತಾಡಿದೆ, ನನಗೆ ಈಗ ತಂಗಿ ಮನೆಯಲ್ಲಿದ್ದರೆ ನನಗೆ ಏಜೆಂಟ್ ಮಾಡಿ ಕೊಡಬಹುದು ಅಂತ. ಅದಕ್ಕೆ ಅವ್ರಿಗೆ ಹೇಳಿದರು ನಿನಗೆ ಏಜೆಂಟ್ ಬಿಸ್ನೆಸ್ ಮಾಡೋದು ಯಾರು, ನಾನು ಮಾಡ್ತೇನೆ ಬಿಸ್ನೆಸ್ ನಾನು ಮಾಡಿಕೊಡ್ತೇನೆ ತಂಗಿಗೆ ಒಂದು ಇದು ಇರಲಿ ಅಂತ. ಅದಕ್ಕೆ ಅವರು ಹೇಳಿದರು ಆಯಿತು ಇನ್ನೊಮ್ಮೆ ಬನ್ನಿ ಅಂತ. ಆಯಿತು ಒಂದು ಎರಡು ಮೂರು ದಿನ ಹೋದ್ದು ಪುನಃ ಬಂದೆ ಕೇಳಿದೆ ಅವ್ರ ಹತ್ರ. ಅದಕ್ಕೆ ಅವ್ರಿಗೆ ಹೇಳಿದರು ಈಗ ತಂಗಿಗೆ ಮದುವೆ ಆಗಲಿಲ್ಲ, ಮದುವೆ ಆದ ನಂತರ ಈಗ ಕಮಿಷನ್ ನಿಮಗೆ ಬರುವುದಿಲ್ಲ ತಂಗಿಗೆ ಬರುವುದು, ತಂಗಿಗೆ ಬಂದಾಗ ಮತ್ತೆ ಮದುವೆ ಆದ ನಂತರ ನಿಮಗೆ ಅದು ಕಮಿಷನ್ ಸಿಗುವುದಿಲ್ಲ ಅಂತ, ಮತ್ತೆ ನೀನು ಮತ್ತೆ ಪರಿಸ್ಥಿತಿ ನೋಡಬೇಕು ಅಂತ. ಅದಕ್ಕೆ ಅವರು ಹೇಳಿದರು ಬೇಡ ನಿನ್ನ ಹೆಸರಿಗೆ ನೀನು ಏಜೆಂಟ್ ಮಾಡು ಅಂತ. ಆಯಿತು ಅಂತ ಒಪ್ಪಿಕೊಂಡೆ. ಒಪ್ಪಿಕೊಂಡು ಇಲ್ಲಿ ಎ ಬಿ ಎಮ್ ಸರ್ ಕೇಶವನಾಯ್ಕ ಏನಂದಿದ್ದರು ಬಿ ಎಮ್ ಅಲ್ಲ ಎ ಬಿ ಎಮ್ ಇದ್ದದ್ದು ರವಿರಾಜ್ ಶೆಟ್ಟಿ. ಹಾಂ ಸೇಲ್ಸ್ ಎಲ್ಲ ಸೇಲ್ಸಲ್ಲಿ ಇದ್ದರು ಸರ್ ಹೌದು. ಆಗ ನಾನು ಅದಕ್ಕೆ ಅದು ಇಲ್ಲಿ ಇವರು ಹೇಳಿದ್ರು ನಿನಗೆ ಏಜೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಮತ್ತು ರವಿರಾಜ್ ಶೆಟ್ಟರು ಹೇಳಿದರು ಇಲ್ಲ. ಮತ್ತು ಇವರು ರವಿರಾಜ್ ಶೆಟ್ಟರ್ ಹತ್ರ ಮಾತಾಡಿದರು, ಎ ಬಿ ಎಮ್ ಹತ್ರ ಮಾತಾಡಿದರು. ಯಾಕೆ ಅದಕ್ಕೆ ಅವರು ಹೇಳಿದರು ನಾನು ಉಡುಪಿಗೆ ಲೆಟ್ರ್ ಕೊಡ್ತೇನೆ, ನೀವು ಅಲ್ಲಿ ಹೋಗಿ ಮಾರ್ಕೆಟ್ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ಆಯಿತು ಅಂತ ಹೇಳಿ ಮತ್ತೆ ಒಂದು ದಿವಸ ಬಂದು ನಾನು ಮಾತಾಡಿದ ಅವ್ರು ಲೆಟ್ರು ನನ್ನ ಹತ್ರ ಕೊಟ್ಟರು. ಮರುದಿನವೇ ವಿನೋದ್ ನನ್ನನ್ನು ಕರ್ಕೊಂಡು ಉಡುಪಿಗೆ ಹೋದರು. ಉಡುಪಿ ಮಾರ್ಕೆಟ್ ಮ್ಯಾನೇಜರ್ ಹತ್ರ ಹೆಬ್ಬಾರ್ ಅಂತ ಏನಿದ್ರು ಅವ್ರ ಹತ್ರ ಮಾತಾಡಿ ಅವರು ಇವರು ಮಾತಾಡಿದರು. ಮತ್ತೆ ಪುನಃ ನನ್ನನ್ನು ಹೊರಗೆ ಕರೆದ್ರು. ಕರೆದು ಹೇಳಿದರು ನೀನು ಎಷ್ಟು ಬಿಸ್ನೆಸ್ ಮಾಡ್ತೀಯ ಅಂತ, ಒಂದು ತಿಂಗಳಲ್ಲಿ ಎಷ್ಟು ಮಾಡ್ತೀಯ ಅಂತ. ನಾನು ಇದ್ರೆ ನನ್ನ ತುಂಬ ಮಾಡ್ಬೋದು, ನಾನು ಆಗಲೇ ನನಗೆ ಮುಂಚೆ ಅವರು ಹೇಳುತ್ತಿದ್ರು ಒಂದು ಪ್ರಪೋಸಲ್ ರೆಡಿ ಮಾಡುವ ಅಂತ. ಪ್ರಪೋಸಲ್ ರೆಡಿ ಮಾಡಿದರೆ ಒಂದು ಪೇಪರ್ ನನ್ನಲ್ಲಿತ್ತು ಆಗಲೇ ಹೋಗುವಾಗಲೇ ತಗೊಂಡು ಹೋಗಿ ಮತ್ತೆ ಅವ್ರಿಗೆ ಹೇಳಿದರು ಈ ನಾನು ಲೈಸೆನ್ಸ್ ನಿನಗೆ ಕೊಡಬೇಕಾದ್ರೆ ನೀನು ಒಂದು ತಿಂಗಳಲ್ಲಿ 15 ಪಾಲಿಸಿ ಮಾಡಿ ನನಗೆ ನಿನಗೆ ಫೋನ್ ಮಾಡಬೇಕು, ಫೋನ್ ಮಾಡಿದ ನಂತರ ನಾನು ನಿನಗೆ ಲೈಸೆನ್ಸ್ ಕೊಡ್ತೇನೆ ಅಂತ ಹೇಳಿದರು. ಆಯಿತು ಸರ್ ಅಂತ ಹೇಳಿದೆ. ನಾನು ಹೊರಗೆ ಬಂದೆ. ಮತ್ತು ವಿನೋದ್ ಸರ್ ಅವರು ಮಾತಾಡಿಕೊಂಡಿದ್ದರು. ಮತ್ತು ಇವರು ಬಂದರು, ನಾವು ಸೀದೆ ಬಂದೆವು. ಬಂದಾಗ ಅವರ ಕೈಯಲ್ಲಿ ಲೈಸೆನ್ಸ್ ಇದು ಮಾಡಿ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ಅವರ ಕೈಯಲ್ಲಿ ಕೊಟ್ಟಿದ್ದಾರೆ. ಇವರು ಹೇಳಿದರು 15 ದಿವಸ ಒಂದು ತಿಂಗಳಲ್ಲಿ 15 ಪಾಲಿಸಿ ನೀನು ಮಾಡಿ ಅವರಿಗೆ ಫೋನ್ ಮಾಡಲೇಬೇಕು ಅಂತ. ನಾನು 20 ಪಾಲಿಸಿಯನ್ನು ಮಾಡಿದ್ದೇನೆ ಒಂದು ತಿಂಗಳಲ್ಲಿ, ಮಾಡಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಸರಿ ನಾನು 20 ಪಾಲಿಸಿ ಮಾಡಿದ್ದೇನೆ ಅಂತ. ಅದೇ ಆ ವರ್ಷದಲ್ಲಿ ಒಂದು 6 ತಿಂಗಳಲ್ಲಿ ನಾನು ಒಂದು 58 ಪಾಲಿಸಿ ಮಾಡಿದ್ದೇನೆ 6 ತಿಂಗಳಲ್ಲಿ. ಅದೇ ಇದರಲ್ಲಿ ನನಗೆ ನಾನು ಏಜೆಂಟ್ ಆದೆ ಮುಂದೆ ಹೀಗೆ ಅವರಿಂದಾಗಿ ನಾನು ಅವರಂದರೆ ನನಗೆ ಅಷ್ಟು ಹೊತ್ತಿಗೆ ನನಗೆ ಫೀಲ್ಡ್ಗೆ ಬರ್ತದೆ. ನಾನು ಸಂಜೆ ಡ್ಯೂಟಿ ಆಗಿ ಬರುವಾಗ 8 ಗಂಟೆ ಆಗ್ತದೆ ನಾನು ಬರುವಾಗ, ಯಾಕೆಂದರೆ ನಾನು MRPL ಡ್ರೈವರ್ ಆಗಿದ್ದವು. GM ಹೊರಟ್ರೆ ನಾನು ಡ್ರೈವರ್ ಆಗಿದ್ದೆ. ಅವರು ಡ್ಯೂಟಿ ಆದಮೇಲೆ 8 ಗಂಟೆ ಅಂದರೆ ನನಗೆ ಫ್ರೀ ಆಗೋದು. ಅದಂದರೆ ಇವರಿಗೆ ಫೋನ್ ಮಾಡೋದು ನಾನು, ಸರಿ ನಾನು ಫ್ರೀ ಆಗಿದ್ದೇನೆ ನೀವು ಬರ್ತೀರಾ ಅಂತ. ಅವರು ಕುಲಾಯಿಗೆ ಬಂದು ಕುಲಾಯಿಂದ ನಾವು MRPL ಎಲ್ಲ ಇದು ಮಾಡಿ ಬರುವಾಗ 1:30 ರಾತ್ರಿ 12 ಗಂಟೆ ನಾರಾಯಣ್ ಸಹ ಇದ್ದರು ಇವರು ಹಾಗೆ ಅವರು ಒಟ್ಟಿಗೆ ಹೋಗಿ ಫೀಲ್ಡ್ ಎಲ್ಲ ಮಾಡಿ ಬರ್ತಿದ್ದೆವು. ಅದೇ ಕಾರಣ ನನ್ನ ಜೀವನವನ್ನು ಈ ಪರಿಸ್ಥಿತಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿನೋದವರು. ಮತ್ತು ನಾನು ಎಲ್ಲ ಕಡೆ ನಾವು ಶಬರಿಮಲೆಗೆ ಶೃಂಗೇರಿಯಿಂದ ಶಬರಿಮಲೆಗೆ ನಡ್ಕೊಂಡು ಹೋಗಿದ್ದೆವು. ಅದೊಂದು ನನಗೆ, ಯಾಕೆಂದರೆ ನನ್ನನ್ನು ನಾನು ಅವರಿಗೆ ನಾನು ಬರ್ತೇನೆ ಅಂತ ಹೇಳುವಾಗ ನಾನು ಒಬ್ಬನೇ ಶೃಂಗೇರಿಯಿಂದ ಹೋಗುವುದು ಬರೋದ್ರೆ ಮಾಡಿ ಒಟ್ಟಿಗೆ ಹೋಗುವ ಅಂತ ಹೇಳಿದರೆ ಅವರ ಆಗ ನನಗೆ ಅದೊಂದು ಇದಾಯಿತು. ಯಾಕೆಂದರೆ ನನಗೆ ಎಲ್ಲದರೆ ಜನ ಯಾರು ಇದಿರಲಿಲ್ಲ ಅಂದರೆ ಅವರು ವರ್ಷ ಹೋಗ್ತಾಯಿದ್ರು. ಹಾಗೆ ನನಗೆ ಒಂದು ಅವರ ಅವಕಾಶ ಸಿಕ್ಕಿತು ಶೃಂಗೇರಿಯಿಂದ ನಡ್ಕೊಂಡು ಹೋಗಿ ಶಬರಿಮಲೆಗೆ ಹೋಗುವಂಥ ಇದು. ಹಾಗೆ ನನ್ನ ಯಾಕೆಂದರೆ ನನಗೆ ಯಾವ ಎಲ್ಲದಕ್ಕೂ ಒಂದು ಗಾಡಿ ತೆಗಿಬೇಕಾದರೆ ನಾನು ಕೇಳುವುದು ವಿನೋದ ಸರ್ ವಿನೋದ ನನಗೆ ಗಾಡಿಗೆ ಒಂದು ತೆಗಿಲಿಕ್ಕುಂಟು ಅಂತ ತೆಗಿ ಅಂತಲ್ಲಿ ಎಲ್ಲದಕ್ಕೂ ಲೋನಿಗೆ ಅದಕ್ಕೆ ಎಲ್ಲ ನಾನು ಕಾರ್ ತೆಗೆದೆ ಈಗ ಫ್ಲ್ಯಾಟ್ ತೆಗೆದೆ ಎಲ್ಲದಕ್ಕೂ ವಿನೋದ ಕಾರಣ. ನಾನು ಇಷ್ಟು ಇದೆ ಇಲ್ಲಿ ನಿಲ್ಲಕ್ಕೆ ಒಂದು ಇದು ಮಾಡಲಿಕ್ಕೆ ಅದು ಕಾರಣ ವಿನೋದ ಅಂತ ಹೇಳಿ ನನ್ನ ಎರಡು ಮಾತನ್ನು. ಮತ್ತು ವಿನೋದ್ ಇಬ್ಬರು ಅವರವರ ಹೆಸರಿಗೆ ಅನ್ವರ್ಥನಾಮ.
ಯಾಕಂದರೆ ವಿನೋದ್ ಯಾವ ನೋಡಿದ್ರು ತಮಾಷೆ, ವಿದ್ಯೆ ಕಲಿಯೋದ್ರಲ್ಲಿ ಎಲ್ಲ ವಿಷಯವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳುವ ಆಸೆ ಜಾಸ್ತಿ. ವಿದ್ಯೆ ಮತ್ತು ನನಗೆ ಸ್ವಲ್ಪ ಸರೆಂಡರಲ್ಲಿ ಹೆಚ್ಚಿ ಆಗಿದ್ದರು, ಅಕೌಂಟ್ಸಲ್ಲಿ ಹೆಚ್ಚಿ ಆಗಿದ್ದರು, ಅಟ್ಯಾಚ್ಮೆಂಟ್ ಜಾಸ್ತಿ. ನಾವು ತುಂಬ ಎಂಜಾಯ್ ಮಾಡಿದ್ದೆವು ಸರೆಂಡರಲ್ಲಿ. ಅದು ಖಾಲಿ ಸರೆಂಡರ್ ಡಿಪಾರ್ಟ್ಮೆಂಟ್ ಆಗಿರಲಿಲ್ಲ, ಒಂಥರ ಕೌನ್ಸಿಲಿಂಗ್ ಸೆಂಟರ್ ಥರ ಅಂತ ನನಗೆ ಅನ್ನಿಸ್ತಿತ್ತು. ಎಷ್ಟೋ ಜನ ಬಂದ, ಈವನ್ ಗಂಡಸರು ಕೂಡ ಅಳ್ತಿದ್ರು ಬಂದು, ಯಾಕಂದರೆ ಸರೆಂಡರಲ್ಲಿ ಅವರಿಗೆ ಮುಂದುವರಿಸುವ ಆಸೆ ಇದ್ದರೂ ಕೂಡ ಆಗೋದಿಲ್ಲ. ಅವರ ಕಷ್ಟ ಎಲ್ಲ ಹೇಳ್ಕೊಳ್ತಿದ್ರು ವಿದ್ಯಾನ ಹತ್ರ, ನನ್ನ ಹತ್ರ. ವಿದ್ಯೆ ತುಂಬ ಚಂದ ಡೀಲ್ ಮಾಡ್ತಾ ಇದ್ರು. ಮತ್ತು ನಾವು ನಮ್ಮನ್ನು ದೇವರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಪ್ರತಿ ಸಲ ಅಂದ್ಕೊಳ್ತಾ ಇದ್ವು ಅವರಿಗೆಲ್ಲ ಕಂಪೇರ್ ಮಾಡಿದರೆ. ಆಮೇಲೆ ವಿನೋದ್ ಕೂಡ ಯಾವಾಗ ನೋಡಿದ್ರು ತಮಾಷೆ ನಗು ಎಲ್ಲ ನನಗೆ ಬಂದ ಶುರುವಿನಲ್ಲಿ ತಮಾಷೆ ಮಾಡಿದ್ರು. ಏನು ವಿನೀತಾ, ಜೀವನ ಪರ್ಯಂತ ಕುಮಾರಿ ನೀವು ಫಾರೆವರ್ ರಾಜ್ಕುಮಾರ್ನಾಗೆ ಅಂತ. ಅದಕ್ಕೆ ನಾನು ಅಲ್ಲ ವಿನೋದ್ ಕುಮಾರ್ ಹಾಗೆ ಅಂತ ಉತ್ತರ ಕೊಟ್ಟಿದ್ದೆ. ಯಾವಾಗಲೂ ನೆನಪಾಗ್ತದೆ. ಮತ್ತು ವಿನೋದ್ನ ಮಿಸ್ಸಸ್ ಸುಜಯ ನನ್ನ ಕ್ಲಾಸ್ಮೇಟ್, ಹಾಗೆ ಅವರ ಫ್ಯಾಮಿಲಿಯ ಸುಜಯನ ಫ್ಯಾಮಿಲಿಯ ಹೆಚ್ಚಿನವರು ನನಗೆ ಗೊತ್ತು. ವಿನೋದ್ ಕೂಡ, ವಿನೋದ್ನ ಎಲ್ಲ ಪರಿಚಯದವರು ನನಗೆ ಪರಿಚಯ ಇರ್ತಾರೆ. ಏನೋ ಅಂತಾರೆ ಅವರ ಆಗಲೇ ಪೂರ್ವ ಜನ್ಮದ್ದು ರಿಲೇಶನ್ಶಿಪ್ ಅಂತ ಹೇಳ್ತಾ ಇರ್ತಾರೆ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಅವರಿಗೆ ಶುಭ ಹಾರೈಕೆ ಮಾಡ್ತಾ ಇದ್ದೀನಿ. ಮೊದಲಿಗೆ ವಿದ್ಯಾ ಮೇಡಮ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಹೇಳಿದಂಗೆ ತುಂಬ ಸೈಲೆಂಟ್, ಸಿಂಪಲ್ ಮತ್ತು ಡಿಸಿಪ್ಲಿನ್ಡ್ ವರ್ಕರ್. ಅಂದರೆ ತನ್ನ ವರ್ಕನ್ನು ಒಂದು ಫ್ರೆಂಡ್ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದಾರೆ. ಅಂದರೆ ಕಳೆದ 10 ವರ್ಷದಿಂದ ನಾನು ನೋಡಿದ್ದೀನಿ. ಸೊ ಅವರು ಯಾವತ್ತೂ ಕೂಡ ಯಾವುದೇ ಅವರ ಟೇಬಲ್ನ ವರ್ಕ್, ನಾವು ಹೋಗುವಾಗ ಇರ್ಬೋದು, ಅದನ್ನು ಅವರು ರೆಸ್ಪಾಂಡ್ ಮಾಡುವ ರೀತಿ ಅಥವಾ ಅದನ್ನು ಅಟೆಂಡ್ ಮಾಡುವ ರೀತಿ ಅಥವಾ ಕಂಪ್ಲೀಟ್ ಮಾಡುವುದು ಎಕ್ಸಲೆಂಟ್. ಸಮಟೈಮ್ಸ್ ಪೆಂಡಿಂಗ್ ಇದ್ದಾಗ ರಿಪೀಟೆಡ್ ಅವರು ಟೇಬಲ್ ಹತ್ರ ಬಂದು, ಸರ್ ಇದೊಂದು ಪೆಂಡಿಂಗ್ ಇದೆ ಫಾಲೋ ಅಪ್ ಮಾಡಿ ಅಂತ ಹೇಳುವಂಥ ರೀತಿ ಕೂಡ ಆ ಕನ್ಸರ್ನ್ ಅವ್ರ ಹತ್ರ ಇತ್ತು. ಸೊ ಅದನ್ನು ಅವರು ಮಾಡಿ ನಮ್ಮ ಈ ಸಂಸ್ಥೆಯಲ್ಲಿ, ಸಂಸ್ಥೆಯ ಬೆಳವಣಿಗೆಯಲ್ಲಿ ತನ್ನ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಇವತ್ತು ಅವರು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ಅವರಿಗೆ ಶ್ರೀದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಹಾರೈಸುತ್ತಾ ಅವರಿಗೆ ನನ್ನ ಶುಭ ಸಂಸನೆಯನ್ನು ಹೇಳ್ತೀನಿ. ಇನ್ನೊಬ್ಬರು ನಮ್ಮ ಆತ್ಮೀಯ ಮಿತ್ರ ಮತ್ತು ನಮ್ಮ ಗೈಡ್ ಫ್ರೆಂಡ್ ಎಲ್ಲನು. ರಿಯಲಿ ಇವತ್ತು ನಾವೊಬ್ಬ ಟ್ರೂ ಆಲ್ರೌಂಡರನ್ನು ಮಿಸ್ ಮಾಡ್ತಾ ಇದ್ದೇನೆ. ಇದ್ದೀವಿ ಎಲ್ಲರೂ, ನಾನು ಮತ್ತು ಎಲ್ಲರೂ. ಯಾಕಂದರೆ ನಾನು ಸ್ವಲ್ಪ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್, ಅಂದರೆ ಅವರು ಎಕ್ಸಲೆಂಟ್ ಸ್ಪೋರ್ಟ್ಸ್ ಮ್ಯಾನ್, ಆ ಲೆವೆಲಲ್ಲಿ ಅಲ್ಲ. ನಾನೊಬ್ಬ ಕ್ರಿಕೆಟರ್. ಸೊ ಒಬ್ಬ ಕ್ರಿಕೆಟರಾಗಿ ಒಂದು ತಂಡದಲ್ಲಿ ಒಬ್ಬ ಆಲ್ರೌಂಡರ್ನ ಒಂದು ರೋಲ್ ಏನಿರುತ್ತೆ ಅಂತ ವಿನೋದ್ ಅವರನ್ನು ನೋಡಿ ಕಲಿಬೇಕು. ಯಾಕಂದರೆ ಎಲ್ಲರೂ ಮಾತಾಡಿದಾಗ ಹೇಳಿದರು ಅವರು ಅಂದರೆ ಯಾವುದು ಕೈ ಆಡಿಸದ ಕ್ಷೇತ್ರ ಇಲ್ಲ ಅಲ್ಲಿ. ತಮಾಷೆಗೆ ಅಲ್ಲಿ ಮಾತಾಡ್ತಾರೆ, ಹೇಳ್ತಾ ಇದ್ದರು ಆಡು ಮುಟ್ಟದ ಸೊಪ್ಪಿಲ್ಲ, ವಿನೋದರು ಕೈ ಆಡಿಸದ ಕ್ಷೇತ್ರ ಇಲ್ಲ ಅಂತ. ಅದರಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡುವ ಒಂದವರ ನೇಚರ್. ಅದಕ್ಕೆ ಯಾರೋ ಒಂದು ಎಕ್ಸಾಂಪಲ್ ಕೊಟ್ಟರು ಮೂಡಿಬಿದ್ದರಿದ್ದು, ಯಾವುದೇ ಹೊತ್ತಿರಲಿ, ಮಧ್ಯರಾತ್ರಿ ಇರಲಿ, ಯಾವುದೇ ಹೊತ್ತಲ್ಲಿ ಎಂಥದೇ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ನನಗೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಅವರು ತಲೆಗೆ ತಗೊಳ್ಳದೆ ಆ ಸಹಾಯಕ್ಕೆ ಇಳಿತಾರೆ. ಅವರ ಹೆಲ್ಪಿಂಗ್ ಹ್ಯಾಂಡ್ ಅವರ ಗ್ರೇಟೆಸ್ಟ್ ಸ್ಟ್ರೆಂತ್. ಇನ್ನೊಂದು ವಿಷಯ ಏನಂದರೆ ಅವರೊಬ್ಬ ಡೆವಲಪ್ಮೆಂಟ್ ಆಫೀಸರ್ ಆಗಿ ಬರೀ ಬಿಸ್ನೆಸ್ ಮಾತ್ರ ಕಡೆಗೆ ನೋಡದೆ ಒಂದು ರಿಲೇಷನ್ ಮೇಂಟೆನೆನ್ಸ್, ಅದು ವಿತ್ ಏಜೆಂಟ್ಸ್ ಇರ್ಬೋದು, ಪಾಲಿಸಿ ಹೋಲ್ಡರ್ಸ್ ಇರ್ಬೋದು, ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಎಲ್ಲರ ಹತ್ರ ಒಬ್ಬ ಒಳ್ಳೆಯ ಒಂದು ಸಮಾಜ ಜೀವಿಯಾಗಿ ಒಬ್ಬ ಎಕ್ಸಲೆಂಟ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನೊಂದು ಆ್ಯಸ್ ಎ ಫ್ರೆಂಡ್ಲಿ ಮ್ಯಾನ್, ಯಾವತ್ತೂ ಕೂಡ ಎಲ್ಲರೊಟ್ಟಿಗೆ ಒಂದು ಸ್ನೇಹಮಯಿಯಾಗಿ, ಅದು ಯಾವುದೇ ಸಿಚುವೇಶನ್, ಕಷ್ಟದ ಸಿಚುವೇಶನ್ ಇರ್ಬೋದು ಅಥವಾ ಸುಖದ ಸಿಚುವೇಶನಲ್ಲಿ ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ಲಿ ಮ್ಯಾನ್ ಆಗಿ ಅವರು ನಮ್ಮೊಟ್ಟಿಗೆ ಇರ್ತಾ ಇದ್ದರು. ಇನ್ನೊಂದು ಅವ್ರದ್ದು ಎಕ್ಸಲೆಂಟ್ ಕಂಪನಿ. ಯಾವುದೇ ಸ್ಥಿತಿಯಲ್ಲಿ ನಾವು ಹಲವಾರು ಕಾನ್ಫರೆನ್ಸ್ ಮೀಟಿಂಗ್ಗಳಿಗೆ ಅಥವಾ ನಮ್ಮ ಫೆಡರೇಷನ್ ಕಾನ್ಫರೆನ್ಸ್ಗಳಿಗೆ ಹೋದಾಗ ಅವರು ಕೊಡುವಂಥ ಅಥವಾ ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ನಡೀತಿದ್ದಂಥ ಯಾವುದೇ ಈ ಪಿಕ್ನಿಕ್ ಪ್ರೋಗ್ರಾಮಲ್ಲಿ ವಿನೋದರು ಇದ್ದಾರಂತ ಹೇಳಿದರೆ ಇಟ್ ವಾಸ್ ಎ ಗ್ರೇಟೆಸ್ಟ್ ಕಂಪನಿ. ಅಂದರೆ ಅವರು ಅಲ್ಲಿ ಅಷ್ಟು ಹ್ಯೂಮರ್ ಅಥವಾ ಲೈಟ್ನಿಂಗ್ ನಮಗೆ ಅವರು ತರಿಸ್ತಾ ಇದ್ರು. ಸೊ ಈಸ್ ಎ ಎಕ್ಸಲೆಂಟ್ ಕಂಪನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಕ್ಸಲೆಂಟ್ ಸ್ಪೋರ್ಟ್ಸ್ ಮ್ಯಾನ್. ಅವ್ರು ನನ್ನನ್ನು ಯಾವತ್ತೂ ಒತ್ತಾಯ ಮಾಡ್ತಿದ್ರು, ಗ್ರೌಂಡಿಗೆ ಬನ್ನಿ ಅಥವಾ ಬಾಲಾಂಜನೇಯ ಜಿಮ್ಮಿಗೆ ಬನ್ನಿ. ಒಂದೇ ಸ್ವಲ್ಪ ಸಮಯ ನಾನು ಫೋರ್ಸಿಬಲಿ ಕರ್ಕೊಂಡು ಕೂಡ ಹೋಗಿದ್ರು, ನಾನು ಕಂಟಿನ್ಯೂ ಮಾಡಲಿಲ್ಲ, ಸಾರಿ ಫಾರ್ ದ್ಯಾಟ್. ಎಕ್ಸಲೆಂಟ್ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಇನ್ಸ್ಟೆಂಟ್ ಸ್ಪೋರ್ಟ್ಸ್ ಮ್ಯಾನ್. ಯಾವುದೇ ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಎಷ್ಟೋ ವರ್ಷದ ಪ್ರಯತ್ನದಲ್ಲಿ ಯಾವುದೋ ಒಂದು ಇವೆಂಟನ್ನು ಮಾಡ್ತಾರೆ, ಅವ್ರು ಹಾಗಲ್ಲ, ಸ್ಪೆಷಲ್ ಅವ್ರದ್ದು. ಏನಂದರೆ ಇನ್ಸ್ಟೆಂಟ್. ಆಗ ನಮ್ಮ ಗುಣಪಾಲ್ ಒಂದು ಎಕ್ಸಾಂಪಲ್ ಕೊಟ್ಟರು, ಅವ್ರದ್ದು ಒಂದು
ವಿಶೇಷ ಸ್ಟೋರಿ ಇದೆ ಅಂದ್ರೆ ಅವರು ಇಂಟರ್ನ್ಯಾಷನಲ್ ಮೆಡಲ್ ಅನ್ನು ತಕೊಂಡಂತ ಸಮಯ ಅದು ಶ್ರೀಲಂಕಾದಲ್ಲಿ ಅವರು ಆಕ್ಚುಲಿ ಹೋಗಿರೋದಲ್ಲಿ ವಿದ್ ಪ್ರಾಕ್ಟೀಸ್ 5000 ಮೀಟರ್ಸ್ ರೇಸಿಗಾಗಿ ಓಕೆ ಬಟ್ ಅಲ್ಲಿ ಅವರು ಮೆಡಲ್ ತೆಗೆದದ್ದು 400 ಮೀಟರ್ ಹರ್ಡಲ್ಸ್ ಅಲ್ಲಿ ಅಲ್ಲಿ ಸ್ಪಾಟ್ ಡಿಸಿಷನ್ ತಕೊಂಡು ಅದು ಕೂಡ ಟಫೆಸ್ಟ್ ಇವೆಂಟ್ ಎನಿ ಡಿಸ್ಟೆನ್ಸ್ 10,000 5,000 ಅವರ ಕೆಪಾಸಿಟಿಗೆ ಅವರು ಓಡ್ತಾರೆ ಬಟ್ ಹರ್ಡಲ್ಸ್ ಏನಂದ್ರೆ ಜಂಪ್ ಮಾಡಬೇಕು ಅದು ಕೂಡ ಅವರ ಏಜ್ ಅಲ್ಲಿ ಪ್ಲಸ್ ಅದನ್ನು ಆ ಸ್ಪಾಟ್ ಡಿಸಿಷನ್ ತಕೊಂಡು ಅದನ್ನು ಅದಕ್ಕೆ ಬೇಕಾದ ಏನು ಟೆಕ್ನಿಕ್ಸ್ ಏನಿದೆ ಯಾರು ಹರ್ಡಲರ್ ಇರ್ತಾರೆ ಅವರ ಹತ್ರ ಆ ಟೆಕ್ನಿಕ್ಸನ್ನು ಅವ್ರ ಹತ್ರ ಕೇಳಿಕೊಂಡು ಸ್ಪಾಟಲ್ಲಿ ಡಿಸೈಡ್ ಮಾಡಿ ಮೆಡಲ್ ತೆಗೆದಂಥ ಇವರು ಐ ಕಾಲ್ ಹಿಮ್ ಆ್ಯಸ್ ಎ ಎಕ್ಸಲೆಂಟ್ ಆ್ಯಂಡ್ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಇನ್ನೊಂದು ಅವ್ರ ಹತ್ರ ನನಗೆ ಅಂದರೆ ಯಾವತ್ತೂ ಕೂಡ ಅಂದರೆ ನಾನು ಒಂದ್ಸರಿ ಈ ಕಡೆ ಕಾವೂರು ಸೈಡಿಂದ ಈ ಕಡೆ ಬರ್ತಾ ಇದ್ದೆ ಅಂದರೆ ಅವ್ರು ಹೇಳಿದರು ನಾನು ಅಯ್ಯೋ ಶಬರಿಮಲೆಗೆ ಹೊರಡ್ತಾ ಇದ್ದೇನೆ ಎಲ್ಲಿಂದ ಕೊಡಚಾದ್ರಿಯಿಂದ ಬರ್ತಾ ಇದ್ದೇನೆ ನಿಜವಾಗಿ ನಾನು ಎಯ್ಯಾಡಿ ಹತ್ರ ಬರ್ತಾ ಇರುವಾಗ ಒಬ್ಬರೇ ನಡ್ಕೊಂಡು ನನಗೆ ಅವರನ್ನು ನೋಡಿ ಅಳ್ಳಿಕ್ಕೆ ಬಂತು ನಿಂತವರ ಕಾಲು ಹಿಡಿದೆ ಅಲ್ಲಿ ನಿಜವಾಗಿ ಅಂದರೆ ಆ ಒಂದು ಡೆಡಿಕೇಶನ್ ದೇವರ ಅಂದರೆ ದೈವಭಕ್ತ ಅಂತ ಅಪ್ರತಿಮ ದೈವಭಕ್ತ ಆಗ ನಮ್ಮ ಪ್ರಕಾಶ್ ಶೆಟ್ಟಿ ಸರ್ ಹೇಳಿದಂಗೆ ಅವರು ಯಾವತ್ತೂ ಕೂಡ ಸಾಧಾರಣ 12 ಸಾರಿ ನಡ್ಕೊಂಡು ಹೋಗಿದಾರಂತೆ ಒಂದು ಸಾರಿ ಅವರು ನನ್ನ ಹತ್ರ ಹೇಳಿದ್ರು ಅವರ ಅಮ್ಮ ಏನು ಹುಷಾರಿಲ್ಲದಾಗ ಆ ಕಾರಣಕ್ಕೆ ನಾನು ಒಂದು ಮನಸ್ಸಲ್ಲಿ ಎಣಿಸಿ ಹೊರಟಿದ್ದೇನೆ ಹೆಗ್ಡೆಯವರೇ ಅಂತ ಹೇಳಿಬಿಟ್ರೆ ಉಳಿದ ಪ್ರತಿ ಸಾರಿ ಬೇರೆಯವರ ಬಗ್ಗೆ ಆ ಒಂದು ಮನಸ್ಸಲ್ಲಿ ಆ ಭಾವನೆ ಆ ಭಕ್ತಿಯನ್ನು ಇಟ್ಕೊಂಡು ಹೋಗಿ ಪ್ರೇ ಮಾಡಿದಂಥ ಒಬ್ಬ ಅಪ್ಪಟ ದೈವಭಕ್ತ ಶಬರಿಮಲೆ ಅಯ್ಯಪ್ಪನ ಪರಮ ಭಕ್ತ ಸೊ ಅದು ಅವರನ್ನು ಇಷ್ಟರವರೆಗೆ ಇವತ್ತು ರಿಟೈರ್ಮೆಂಟ್ ಆಗೋರಿಗೆ ಸಾಧಾರಣ 32-33 ವರ್ಷ ಸರ್ವಿಸಲ್ಲಿ ಖುಷಿಯಾಗಿ ಅಥವಾ ನೆಮ್ಮದಿಯಲ್ಲಿ ಕಳೀಲಿಕ್ಕೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ ಸೊ ಇಷ್ಟೆಲ್ಲ ವಿಶೇಷ ಗುಣ ಇರುವಂಥ ನಾನು ಅವರನ್ನು ಕರಿತೇನೆ ಈಸ್ ಎ ಟ್ರೂ ಆಲ್ರೌಂಡರ್ ಸೊ ಅವರನ್ನು ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅವ್ರು ಯಾವತ್ತೂ ಕೂಡ ವಾಪಸ್ ನಾನಲ್ಲಿ ಟೇಬಲಲ್ಲಿ ಕೂತು ಅಂದರೆ ಯಾರು ಏಜೆಂಟ್ಸ್ ಇರ್ತಾರೆ ಬರಿತಾ ಇರ್ತೀವಿ ನಮ್ಮಷ್ಟಿಗೆ ಬಗ್ಗಿಕೊಂಡು ಆ ಸೌಂಡಿಗೆ ಹೇಳ್ತಾ ವಿನೋದರು ಬಂದರು ಅಂತ ಸೊ ಆ ವಾಯ್ಸನ್ನು ನಾವು ಮಿಸ್ ಮಾಡ್ತೀವಿ ಅನ್ನೋದ್ರೆ ಬಟ್ ಖಂಡಿತವಾಗಿ ನೀವು ಬರ್ತಾ ಇರಿ ನಿಮ್ಮ ಒಂದು ಹ್ಯೂಮರ್ ಅಥವಾ ನಿಮ್ಮ ಸಪೋರ್ಟ್ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಮುಂದೆ ನಮ್ಮೊಟ್ಟಿಗೆ ಇರಲಿ ಅಂತೇಳಿ ಹಾರೈಸುತ್ತಾ ನಿಮಗೂ ಕೂಡ ಭಗವಂತ ಒಳ್ಳೆಯ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ವಂದಿಸುತ್ತ ವೇದಿಕೆಯಲ್ಲಿರುವಂಥ ಗೌರವಾನ್ವಿತರೇ ಸೇರಿರುವ ಎಲ್ಲ ಆತ್ಮ ಆದರಣೀಯರೇ ಇವತ್ತು ನಮಗೆ ಒಂದು ರೀತಿಯಲ್ಲಿ ಸಂತೋಷ ಒಂದು ರೀತಿಯಲ್ಲಿ ಬಹಳ ಬೇಸರ ಕೂಡ ಸಂತೋಷ ಯಾಕೆ ಅಂತೇಳಿದರೆ ಈ ಕೊರೋನಾದ ಸಮಯದಲ್ಲಿ ಕೂಡ ಇವರ ಮೇಲೆ ಇಷ್ಟು ಪ್ರೀತಿ ಇಟ್ಟು ಇಷ್ಟು ಜನ ಸೇರಿದ್ದಾರಲ್ಲ ಅವರ ಒಂದು ಆ ಉನ್ನತ ಮಟ್ಟದ ಒಂದು ಗುಣಕ್ಕೆ ನಾವು ತಲೆ ಬಾಗಬೇಕು ಸಂತೋಷ ಆಗ್ತದೆ ಇನ್ನೊಂದು ದುಃಖ ಯಾಕೆ ಅಂತೇಳಿದರೆ ಒಂದು ಒಳ್ಳೆಯ ಇಬ್ಬರು ನಮ್ಮ ಎಲ್ ಐ ಸಿಯ ಆಸ್ತಿಗಳನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ ಅಂತ ಒಂದು ಕಡೆಯಿಂದ ದುಃಖ ಆಗ್ತಾ ಇದೆ ವಿದ್ಯಾ ಮೇಡಮ್ ಈಗಾಗಲೇ ನಮ್ಮ ಸುಮಾರು ಜನ ಹೇಳಿದರು ನಿಜವಾಗಲೂ ಕರ್ತವ್ಯ ದೇವರು ಎಂದ ನಂಬಿದಂಥ ಒಬ್ಬ ಎಲ್ ಐ ಸಿಯ ಶಿಸ್ತುಬದ್ಧ ಅಧಿಕಾರಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಯಾಕೆಂತೇಳಿದರೆ ಅವರು ಪ್ರತಿನಿಧಿಗಳಿಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಯಾವ ರೀತಿ ಅಂತೇಳಿದರೆ ನಮ್ಮ ಮಹಿಂದನ್ ಸರ್ ಅವರು ಹೇಳಿದರು ಯಾರು ಕೂಡ ಒಂದು ಸರೆಂಡರ್ ಮಾಡಲಿಕ್ಕೆ ಬಂದರೆ ನಮ್ಮ ವೈಲೆಟ್ ಮೇಡಮ್ ಹೇಳಿದಾಗೆ ಅವರು ವೃತ್ತಿಯಲ್ಲಿ ಟೀಚರ್ ಆಗಿರಬೇಕಿತ್ತು ಆ ಟೀಚರ್ ಗುಣ ಅವರಲ್ಲಿತ್ತು ಅವರನ್ನು ಬಹಳ ಕನ್ವಿನ್ಸ್ ಮಾಡಿ ಅವರು ಸರೆಂಡರ್ ಮಾಡದ ಹಾಗೆ ಆ ಒಂದು ಪಾಲಿಸಿಯನ್ನು ಉಳಿಸಿಕೊಡುವಲ್ಲಿ ತುಂಬ ಶ್ರಮ ಪಡ್ತಾ ಇದ್ರು ಮಾತ್ರ ಅಲ್ಲ ಬಾಕಿ ವೈಯಕ್ತಿಕ ವಿಚಾರದಲ್ಲಿ ಎಲ್ಲ ಪ್ರತಿನಿಧಿಗಳಲ್ಲಿ ಕೂಡ ಬಹಳ ಆತ್ಮೀಯರಾಗಿ ಅವರು ಬೆರೆಯುತ್ತಾ ಇದ್ರು ವಿದ್ಯಾ ಮೇಡಮ್ ಹಾಗೆ ವಿನೋದ್ ಸರ್ ಅವರ ಬಗ್ಗೆ ಹೇಳುವುದಾದರೆ ತಂದೆ ತಾಯಿಯವರು ನಮಗಿಟ್ಟಂಥ ಹೆಸರ ಆಶಯದ ಹೆಸರಿಗೆ ಸಾರ್ಥಕ್ಯವನ್ನು ತರಲಿಕ್ಕೆ ಎಲ್ಲರಿಗೆ ಸಾಧ್ಯ ಇಲ್ಲ ಆದರೆ ಅದನ್ನು ವಿನೋದ್ ಸರ್ ಮಾಡಿಕೊಟ್ಟಿದ್ದಾರೆ ಯಾಕೆಂತೇಳಿದರೆ ಹೆಸರ ವಿನೋದ ಅವರಲ್ಲಿ ತುಂಬ ಮನಸ್ಸಿನಲ್ಲಿ ದುಃಖ ವೇದನೆ ಇದ್ದರೂ ಕೂಡ ಅದನ್ನು ತೋರಿಸದೆ ವಿನೋದ ಸ್ವಭಾವದಿಂದ ಇನ್ನೊಬ್ಬರಲ್ಲಿ ಸುಖ ಕಷ್ಟ ಇದ್ದರೂ ಕೂಡ ಆ ವಿನೋದದಿಂದ ನಗಿಸುವಂಥ ಒಂದು ಉತ್ತಮ ಗುಣ ನಮ್ಮ ವಿನೋದ್ ಅವರಿಗಿತ್ತು ಅಂತೇಳಿ ತುಂಬ ಸಂತೋಷ ಆಗ್ತಾಯಿದೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ವಿನೋದ್ ಕುಮಾರ್ ಅಂತೇಳಿ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಯಾಕೆಂತೇಳಿದರೆ ಅವರಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ನಿಷ್ಕಲ್ಮಶ ಒಂದು ಸ್ವಭಾವ ಉದಾಹರಣೆಗಾಗಿ ನನ್ನ ಒಬ್ಬರು ಸಂಬಂಧಿಕರು ಅವರ ಕ್ಲಾಸ್ಮೇಟ್ ಪ್ರಭಾಕರ್ ಪೂಂಜಾ ಅಂತೇಳಿ ಬೊಂಬೈಯಲ್ಲಿ ದೊಡ್ಡ ಉದ್ಯಮೆದಾರರು ಅವರು ಮನಸ್ಸು ಮಾಡಿದರೆ ಅವರು ದೊಡ್ಡ ಪಾಲಿಸಿಯನ್ನು ಅವರು ಪಡೆಕೊಳ್ಬೋದಿತ್ತು ಆದರೆ ಇಲ್ಲದು ನೀವು ಮಾಡಬೇಕು ನಿಮಗಾಗಿ ನಾನು ಕ್ಯಾನ್ವಾಸ್ ಮಾಡ್ತೇನೆ ಅಂತ ಹೇಳಿ ಅವರು ಕ್ಯಾನ್ವಾಸ್ ಮಾಡಿದ್ದಾರೆ ಬಟ್ ನಾನೇ ಹೋಗಲಿಲ್ಲ ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವದ ವಿನೋದ್ ಸರ್ ಅವರು ಇವತ್ತು ನಮ್ಮ ಎಲ್ ಐ ಸಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಇವತ್ತು ನಮ್ಮ ಎಲ್ಲ ಎಲ್ ಐ ಸಿಯ ಸೊಸೈಟಿಯಲ್ಲಿ ಕೂಡ ವಿನೋದ್ ಸರ್ ಹಾಗೂ ವಿದ್ಯಾ ಮೇಡಮ್ ಇಬ್ಬರು ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ ನಮ್ಮ ಒಂದು ಫಂಡ್ ರೈಸಿಂಗ್ ಆಗಲಿ ಅಥವಾ ನಮ್ಮ ಒಂದು ಎಲ್ ಐ ಸಿಯ ಸೊಸೈಟಿಯ ಒಂದು ಪಿಗ್ಮಿಯಲ್ಲಿ ಕೂಡ ಅವರನ್ನು ತೊಡಗಿಸಿಕೊಂಡು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಇನ್ನೂ ಕೂಡ ಅವರ ಸಹಕಾರವನ್ನು ಬಯಸ್ತಾ ಇದ್ದೇವೆ ಈಗಾಗಲೇ ನಮ್ಮ ತುಂಬ ನಮ್ಮ ಸ್ಟಾಫ್ನವರು ಹೇಳಿದಾಗೆ
ನಮ್ಮ ಯಕ್ಷಗಾನದಲ್ಲಿ ಒಂದು ದೊಡ್ಡ ವೇಷ ಬಂದಾಗ ಎಲ್ಲರೂ ನೋಡ್ಲಿಕ್ಕೆ ಇದೆ. ಅದೇ ರೀತಿ ನಮ್ಮ ವಿನೋದ್ ಕುಮಾರ್ ಅವರು ಬಂದಾಗ ಖಾಲಿ ಎಲ್ ಐ ಸಿ ಮಾತ್ರ ಅಲ್ಲ, ಇಡೀ ಬ್ರೋಸ್ ಬಿಲ್ಡಿಂಗ್ ಎಲ್ಲ ನೋಡ್ಲಿಕ್ಕಿದೆ. ಯಾಕಂದ್ರೆ ಅಲ್ಲಿಂದಲೇ ಬರುವಾಗ ಒಂದು ಅವ್ನು ಲವಲವಿಕೆಯಿಂದ ಅವ್ರು ಬರುವಂತ ಒಂದು ಸ್ವಭಾವ. ಇನ್ನು ಕೂಡ ದೇವರು ವಿನೋದ್ ಕುಮಾರ್ ಅವರಿಗೆ ಹಾಗೂ ವಿದ್ಯಾ ಮೇಡಮ್ ಇಬ್ಬರಿಗೂ ಕೂಡ ಆಯುರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ. ಇವತ್ತು ನಮ್ಮ ಎಲ್ ಐ ಸಿ ಪ್ರತಿನಿಧಿಗೆ ವೇದಿಕೆಯಿಂದ ಹಾಗೂ ನಮ್ಮ ಸಹಕಾರ ಸಂಘದಿಂದ ಮಾತ್ರ ಅಲ್ಲ, ನಮ್ಮ ವಿಶ್ವನಾಥ್ ಗಟ್ಟಿಯವರು ಹಾಗೂ ಲಾರ್ಡ್ ಸೈಲ್ ಟೈಲರ್ನವರು ಅವರು ಕೂಡ ಎಲ್ಲರೂ ಸೇರಿ ಅವರನ್ನು ನಮ್ಮ ಒಂದು ಗೌರವಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇಗೆ ಅವಕಾಶಕ್ಕೆ ವಂದಿಸ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ದೇವರು ಮುಂದಿನ ಭವಿಷ್ಯದಲ್ಲಿ ಉಜ್ವಲ ಜೀವನವನ್ನು ಕರುಣಿಸಲಿ ಅಂತ ನಾನು ನಮ್ಮ ಎಲ್ಲ ಪ್ರತಿನಿಧಿಗಳ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮಸ್ಕಾರ. ವಿದ್ಯಾ 1997 ಅಲ್ಲಿ ನನಗೆ PNGS-ಇಂದ ನನ್ನೊಟ್ಟಿಗೆ ಕೆಲಸ ಮಾಡಿದವರು, ಬಹುಶಃ ಹಿರಿಯಕ್ಕನಾಗೆ ನನ್ನ ತಪ್ಪುಗಳಿಗೆ ನನ್ನ ಬಹುಶಃ ನಾನು ಸ್ವಲ್ಪ ಸಡನ್ನಾಗಿ ರಿಯಾಕ್ಟ್ ಮಾಡೋರು, ನನ್ನನ್ನು ಕೂಲ್ ಮಾಡುವವರು, ಹಾಗೆ ನನ್ನ ತಪ್ಪುಗಳನ್ನು ತಿದ್ದಿದವರು, ನನ್ನ ಮಕ್ಕಳಿಗೆ ಆದ ಒಂಥರ ಸಜೆಷನ್ನು ಮತ್ತು ಅಡ್ವೈಸ್ ಮಾಡಿದವರು. ಹಾಗಾಗಿ ನನ್ನ ಮಗಳು ನನ್ನ ನೆನಪಿಟ್ಕೊಂಡು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದದ್ದು. ಮತ್ತು ವಿನೋದ್ ಸರ್, ನಾನು ಇಲ್ಲಿ ಆಫೀಸ್ನಲ್ಲಿ ಬಿದ್ದಾಗ ಹೋಗಿ ಆಯ್ಸ್ ತಂದದ್ದು, ಅಥವಾ ನನ್ನ ಮಗಳು ಹೋದ ಬಿದ್ದಾಗ ಆಕ್ಸಿಡೆಂಟಲ್ಲಿ ಬಿದ್ದಾಗ ಅವರವರನ್ನು ಎತ್ತುಕೊಂಡು ಬಂದಿದ್ದಾರೆ ಮಗಳನ್ನು. ಹಾಗೆ ನನ್ನ ಮಗಳ ಮದುವೆಯಲ್ಲಿ ಸಹ ಅವರು ಬೆಳಗಿಂದ ಹಿಂದಿನ ಸಂಜೆಯಿಂದ ಮಗಳ ಮನೆಗೆ ಕಳಿಸುವವರೆಗೆ ಅವರು ನನ್ನೊಟ್ಟಿಗೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಈಗ ಸಮಾರಂಭದ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಗೌರವ, ಯೋಗ್ಯತೆ ಮತ್ತು ಗೌರವಾರ್ಹತೆಯ ಗ್ರಹಿತ ಗುಣಮಟ್ಟವನ್ನು ಒಳಗೊಳ್ಳುವ ಒಂದು ಅಮೂರ್ತ ಪರಿಕಲ್ಪನೆಯೇ ಗೌರವ ದೀಕ್ಷೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹದ ದ್ಯೋತಕವಾಗಿ ಅತಿಥಿಗಳನ್ನು ಗೌರವಿಸುವ ಸಮಯ. ಶ್ರೀಮತಿ ಸುನಂದಾ ಕಾಮತ್ ಎದ್ಕೊಂಡೇರಿ, ವಿಜಯಕುಮಾರಿ ನಿರೂಪಣೆ ಮಲ್ತೇರಿ, ಉಪಶಾಖಾಧಿಕಾರಿ ಶ್ರೀ ಪ್ರಕಾಶ್ ಶೆಟ್ಟಿ ಸೊಲ್ಮೆ ಸಂದಾಯರು. ಲಕ್ಷ್ಮಿಯ ದಿನ, ಅಷ್ಟಲಕ್ಷ್ಮಿಯು ನಿಮ್ಮ ಮನೆಗೆ ಬರಲಿ, ನಮ್ಮ ಮನೆ ಮತ್ತು ಸಂಸ್ಥೆಯನ್ನು ಬೆಳಗಲಿ, ಒಳ್ಳೆಯ ಮನಸ್ಸಿರುವ ನಿಮಗೆ ಸುಂದರ ಕನಸುಗಳು ಬೀಳಲಿ, ಆ ಸುಂದರ ಕನಸುಗಳು ನನಸಾಗಲು ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಶುಭರಾತ್ರಿ. ಏವನ್ ಇಫ್ ವಿ ಆರ್ ಅಪಾರ್ಟ್, ವಿ ವಿಲ್ ಆಲ್ವೇಸ್ ಬಿ ವಿತ್ ಯು ವಿನೋದ್ ಸರ್ ಅಂಡ್ ವಿದ್ಯಾ. ಈಗ ಕಾರ್ಯಕ್ರಮದ ವಂದನಾರ್ಪಣೆ ನಮ್ಮ ABMS ಪ್ರಕಾಶ್ ಶೆಟ್ಟಿಯವರಿಂದ. ಈ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಖೆಯ ಮುಖ್ಯ ಹಿರಿಯ ಬ್ರಾಂಚ್ ಹೆಡ್ ಹಿರಿಯ ಅಧಿಕಾರಿ ಶ್ರೀಯುತ RK ಹೆಗ್ಡೆ ಅವರಿಗೆ ನಮ್ಮ ಶಾಖೆಯ ಪರವಾಗಿ ಹಾಗೂ ಇವತ್ತು ನಮ್ಮ ಸಮಸ್ತ ಶಾಖೆಯ ಸಿಬ್ಬಂದಿಯ ಪರವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಅಲಂಕರಿಸಿದ ನಮ್ಮ ಇನ್ನೊಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗುರುದತ್ ನಾಯಕ್ ಅವರಿಗೂ ಸಹ ನಾನು ನಮ್ಮ ಶಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ನಿವೃತ್ತಿ ಜೀವನದ ಕೊನೆಯ ದಿನ ಈ ಸಮಾರಂಭದಲ್ಲಿ ವಿದ್ಯಾ ಅರ್ಪೈ ಹಾಗೂ ವಿನೋದ್ ಕುಮಾರ್ ಅವರು ಬಿಡು ಮಾಡಿಕೊಂಡು ನಮ್ಮ ಜೊತೆಗೆ ಈ ಸಂಜೆಯನ್ನು ಸುಂದರವಾಗಿ ಕಳೆದಿದ್ದೀರಿ. ಅವರಿಗೂ ಸಹ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಸಹೋದ್ಯೋಗಿ ಮಿತ್ರರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ನಮ್ಮ ಶಾಖೆಯ ಹಿರಿಯ ಉದ್ಯೋಗಿ ಶ್ರೀಮತಿ ವಿಜಯಕುಮಾರಿ ಮೇಡಮ್ ಅವರಿಗೂ ಸಹ ನಾನು ಸಭೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ವಿದ್ಯಾಪೈ ಹಾಗೂ ವಿನೋದ್ ಕುಮಾರ್ ಅವರನ್ನು ಈ ಸಭೆಗೆ ಪರಿಚಯಿಸಿದ ಶ್ರೀಮತಿ ವಯೊಲೆಟ್ ಮೇಡಮ್ ಹಾಗೂ ಜೂಲಿಯೆಟ್ ಮೇಡಮ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೂ ಪ್ರತಿನಿಧಿ ಮಿತ್ರರು ಹಾಗೆ ಇಲ್ಲಿ ವಿದ್ಯಾಪೈ ಹಾಗೂ ವಿನೋದ್ ಕುಮಾರ್ ಅವರ ಅಪಾರ ಅಭಿಮಾನಿಗಳು ಸ್ನೇಹಿತರು ಸಹಿತ ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ. ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದೀರಿ. ಅವರಿಗೂ ಸಹ ನಾನು ಸಭೆ ಈ ಶಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಶಾಖೆಯಿಂದ ಎಲ್ಲ ಸಮಸ್ತ ಉದ್ಯೋಗಿ ಮಿತ್ರರು ವಿದ್ಯಾ ಮೇಡಮ್ ಹಾಗೂ ವಿನೋದ್ ಅವ್ರ ಬಗ್ಗೆ ಪ್ರಶಂಸೆಯನ್ನು ಗಳಿಸಿದ್ರಿ. ನಿಮಗೂ ಸಹ ನಾನು ಶಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅಂದಗಾಣಲಿಕ್ಕೆ ವಿನೋದ್ ಕುಮಾರ್ ಅವರು ವಿದ್ಯುತ್ ಅಲಂಕಾರ ಹಾಗೂ ಈ ಫೋಟೋ
ಫೋಟೋಗ್ರಾಫರ್ಸ್ ಆಗಿ ಸೌಂಡ್ ಸಿಸ್ಟಮ್ ಅನ್ನು ಒದಗಿಸಿದ್ದಾರೆ ಅವರಿಗೂ ಸಹ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ನಾವು ತಾತ್ಕಾಲಿಕ ವಿರಾಮವನ್ನು